श्रीगुरुभ्यो नमः हरिः ॐ हरिकथामृतसार गुरुगणकरुणबिन्दामृतु परमभगवद्भक्तरिदनादरगुरु श्रीरमणि करतमलपूरित चारु चरण सरोज ब्रह्म समीरवाणि फणीन्द्र वीन्द्र भवेन्द्र मुखविन्द ಮೊದಲನೆಯ ಪದ್ಯದ ಅರ್ಥ ಹೇಳಿ. ಅಲ್ಲಿ ಒಂದರ್ಥ ಭಗವತ್ ಪರ, ನಾರಸಿಂಹ ಅಂದರೆ ಭಗವಂತನನ್ನು ಕುರಿತೇ ಹೇಳಿ. ಎರಡನೆಯ ಅರ್ಥ ನರ ಅಂದರೆ ವಾಯುದೇವರನ್ನ ನರಸಿಂಹ ಅಂತ ಶಬ್ದದಿಂದ ಕರೆದು ಎಲ್ಲ ಅಲ್ಲಿ ಹೇಳಿರ್ತಕ್ಕಂಥ ವಿಶೇಷಣಗಳನ್ನ ವಾಯುದೇವರ ಪರವಾಗಿ ಕೂಡಿಸಿದ್ದು ಎರಡು ಅರ್ಥ ಆಯಿತು. ಇನ್ನ ಮೂರನೇ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ. ಈ ಶ್ರೀರಮಣಿ ಯಾರು ಅಂತ ಪ್ರಶ್ನೆ ಮಾಡಿದಾಗ ಭಗವಂತನಿಗೆ ಲಕ್ಷ್ಮೀರಮಣ ಅಂತ ಹೆಸರು. ಲಕ್ಷ್ಮೀರಮಣ ಅಲ್ಲಿ ಹೇಳುತ್ತಾರೆ ಅವರ ದಾಂಪತ್ಯ ಲಕ್ಷ್ಮೀ ರಮಣ ಅಂತ ಹೇಳ್ತಾ ಇದ್ದಾರೆ. ಆ ರಮಣ ಅಂತ ಏನಿದೆ ಸುಖ, ಆ ಸುಖ ಲಕ್ಷ್ಮೀದೇವಿಗೆ ದೇವರಿಂದಾಗುತ್ತೆ. ಲಕ್ಷ್ಮೀದೇವಿಯಿಂದ ದೇವರಿಗೆ ಏನೂ ಸುಖವಿಲ್ಲ ಅಂತ ಶಾಸ್ತ್ರ ವಚನ. ಅಂಥ ಕಾಲಕ್ಕೆ ಭಗವಂತ ರಮಣ ಯಾರ ಜೊತೆಗೆ ಮಾಡುತ್ತಾನೆ ಅಂದ್ರೆ ಹೇಳ್ತಾನೆ, ಹೇಳ್ತಾರೆ ಸ್ವಾಖ್ಯ ಯೋಷಿದ್ರಮಣ. ತನ್ನ ಸ್ವರೂಪವೇ ಲಕ್ಷ್ಮೀದೇವಿ ಒಳಗೆ ಇದೆ. ಲಕ್ಷ್ಮೀದೇವಿ ಒಳಗೆ ಇರತಕ್ಕ ಭಗವಂತನ ಸ್ತ್ರೀ ರೂಪ, ಆ ಸ್ತ್ರೀ ರೂಪದ ಜೊತೆಗೆ ರಮಣ ಮಾಡುತ್ತಾನಂತೆ. ತನ್ನ ರೂಪದ ಜೊತೆಗೆ ತಾನು ರಮಣ ಮಾಡುತ್ತಾನಾದ್ದರಿಂದ ಸ್ವಾಖ್ಯ ಅಂದರೆ ತನ್ನದೇ ಹೆಸರಿರುವ ತನ್ನ ರೂಪದಿಂದ ರಮಣ ಮಾಡುವವ ಅಂತ ದೇವರಿಗೆ ಹೆಸರು. ಮತ್ತೆ ಬರೇ ರಮಣ ಮಾತ್ರನ ಅಂದರೆ ಇಲ್ಲಿ ಲಕ್ಷ್ಮೀದೇವಿ ದೇವರ ಪಾದ ಸೇವೆ ಮಾಡುತ್ತಾ ಇದ್ದಾಳೆ. ಕರಕಮಲ ಪೂಜಿತ ಇದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭಗವಂತನ ಇನ್ನೊಂದು ರೂಪ ಇದೆ, ಶ್ರೀವತ್ಸ ರೂಪಿಣಿ. ಇಲ್ಲಿ ಹೇಳುತ್ತಾರೆ ಶ್ರೀವತ್ಸಾತ್ಮನ ವಿದ್ಯಮಾನ ಚಿತ್ಪ್ರಕೃತಿಗತ ವಿಜ್ಞಾನಮಯ ನಾರಾಯಣೀ ರೂಪಮೇವ ಶ್ರೀಹಿ ಇತಿ ಉಕ್ತ. ಭಗವಂತನ ರೂಪಕ್ಕೇನೆ ಶ್ರೀಹಿ ಅಂತ ಹೆಸರು. ಅಷ್ಟೇ ಅಲ್ಲ, ಶ್ರೀರಮಣಿ ಎಂಬುದಕ್ಕೆ ಉತ್ತರವನ್ನು ಅವರು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಏನದು ಅಂದ್ರೆ ಹೇಳುತ್ತಾರೆ ರತಿ ವಿಷಯಕ ಮಾ ವಿಜ್ಞಾನ ಅಂಶಂ ನೀ ಅಂದ್ರೆ ಪ್ರಾಪಯತಿ ನಯತಿ ಪ್ರಾಪಯತಿ ಇತಿ ರಮಣ ಆನಂದಮಯ ಸಹ ಅಸ್ಯ ಅಸ್ತಿ ಇತಿ ಸಸ್ಯಾಹ ಅಸ್ತಿ ಇತಿ ರಮಣಿ. ಅಂದ್ರೆ ದೇವರ ಸ್ತ್ರೀ ರೂಪಕ್ಕೆ ಹೇಳುವ ವಿಶೇಷಣ. ಈ ಸ್ತ್ರೀ ರೂಪಕ್ಕೆ ರಮಣ ಕೊಡತಕ್ಕ ಪುರುಷ ರೂಪ ಇದೆ. ಯಾವುದು? ತನ್ನದೇ ರೂಪ. ತನ್ನದೇ ರೂಪದಿಂದ ತನಗೆ ರಮಣ. ಆದ್ದರಿಂದ ಶ್ರೀರಮಣಿ ಅಂದ್ರೆ ಅರ್ಥ ಏನು? ಭಗವಂತನ ಹೆಣ್ಣಿನ ರೂಪ. ಲಕ್ಷ್ಮೀದೇವಿ ಒಳಗಿರತಕ್ಕಂಥ ಸ್ತ್ರೀ ರೂಪಿ ಭಗವಂತ, ಆತನಿಗೆ ಶ್ರೀರಮಣಿ ಅಂತ ಹೆಸರು. ಆದ್ದರಿಂದ ಲಕ್ಷ್ಮೀದೇವಿ ಪಾದವನ್ನ ಸೇವಾ ಮಾಡುತ್ತಾ ಇದ್ದಾಳೆ. ದೇವರ ಪಾದ ಸೇವಾ ಯಾರು ಮಾಡಬೇಕು ಅಂದ್ರೆ ದೇವರೇ ಮಾಡಿಕೊಡ್ತಾರೆ. ತಾನೇ ಹೇಳುತ್ತಾ ಇದ್ದಾರೆ ತನ್ನದೇ ಆದ ಶಕ್ತಿಗಳಿಂದ ತನ್ನದೇ ಆದ ರೂಪಗಳಿಂದ ಸೇವ್ಯಮಾನ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತ ಆತನ ಸುತ್ತು ಆತನದ್ದೇ ಆದ ಸ್ತ್ರೀ
ಸೇವಾ ಮಾಡುತ್ತೆ ಅಂತ ಹೇಳುತ್ತಾರಲ್ಲ ಆ ರೂಪಗಳಿಗೆಲ್ಲ ಶ್ರೀರಮಣಿ ಅಂತರ್ಥ. ಅಂದರೆ ತನ್ನದೇ ಆದ ಶ್ರೀ ಭೂ ದುರ್ಗಾ ರೂಪಕ ಲಕ್ಷ್ಮೀದೇವಿಯ ಒಳಗಿರುವ ಲಕ್ಷ್ಮೀದೇವಿ ಒಳಗಿರುವ ಲಕ್ಷ್ಮೀದೇವಿ ರೂಪಗಳು ಶ್ರೀ ಭೂದುರ್ಗ ಅಂತ ಆ ಮೂರು ರೂಪದ ಒಳಗಿರುವ ದೇವರ ರೂಪಗಳು ಮೂರು ಹೆಣ್ಣಿನ ರೂಪಗಳು. ಆ ಹೆಣ್ಣಿನ ರೂಪಗಳಿಗೆ ಹೆಸರೇನು? ಶ್ರೀ ಭೂದುರ್ಗ ಅಂತಲೇ ಹೆಸರು. ತನ್ನದೇ ಆದ ಮೂರು ರೂಪಗಳಿಂದ ಸೇವಿತನಾದವ ಎಂಬ ಅರ್ಥವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಆ ಭಗವಂತನ ಈ ರೂಪವನ್ನು ಹೇಳುತ್ತಾರೆ. ಅರ್ಧನಾರಿ ಉಮಾಕಾರಂ ತಸ್ಯ ವಾಮಸ್ಥಿತಾನಿ ಚ ಸ್ತ್ರೀ ರೂಪಾಣಿ ಚ ಸರ್ವಾಣಿ ವಿಷ್ಣೋ ಅತ್ಯದ್ಭುತಾನಿ ಚ. ಭಗವಂತನ ಅರ್ಧ ನರನಾರಿ ರೂಪ ಇದೆ ಭಗವಂತನದ್ದೇ. ಅಲ್ಲಿ ಎಡಭಾಗದಲ್ಲಿ ಬಲಭಾಗದಲ್ಲಿ, ಬಲಭಾಗದಲ್ಲಿ ಪುರುಷ ರೂಪಗಳು, ಎಡಭಾಗದಲ್ಲಿ ಸ್ತ್ರೀರೂಪಗಳಿವೆ. ಅಂಥ ಅದ್ಭುತವಾದ ಭಗವದ್ ರೂಪಗಳಿವೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನ ಮುಂದಿನ ಶ್ಲೋಕಕ್ಕೆ ಹೋದರೆ ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮದ ಕತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿ ಹೊಗಳಿ ಹುಟ್ಟುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವೂ. ಅದಕ್ಕೆ ಉತ್ತರ ಕೊಡ್ತಾರೆ ಜಗದುದರಸ್ಯ. ಜಗದುದರಣ ಅಂದರೆ ಜಗತ್ ಅಂದ್ರೆ ಯಾವುದು? ಚೇತನಾಚೇತನಾತ್ಮಕಂ ಜಗತ್ ಉದರೆ ಯಸ್ಯ ಸಹ ಜಗದುದರ. ಚೇತನಾಚೇತನಾತ್ಮಕವಾದ ಜಗತ್ತು ಯಾರ ಹೊಟ್ಟೆಯಲ್ಲಿ ಇದೆಯೋ ಅವನನ್ನು ಜಗದುದರ ಅಂತ ಕರೆದರು. ಅದಕ್ಕೆ ಹೇಳ್ತಾರೆ ತಸ್ಯ ಅತೀತ ಅನಾಗತ ವರ್ತಮಾನ ಬ್ರಹ್ಮಾಂಡಾನಿ ಹೇಳ್ತಾ ಇದ್ದಾರೆ. ಹಿಂದೆ ಇಂದೇ ಮುಂದೆ ಬರತಕ್ಕ ಬ್ರಹ್ಮಾಂಡಗಳು ಭಗವದ್ ಉದರೇ ವರ್ತಂತೆ, ದೇವರ ಹೊಟ್ಟೆಯಲ್ಲಿವೆ. ಆದ್ದರಿಂದ ದೇವರನ್ನ ಜಗದುದರ. ಜಗದುದರನ ಅತಿ ವಿಮಲ ಗುಣರೂಪಗಳು ಶಬ್ದ. ಅದರ ಸರಿಯಾದ ಅರ್ಥ ಆಗಬೇಕಾದರೆ ಶಾಸ್ತ್ರದ ಅಡಿಪಾಯ ಬೇಕು. ವಿಮಲ, ಮಲ ಅಂದ್ರೆ ದೋಷ, ವಿಮಲ ಅಂದ್ರೆ ದೋಷರಹಿತವಾದ ಗುಣರೂಪಗಳು ಅಲ್ಲ. ದೋಷರಹಿತವಾದ ಗುಣರೂಪಗಳು ರುಜುಗಣಸ್ಥರಿಗೆ ಇವೆ. ರುಜುಗಣಸ್ಥರ ಗುಣ ರೂಪಗಳು ದೋಷ ಇಲ್ಲ. ಲಕ್ಷ್ಮೀದೇವಿಗಂತೂ ಸುತರಾಮಿಲ್ಲವೇ ಇಲ್ಲ. ಆದ್ದರಿಂದ ವಿಮಲ ಗುಣರೂಪಗಳನ್ನು ಅಂತ ಹೇಳಿದರೆ ಸಾಕಾಗಲ್ಲ, ಅಲ್ಲೂ ಹೋಯಿತು ಲಕ್ಷಣ. ಅದು ಹೇಳ್ತಾರೆ ಅತಿ ವಿಮಲ ಗುಣರೂಪಗಳು. ಅತಿ ಅಂದ್ರೆ ಏನು? ಜಾಸ್ತಿ ಅಂತಲೋ ಏನಮ್ಮ ಅತಿ ಅಂದ್ರೆ ಅರ್ಥ ಜಾಸ್ತಿ ಅಂತ. ಅದಕ್ಕೆ ಅತಿಶಬ್ದಕ್ಕೆ ಅರ್ಥ ಕೊಡ್ತಾರೆ. ಚೆನ್ನಾಗಿ ನೋಡಿ ಹೇಳುತ್ತಾರೆ ಅತಿಶಯೇನ ಅತಿಶಯವಾಗಿ ಅಂದ್ರೆ ಅರ್ಥ ಏನು? ಸ್ವಲ್ಪ ಇಲ್ಲಿ ಒಂದು ಲೀಟರ್ ಇದೆ, ಅಲ್ಲಿ ಒಂದೂವರೆ ಲೀಟರ್ ಥರನ ಅಲ್ಲ. ಹೇಳುತ್ತಾರೆ ದುಃಖ ಅಸಂಭಿನ್ನತ್ವೇನ ದೇವರ ರೂಪಗುಣಗಳ ಅತಿಶಯತ್ವ ಅಂದ್ರೆ ಏನು ಅಂದ್ರೆ ದುಃಖಾಸಂಭಿನ್ನತ್ವೇನ ನಿರ್ದುಷ್ಟಾ ಗುಣ ಜ್ಞಾನಾನಂದಾದಯ. ರೂಪಗಳು, ರೂಪಗಳ ಅತಿಶಯ ಅಂದ್ರೆ ಏನು? ಅಚ್ಛೇದ್ಯ ಅಭೇದ್ಯತ್ವೇನ ಅನಾದ್ಯನಂತ ಕಾಲೇನ ವಿದ್ಯಮಾನಾನಿ. ಭಗವಂತನ ಅದ್ಭುತವಾದ ರೂಪಗಳು ಹೇಗೆ? ಅಲ್ಲೂ ಮತ್ತು ಪ್ರಶ್ನೆ ಏನದು? ದುಃಖ ಅಸಂಭಿನ್ನತ್ವೇನ ನಿರ್ದುಷ್ಟಾ ದುಃಖ ಮಿಶ್ರವಿಲ್ಲದ ಬರೀ ಶುದ್ಧ ಸುಖ ಸ್ವರೂಪನಾಗಿದ್ದಾನೆ ಭಗವಂತ. ಅದಕ್ಕೆ ದೇವರನ್ನ ಅತಿ ವಿಮಲ ಗುಣ ರೂಪಗಳನ್ನು. ಅವಾಗಂದ್ರು
ದುಃಖ ವಿಶ್ವವೇ ಇಲ್ಲದೆ ಇರೋದು ಮುಕ್ತ ಜೀವರಾಶಿಗಳಿಗೂ ಇದೆ, ರುಜುಗಣಸ್ಥರಿಗೂ ಇದೆ, ಲಕ್ಷ್ಮೀ ದೇವಿಗಂತೂ ಸುಖರಾಮ ಸಿದ್ಧ ಆಗಿದೆ. ಮತ್ತಂಥ ಕಾಲಕ್ಕೆ ಕೇವಲ ಭಗವಂತನ ಲಕ್ಷಣ ಇದು ಅಂತ ಹೇಗೆ ಹೇಳುತ್ತೀರಾ ಅಂದ್ರೆ ಸ್ವಾತಂತ್ರ್ಯೇಣ ಅಂತ ಪೂರ್ಣಗೊಳಿಸಬೇಕು. ಭಗವಂತನ ಅಪರೂಪದ ಗುಣ ಯಾವುದಯ್ಯ ಅಂದ್ರೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯದಿಂದ ಅತಿಶಯವಾದ ವಿಮಲ ಗುಣರೂಪಗಳು ಭಗವಂತನದ್ದು. ಮಿಕ್ಕವರ ಗುಣರೂಪಗಳು ಅತಿಶಯವಾದಂಥದ್ದು, ವಿಮಲ ಗುಣರೂಪಗಳು ಹೇಗೆ? ಭಗವದ್ ಅಧೀನತೆಯ ಅಂತಂದು. ಅದಕ್ಕೆ ಜಗದುದರಣ ಅತಿ ವಿಮಲ ಗುಣರೂಪಗಳನ್ನು ಆ ಲೋಚನದಿ, ಯಾವ ಲೋಚನದಿ? ಆ ಲೋಚನದಿ ಅಂದರೆ ಒಳದೃಷ್ಟಿಯಿಂದ ಅಂದ್ರು ಅಲ್ಲ. ನಮಗಾದರೆ ಈ ಕಣ್ಣು ಚರ್ಮ ಚಕ್ಷು ಭಗವಂತ ಗೋಚರ ಅಲ್ಲ, ಆದ್ದರಿಂದ ಆ ಒಳಗಿನ ಲೋಚನ ಬೇಕು. ಕನ್ನಡದ ಆಲೋಚನ ಅಂತ ಪದವಿಡಿಸಿದರೆ ಆ ಲೋಚನ ಅಂತ ಬರುತ್ತೆ. ಅಂಥ ಕಾಲಕ್ಕೆ ನಮಗೆ ಅದು ಬೇಕು. ಲಕ್ಷ್ಮೀದೇವಿಗೆ ಚರ್ಮಚಕ್ಷುಗಳಿಲ್ಲ ಮತ್ತೆ ಗೋಚರನಾಗೋದಿಲ್ಲವ ಅಂದ್ರೆ ಲಕ್ಷ್ಮೀದೇವಿಗೂ ಕೂಡ ಗೋಚರನಾಗುವವರು ದೇವರ ಗೋಚರ ಆಗಲ್ಲ. ತಾನಾಗಿ ಗೋಚರನಾದರೆ ಆಗ್ತಾನೆ, ಇಲ್ಲ ಆಕೆಗೂ ಆಗಲ್ಲ. ಅಂಥ ಸಾಮರ್ಥ್ಯ ದೇವರಿಗಿದೆ, ಹಾಗೆ ಮಾಡಲಷ್ಟೇ. ಭಗವಂತ ಬ್ರಹ್ಮದೇವರು ಅದೇ ತೋರಿಕೊಡುತ್ತಾರೆ, ದೇವರನ್ನು ಕುರಿತು ಹುಡುಕುತ್ತಾರೆ. ನಾಡದಲ್ಲಿ, ಕಮಲದಲ್ಲಿ, ನೀರಿನಲ್ಲಿ ಎಲ್ಲ ಹುಡುಕಿ ಕಾಣದೆ ಕೂಡುತ್ತಾರೆ. ತೋರಿಸಿದ್ದೇನವರು ಅಂದ್ರೆ ಅಜ್ಞಾನ ತೋರಿಸಿದ್ದಲ್ಲ, ದೇವ ತಾನಾಗಿ ದರ್ಶನ ಕೊಡಬೇಕು, ನಾವಾಗಿ ಹುಡುಕಿದ್ರೆ ಸಿಗೋನಲ್ಲ ಅಂತ ಅರ್ಥವನ್ನು ತೋರಿದರಲ್ಲ ಇಲ್ಲಿ ಹೇಳುತ್ತಾ ಇದ್ದಾರೆ. ಅಂಥ ಭಗವಂತನ ರೂಪಗಳು, ವಿಮಲ ಗುಣ ರೂಪಗಳು ಒಂದು. ಇದನ್ನು ಅರಣ್ಯಕಾಚ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಗುಣ ಅಂತ ಹೇಳಿದರೆ ಭಗವಂತನ ಸತ್, ಚಿತ್, ಆನಂದ, ಆತ್ಮ ಮೊದಲಾದ ಗುಣಗಳು ಅಂತ ಹೇಳ್ತೀರಲ್ಲ, ಆ ಗುಣ ಅಂದ್ರೆ ಏನು? ರೂಪವಿಲ್ಲದೆ ಗುಣ ಉಂಟ ಅಂತ ಕೇಳುತ್ತಾರೆ. ರೂಪವಿಲ್ಲದ ಗುಣ ಉಂಟ, ಗುಣವಿಲ್ಲದ ರೂಪವಿದೆಯ? ಹಾಗಾದರೆ ಸತ್, ಚಿತ್, ಆನಂದ, ಆತ್ಮ ಅಂತ ನಾಲ್ಕು ಗುಣಗಳು ಅಂದ್ರೆ ಏನು ಅಂದ್ರೆ ಹೇಳುತ್ತಾರೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಈ ನಾಲ್ಕು ರೂಪಗಳೇ ಆ ಗುಣಗಳು ಅಂತ ಚೆನ್ನಾಗಿ ವಿವರಣೆ ಮಾಡುತ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾರಾಯಣಾದಿ ಶತರೂಪಾಣಿ, ವಿಶ್ವಾದಿ ಸಹಸ್ರ ರೂಪಾಣಿ, ಅಜಿತಾದಿ ಅನಂತ ರೂಪಾಣಿ. ಇಷ್ಟು ರೂಪಗಳು ಭಗವಂತನದ್ದು, ಅನಂತ ರೂಪಗಳಿವೆ. ರಮಾಪಿ ತತ್ತದ್ಭಾರ್ಯಾತ್ವೇನ ಅವತೀರ್ಯ, ಒಂದೊಂದು ರೂಪದ ಜೊತೆಗೆ ತಾನು ಭಾರ್ಯಾ ರೂಪದಿಂದ ಲಕ್ಷ್ಮೀದೇವಿ ಬರ್ತಾಳಂತೆ. ತತ್ತದ್ರೂಪ ಗುಣಾನ್ ಆಲೋಚನದಿ ನಿರಂತರ ಧ್ಯಾನೇನ ಅಂತರ್ಥ. ಆಲೋಚನ ಅಂದ್ರೆ ಧ್ಯಾನ, ಧ್ಯಾನವೇ ಲೋಚನ. ಆದ್ದರಿಂದ ನಿರಂತರ ಧ್ಯಾನೇನಾಪಿ ಚಿಂತಯತಿ ಸಾರಮ ತತ್ತದ್ಗುಣಾನಾಂ ಅಂತಂ ನ ಪ್ರಾಪ. ಆ ದೇವರ ಗುಣಗಳ ಅಂತ್ಯವನ್ನ ಒಂದೊಂದು ರೂಪದ ಜೊತೆಗೆ ಒಂದೊಂದು ರೂಪದಿಂದ ಇದ್ದುಕೊಂಡ್ರೂ ಆಕೆಗೆ ಆ ರೂಪದ ನಖದ ಅಗ್ರದಲ್ಲಿರುವ ಗುಣಗಳ ಅಂತ್ಯವೂ ಕಾಣಲಿಕ್ಕಾಗಲಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಜಗದುದಾರಣ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ. ಹೌದಾ, ಆಲೋಚನ ಅಂದ್ರೆ ಅವನ ಗುಣಗಳ ಚಿಂತನೆ. ಆ ಗುಣಗಳ ಚಿಂತನೆಗೆ ಒಂದು ಬೇಸ್ ಬೇಕಲ್ಲ. ನಾವು ದೇವರ ಗುಣಗಳ ಚಿಂತನೆ ಮಾಡಬೇಕಾದ್ರೆ ದೇವರ ಗುಣಗಳ ಚಿಂತನೆ ಪಟ್ಟಿ ಬೇಕು. ಎಲ್ಲಿ ಸಿಗುತ್ತೆ? ವೇದದಲ್ಲಿ ಸಿಗುತ್ತೆ. ವೇದ ಅಂದ್ರೆ ಯಾವುದು? ದೇವರ ಗುಣಕಥನ, ದೇವರ ಗುಣಗಳನ್ನ ಹೇಳುವ ಒಂದು ಪಟ್ಟಿಗೆ ಹೆಸರು ವೇದ. ಆ ದೇವರ ಗುಣಗಳನ್ನ ವೇದದಲ್ಲಿ ಹೇಳ್ತಾರಲ್ಲ, ಅದೇ ಗುಣಗಳನ್ನು ಚಿಂತನೆ ಮಾಡಿದ್ಲಾಕೆ ಅಂದ್ರೆ ಹೇಳ್ತಾರೆ, ನಿಗಮ ತತಿಗ ಅತಿಕ್ರಮಿಸಿ, ಆ ವೇದಗಳನ್ನು ಮೀರಿ. ಅದಕ್ಕೆ ಹೇಳ್ತಾರೆ ವೇದೋಕ್ತ ತದನುಕ್ತ ಭಾರತೋಕ್ತ ಕಡ್ಡಾ ಹೋಗ್ತಾರೆ. ಲಕ್ಷ್ಮೀದೇವಿಗೆ ವೇದದಲ್ಲಿ ಹೇಳುವ ಗುಣಗಳು ಆಕೆಗೆ ಕೈಯಲ್ಲಿ, ಅಂಗೈಯಲ್ಲಿ ನೆಲ್ಲಿಕಾಯಿ ಇತ್ತಂತೆ, ಎಲ್ಲ ಪರಿಚಯ ಇದೆ.
ಭಿನ್ನ ವಿಶೇಷಗಳನ್ನ ಕ್ರಿಯಾ ವಿಶೇಷಗಳ ಕ್ರಿಯಾ ಅದರಲ್ಲಿ ವಿಶೇಷಗಳ ಅಂದರೆ ಹೇಗೆ ಭಗವಂತನದ್ದು ಇದನ್ನು ಹೇಳುತ್ತಾ ಬರ್ತಾರೆ. ಭಗವಂತ ನಮಗೆ ಬಿಂಬ, ನಾವು ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಭಾವ ಹೇಗಿದೆ ಅಂದರೆ ಮೂರು ರೀತಿಯಾಗಿದೆ ಹೇಳುತ್ತಾರೆ. ದ್ರವ್ಯ ಬಿಂಬ ಪ್ರತಿಬಿಂಬ ಭಾವ, ಗುಣಬಿಂಬ ಪ್ರತಿಬಿಂಬ ಭಾವ, ಕ್ರಿಯಾಬಿಂಬ ಪ್ರತಿಬಿಂಬ ಭಾವ ಅಂತ ಮೂರು ರೀತಿಯಲ್ಲಿದೆ ಹೇಳ್ತಾರೆ. ಅಂದರೆ ಲಕ್ಷ್ಮೀದೇವಿ ಇಲ್ಲಿ ಭಗವಂತನ ಕ್ರಿಯಾ ವಿಶೇಷಗಳ ಅಂದರೆ ಆ ಭಗವಂತ ಶುದ್ಧವಾದ ತನ್ನ ರೂಪದಿಂದ ಮಾಡತಕ್ಕ ಕ್ರಿಯಾ ವಿಶೇಷಗಳ. ನಾರಾಯಣಾದಿ ಮೂಲ ರೂಪದಿಂದ, ಅವತಾರ ರೂಪಗಳಿಂದ, ಹೊರಗೆ ತಗೊಂಡ ರೂಪಗಳಿಂದ ಮಾಡತಕ್ಕ ಕ್ರಿಯೆಗಳನ್ನ, ಅಷ್ಟೇ ಅಲ್ಲ ಅನಂತ ಜೀವರಾಶಿಗಳ ಕ್ರಿಯಾದೊಳಗೆ ತನ್ನ ಕ್ರಿಯಾಶಕ್ತಿ, ಜ್ಞಾನ ಇಚ್ಛಾ ಕ್ರಿಯಾ ಅಂತ ಮೂರು. ಜೀವನೊಳಗೆ ಕರ್ತೃತ್ವ ಇದೆ, ಜ್ಞಾನೇಚ್ಛಾ ಕೃತಿಮತ್ವ ಕರ್ತೃತ್ವ. ಆ ಕರ್ತೃತ್ವ ಅಂದ್ರೆ ಏನು ಅಂತ ಹೇಳ್ತಾರೆ, ಜ್ಞಾನೇಚ್ಛಾ ಕೃತಿಮತ್ವ ರೂಪ ಧರ್ಮವತ್ವಮೇವ, ಧರ್ಮವೇ ಇದೆ, ಸ್ವಾತಂತ್ರ್ಯ ಇಲ್ಲ. ಅವಾಗೇನು ಮಾಡ್ತಾನೆ, ನಮ್ಮ ಜ್ಞಾನದಲ್ಲಿ ತನ್ನ ಜ್ಞಾನ, ನಮ್ಮ ಇಚ್ಛಾದಲ್ಲಿ ತನ್ನ ಇಚ್ಛಾಶಕ್ತಿ, ನಮ್ಮ ಕ್ರಿಯಾದಲ್ಲಿ ಕ್ರಿಯಾಧರ್ಮದಲ್ಲಿ ಕ್ರಿಯಾಶಕ್ತಿಯನ್ನು ಇಟ್ಟು ಎಲ್ಲರ ಕ್ರಿಯೆಗಳನ್ನು ಮಾಡಿಸ್ತಾನೆ. ದೇವರ ಕ್ರಿಯಾ ಅದರಿಂದ ನಮ್ಮೆಲ್ಲರ ಕ್ರಿಯಾ, ಅದು ಕ್ರಿಯಾ ವಿಶೇಷಗಳ. ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ಲಕ್ಷ್ಮೀ ಬ್ರಹ್ಮಾದಿ ಸಕಲರಲ್ಲಿ ಅವರವರ ಕ್ರಿಯೆಗಳಲ್ಲಿ ಕ್ರಿಯಾಬಿಂಬನಾಗಿ ನಡೆಸತಕ್ಕ ಕಾರ್ಯಗಳನ್ನು ಕ್ರಿಯಾ ವಿಶೇಷಗಳ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಆ ಕ್ರಿಯಾ ವಿಶೇಷಗಳನ್ನು ಬ್ರಹ್ಮಾದಿ ದೇವತೆಗಳು ನೋಡುತ್ತಾ ಬರುತ್ತಾರೆ. ಅವರವರ ತತ್ವದ ಪರ್ಯಂತ, ಅವರವರ ತತ್ವದ ವ್ಯಾಪ್ತಿ ಎಷ್ಟರವರೆಗಿದೆ ಅಷ್ಟರ ಪರ್ಯಂತ ಅವರು ನೋಡುತ್ತಾರೆ. ಆದರೆ ಅವರೆಲ್ಲರನ್ನು ಮೀರಿ ಅವ್ಯಕ್ತ ತತ್ವದ ಪರ್ಯಂತ ನೋಡತಕ್ಕವಳು ಲಕ್ಷ್ಮೀದೇವಿ, ಅದನ್ನು ಹೇಳುತ್ತಾ ಇದ್ದಾರೆ. ಬಗೆ ಬಗೆಯ ನೂತನ ಮತಾಮುತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ಅಂದ್ರು. ಇಲ್ಲಿ ಹೇಳ್ತಾ ಇದ್ದಾರೆ ಅಚಿಂತ್ಯ, ಹೇಳುತ್ತಾರೆ ವೇದೋಕ್ತ ತದನುಕ್ತ ಭಾರತೋಕ್ತ ಅಚಿಂತ್ಯ ಶಕ್ತಿ ವಿಶೇಷಾಭ್ಯಾ ಕ್ರಿಯಮಾಣಾನ್ ಕ್ರಿಯಾ ವಿಶೇಷ ಅಂದ್ರೆ ಹೇಳ್ತಾ ಇದ್ದಾರೆ ಎಂಥ ಕ್ರಿಯೆಗಳು ದೇವರದ್ದು, ಅಣೋರಣೀಯಾನ್ ಮಹತೋಮಹೀಯಾನ್ ಇತ್ಯಾದಿ ಕ್ರಿಯಾ ವಿಶೇಷ. ಅಣುರೂಪನಾಗಿ ಮಹದ್ರೂಪನಾಗಿ ಭಗವಂತ ಎಲ್ಲಾ ಕಡೆ ನಿಂತು ಮಾಡಿ ಮಾಡಿಸುವ ಕ್ರಿಯಾ ವಿಶೇಷಗಳನ್ನ ಬಹುಚಿತ್ರತೆಯ ಬಗೆ ಬಗೆಯ ನೂತನವ ಕಾಣುತ್ತ, ಅದರಲ್ಲಿ ಚಿತ್ರ ವಿಚಿತ್ರವಾದ ಕ್ರಿಯೆಗಳನ್ನ ಅವರು ನೋಡುತ್ತಾರಂತೆ ಲಕ್ಷ್ಮೀದೇವಿ. ಹೇಳ್ತಾ ಇದ್ದಾರೆ ನೋಡತಾ ಹೇಳ್ತಾರೆ ಯತ್ಪಾದಶ್ಚ ನಖಾಗ್ರೇಣ ದೇವರ ಪಾದದ ಉಗುರಿನ ತುದಿಯ ಅಲ್ಲಿ ಜಗಸೃಷ್ಟ್ಯಾದಿ ಕಾಣತಿ. ಆ ದೇವರ ಪಾದದ ಉಗುರಿನ ಅಗ್ರದಲ್ಲಿ ನೋಡತಾ ಇದ್ರೆ ಅಲ್ಲಿ ದೇವರ ವಿಚಿತ್ರ ಕಾರ್ಯಗಳು ಕಾಣಿಸ್ತಾ ಇವೆಯಂತೆ. ಆ ನಖಾಗ್ರದಲ್ಲಿ ಯಾವುದ್ಯಾವುದು ಜಗಸೃಷ್ಟ್ಯಾದಿಗಳೆಲ್ಲ ಕಾಣಿಸ್ತಾ ಇದೆಯಂತೆ ಹೇಳುತ್ತಾ ಇದ್ದಾರೆ. ಯತ್ಪಾದಸ್ಯ ನಖಾಗ್ರೇಣ ಜಗಸೃಷ್ಟ್ಯಾದಿ ಕಾನಪಿ ದೃಷ್ಟ್ವಾ ಶ್ರೀಹಿ ನೈವ ಜಾನಾತಿ ಅನಂತಾಪಿ ವಿಚಿತ್ರತಾ. ತಾನು ಅನಂತ ರೂಪಗಳಾಗಿದ್ದರೂ ಕೂಡ ದೇವರ ವಿಚಿತ್ರತೆಯನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಿಲ್ಲ. ನೂತನಾನ್ಯೇವ ಸಂದೃಷ್ಟ್ವ ಗುಣಕಾರ್ಯಾಣಿ ಸರ್ವಶಃ ಅಂತ ತತ್ವ ನಿರ್ಣಯದಲ್ಲಿ ಚೆನ್ನಾಗಿ ಹೇಳುತ್ತಾರೆ. ಆ ದೇವರ ಗುಣ ಕಾರ್ಯಗಳನ್ನು ನೋಡ್ಲಿಕ್ಕೆ ಹೋಗ್ತಾಳೆ, ಇಷ್ಟೇ ಅಂತ ನೋಡೋದ್ರೊಳಗೆ ಹೊಸ 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 ಹೊಸದೇ ಬರ್ತಾ ಇದೆ. ಅದನ್ನು ನೋಡುತ್ತಾ ವಿಗೆ ಹರುಷದಿ ಆನಂದೋದ್ರೇಕೇಣ ಅದಕ್ಕೆ ಹೇಳ್ತಾ ಇದ್ದಾರೆ. ತದಾನಂದ ಅಂಬುದು ಮಗ್ನ ರಮಾ ಹರ್ಷ ಸುಲೋಚನ, ಒಳ್ಳೆ ಆನಂದ ಉದ್ರೇಕದಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಲ್ಲ, ಎಷ್ಟು ಕಾಲ ಬಂದಿತ್ತು ಕಣ್ಣಲ್ಲಿ ನೀರು
ಎಂದಾದರೂ ನಿಂತಿತ ಇಲ್ಲ ನಾಷ್ಟ ಬರ್ತಾನೆ ಅಂತ ಆನಂದ ಪಡ್ತಾನೇ ಇದ್ದಾಳೆ. ಆ ಕಣ್ಣಲ್ಲಿ ನೀನು ಬರ್ತಾನೇ ಇದೆ, ಆನಂದದಿಂದ ಹಾಗೇ ಇದು ಬಿಟ್ಟಿದ್ದಾಳೆ. ಅದು ದೇವರ ಮಹಾತ್ಮ್ಯ ಅಂತ ತ್ರಿಗುಣಮಾನಿ ಅದನ್ನು ಹೇಳ್ತಾರೆ. ತ್ರಿಗುಣಮಾನಿ ಅಂದ್ರೆ ಮೂರು ಗುಣಗಳಿಗೆ ಅಭಿಮಾನ ಅದು ಹೇಳ್ತಾರೆ. ಶ್ರೀರೂಪೇಣ ಸತ್ವಾಭಿಮಾನಿನಿ, ಭೂರೂಪೇಣ ರಜೋಭಿಮಾನಿನಿ, ದುರ್ಗಾರೂಪೇಣ ತಮೋಭಿಮಾನಿನಿ ಅಂದ್ರು. ಹೌದಲ್ವೋ ಗೊತ್ತದು, ಶ್ರೀ ಭೂ ದುರ್ಗ ಅಂದ್ರೆ ಸತ್ವ ರಜಸ್ತಮೋ ಗುಣಗಳಿಗೆ ಅಭಿಮಾನಿ ಅಂದ್ರು. ಎಲ್ಲೆಲ್ಲಿರ್ತಾಳೆ ಅದು ಗೊತ್ತಾ? ಅದು ಹೇಳ್ತಾರೆ ಸತ್ವಾಭಿಮಾನಿನಿ ಶ್ರೀರೂಪ ಎಲ್ಲಿರ್ತಾಳೆ? ಶುಭ್ರೇಶು ಮುಕ್ತಿಯೋಗ್ಯೇಶು ಶುಭ್ರಾ ಶ್ರೀಹಿ ಅಭಿಮಾನಿನಿ, ಮುಕ್ತಿಯೋಗ್ಯರಾದವರಲ್ಲಿ ಶುಭ್ರವಾದಂತಹ ವರ್ಣದಿಂದ ಲಕ್ಷ್ಮೀದೇವಿ ಅವರಿಗೆ ಅಭಿಮಾನಿಯಾಗಿರ್ತಾಳಂತೆ. ರಕ್ತೇಶು ಸರ್ವಬದ್ಧೇಶು ರಕ್ತ ಭೂಹು ಅಭಿಮಾನಿ, ರಜೋಗುಣದವರಲ್ಲಿ ಕೆಂಬಣ್ಣದ ಭೂದೇವಿ ಅಭಿಮಾನಿನಿಯಾಗಿರುತ್ತಾಳೆ. ನೀಲೇಶು ನೀಲಿ ಬಣ್ಣದ ಸ್ವರೂಪದಲ್ಲಿ ಕಪ್ಪು ಅಂದ್ರೆ ಅಯೋಗ್ಯ ಜೀವೇಶು ನೀಲ ದುರ್ಗ ಅಭಿಮಾನಿನಿ. ಎಷ್ಟು ಬಿಡಿಸಿ ಬಿಡಿಸಿ ಹೇಳುತ್ತಾರೆ ನಮ್ಮ ತಾಮ್ರಪರ್ಣಿ ಆಚಾರ್ಯರು. ಆ ರೀತಿಯಲ್ಲಿ ತ್ರಿಗುಣಮಾನಿ ಮೂರು ಗುಣಗಳಿಗೆ ಮಾನಿನಿಯಾಗಿರತಕ್ಕಂಥ ಆಕೆ ಯಾರು? ಮಹಾಲಕುಮಿ ಸಂತೈಸಲನುದಿನವು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಕುಮಿ ಸಂತೈಸಲನುದಿನವು ಅಂತ ಚೆನ್ನಾಗಿತ್ತು. ಮಹಾಲಕುಮಿ ಅಂತಾರೆ ಏನ ಮಹತ್ವ ಅಂದರೆ ಕೇಳುತ್ತಾರೆ. ತಾರತಮ್ಯ ಅಂಬುದು ನಮ್ಮ ಮತದಲ್ಲಿ ಸಿದ್ಧ. ನಮ್ಗೇನಾಗಿದೆ, ಈ ಸ್ಟೇಜ್ ಏರಿ ಬರಬೇಕಾದ್ರೆ ಪಾವಟಿಗೆ ಬೇಕು. ಆ ಪಾವಟಿಗೆ ನೋಡಿದಾಗ ಒಂದು ಕಳಗಿದೆ, ಅದರ ಮೇಲೊಂದಿದೆ, ಅದರ ಮೇಲೊಂದಿದೆ, ಅದೆಲ್ಲದರ ಮೇಲೆ ಡಯಾಕ್ಸ್ ಕೊಟ್ಟಿದೆ. ಅಂದರೆ ಈ ತಾರತಮ್ಯ ನೋಡಿದ ಕೂಡಲೇ ಮೇಲೆ ಕೂತವರು ಕಳಗಿದ್ದವ್ರಿಗಿಂತ ಜಾಸ್ತಿ ಅಂದ್ರೆ ಗೊತ್ತಾಗ್ಬಿಡುತ್ತಲ್ಲ. ಆ ತಾರತಮ್ಯದಿಂದ ಏನು ಸಿದ್ಧ ಆಗುತ್ತೆ ಅಂದರೆ ಹರಿ ಸರ್ವೋತ್ತಮತ್ವ ಸಿದ್ಧ ಆಗುತ್ತೆ. ತಾರತಮ್ಯ ಜ್ಞಾನವೇ ನಮಗಿಲ್ಲ, ಹರಿ ಸರ್ವತ್ವ ಮತ್ತು ಸಿದ್ಧಿ ನಮಗಾಗಲ್ಲ, ಎಚ್ಚರವೇ ಬರಲ್ಲ ಅಂದ್ರು. ಅದಕ್ಕೆ ಅಲ್ಲಿ ಹೇಳ್ತಾರೆ ಮಹಾಲಕುಮಿ ಅಂದರೆ ಬ್ರಹ್ಮವಾಯುಗಳಿಗಿಂತ ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಾಮ. ಅಲ್ಲೂ ಹೇಳುತ್ತಾರೆ ಲಕ್ಷ್ಮೀದೇವಿಯ ಮಹತ್ವ ಏನು ಅಂದರೆ ಸದಾಕಾಲ ಭಗವಂತನ ಆಧೀನತಾ ಚಿಂತನ ಎಡಬಿಡದೆ ಯಾರಿಗೆ ಸದಾ ಇರುತ್ತೋ ವಾಯುದೇವರಿಗೆ ಬ್ರಹ್ಮದೇವರಿಗೆ ಇರುತ್ತೆ, ಅವರಿಗಿಂತ ಕೋಟಿ ಪಟ್ಟು ಜಾಸ್ತಿ ಇರುತ್ತೆ ಲಕ್ಷ್ಮೀದೇವಿ. ಆದ್ದರಿಂದ ಮಹಾಲಕುಮಿ ಅನುದಿನವೂ ಸಂತೈಸಲಿ ಎಂದರು. ಅಂದ್ರೆ ಲಕ್ಷ್ಮೀದೇವಿನ ಕೇಳಿದ್ರು ನಾವು, ಅಮ್ಮ ನಮ್ಮನ್ನು ಸಂತೈಸು. ಅವಾಗ ಕೇಳಿದ್ರು ಸಂತೈಸೋದು ಅಂದ್ರೆ ಏನ್ ಬೇಕು ನಿಮಗೆ, ಏನ್ ಬೇಕು ನಿಮಗೆ, ಏನು ಕೊಟ್ರೆ ನಿನಗೆ ಸಂತೋಷ ಆಗುತ್ತೆ ಹೇಳು ಕೊಡ್ತೇನೆ ಅಂದ್ರು. ಅವಾಗ ನಾವಂದು ಅದನ್ನು ನೋಡಿದಾಗ ಒಂದು ಕಥೆ ನೆನಪಾಗುತ್ತಲ್ವ? ಏನು ಕತೆ? ವ್ಯಾಸರಾಜರು ವಾದಿರಾಜರು ಶ್ರೀಪಾದರಾದರು ಎಲ್ಲರೂ ಸೇರಿದ್ರು. ಪುರಂದರದಾಸರು ಸೇರಿದಾಗ ಅಲ್ಲಿ ಒಬ್ಬ ಕುರುಬ ಬರ್ತಿದ್ದ. ಇದು ಕಥ. ಕುರುಬ ಬರ್ತಿದ್ರೆ ಅವನನ್ನ ಕರೆದು ಈ ಸಭೆಯಲ್ಲಿ ಒಬ್ಬರು ಕಡಿಮೆ ಆದರೂ ಕನಕದಾಸರು ಕರ್ಕೊಂಡು ಬಾ ಅಂದ್ರು. ಆ ಕನಕದಾಸರನ್ನ ಆತ ಕರ್ಕೊಂಡು ಬರ್ತಾ ಇದ್ದಾನೆ. ಆ ಬುದ್ಧಿಗಳೆಲ್ಲ ಅವನ ಸ್ವಾಮಿಗಳನ್ನ ಬುದ್ಧಿ ಬುದ್ಧಿ ಅಂತ ಕರೀತಾರೆ ಘಟ್ಟದ ಮೇಲೆ ಹೋಗ್ತಾನೆ. ಆ ಬುದ್ಧಿಗಳೆಲ್ಲ ಕರೀತಾ ಇದ್ದಾರೆ, ಬುದ್ಧಿಯವರೆಲ್ಲ ನೀವು ಬರಬೇಕಂತೆ ಬುದ್ಧಿ ಅಂತ ಇವರಿಗೆ ಹೇಳಿದ್ರು. ಸರಿ ಹೋಗೋಣ ಅಂತ ಬರುವ ಕಾಲಕ್ಕೆ ಕನಕದಾಸರಿಗೆ ಗೊತ್ತಾಯ್ತು ನನ್ನ ಕರ್ಕೊಂಡು ಬಂದದ್ದಕ್ಕೆ ಅವ್ರು ಏನೋ ಕೊಡ್ತಾರೆ ಇವರಿಗೆ. ಅವ್ರು ಕೇಳಿದ್ರು ನನ್ನ ಕರ್ಕೊಂಡು ಬಂದದ್ದಕ್ಕೆ ಏನಾದ್ರೂ ಕೇಳು ಕೊಡ್ತೀವಿ ಅಂತಾರೆ. ಹೌದಾ ಬುದ್ಧಿ? ಅದು ಗೊತ್ತಿಲ್ಲ, ಏನು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಹೌದಾ, ಏನು ಏನ್ ಕೇಳ್ತೀಯ? ಅದಕ್ಕೆ ಉತ್ತರ ಕೊಟ್ಟದ್ದು ನೀವೇನು ಕೇಳು ಅಂದ್ರೆ ಕೇಳ್ತೇನೆ. ಹೌದಾ, ಇಷ್ಟು ಕೇಳು. ಏನು? ನೀವು ನಗ್ತಾ ಇದ್ದೀರಿ ಅಳತಾ ಇದ್ದೀರಲ್ವ, ಆ ನಗೋದ್ ಸ್ವಲ್ಪ ಅಳೋದ್ ಸ್ವಲ್ಪ ಕೊಟ್ಬಿಡಿ ಅಂತ ಕೇಳು. ಹಾಗೆ ಬಂದ ಮೇಲೆ ಅವ್ರು ಕೇಳಿದ್ರು ಹಾಗೆ ಆಯ್ತು.
ಏನ್ ತಿಳ್ಕೊಂಡಿ ಅಂತ ಕೇಳಿದ್ರೆ, ನೀವು ನಗ್ತಾ ಅಳ್ತಾ ಇದ್ದೀರಲ್ಲ ಅದನ್ನೊಂಚೂರಿ ಒಂಚೂರು ಕೊಟ್ಬಿಡಿ, ಕೂಡ್ಲೇ ಕೇಳಿದ್ರೆ ಇದು ನಿಮ್ ಬುದ್ಧಿಯಲ್ಲ ಕರೆಕ್ಟ ಹೇಳ್ಕೊಟ್ಟ ಅಂತ ಕೇಳಿದ್ರು ಅವರು. ಅದಕ್ಕೆ ಹೇಳ್ತಾರೆ, ನಾವು ಲಕ್ಷ್ಮೀದೇವಿಯಲ್ಲಿ ಕೊಡು ಅಂತ ಕೇಳಬೇಕಾದ್ರೆ ಏನು ಅಂದ್ರೆ, ದಾಸರಾಯರು ಅವ್ರು ಯಾರು, ಆ ಕುರುಬ ಯಾರು ಅಲ್ಲ, ಇವರೇ ಜಗನ್ನಾಥದಾಸರೇ, ಅವರು ಹೇಳಿಕೊಡ್ತಾ ಇದ್ದಾರೆ ಲಕ್ಷ್ಮೀದೇವಿ ಹತ್ರ ಹೋದ್ರೆ ಏನು ಕೇಳ್ತೀರಾ. ನಾನು ಕೇಳಿದ್ದೆ ನೀವು ಕೇಳಿ, ಈಕೆಯನ್ನು ವರ್ಣನೆ ಮಾಡಿದ್ರು. ದೇವರನ್ನ ನೋಡಿ ದೇವರ ವಿಚಿತ್ರ ಗುಣಕಾರ್ಯಗಳ ಚಿಂತನೆ ಮಾಡುತ್ತಾ ಆನಂದದಿಂದ ರೋಮಾಂಚನದಿಂದ ಕಣ್ಣೀರಿಂದ ಕೂತಿರುವ ಆಕೆಯನ್ನ ಏನು ಕೇಳುತ್ತೀರಾ ಅಂದ್ರೆ, ಒಳಗೆ ಹೇಳಿಕೊಡ್ತಾರೆ ಏನ್ ಕೇಳಬೇಕು ಅಲ್ಲೇ ಇದೆ ನೋಡ್ರಿ. ಅಂದ್ರೆ ನಮಗೂ ಚೂರು ಕೊಡಪ್ಪ, ನಮಗೆ ಯೋಗ್ಯತೆಗೆ ತಕ್ಕಂತೆ ದೇವರ ಗುಣ ರೂಪ ಕ್ರಿಯೆಗಳ ಚಿಂತನೆ, ಆ ಚಿಂತನೆಯಿಂದ ಆನಂದ, ಆನಂದದಿಂದ ಬಾಷ್ಪಗಳು ಉದರತ್ತ ರೋಮಾಂಚನದಿಂದ ಇರುವ ಸ್ಥಿತಿ ನಮಗೂ ಚೂರು ಕೊಡು ಅಂತ ಕೇಳಬೇಕಂತೆ ಇವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಅದಕ್ಕೆ ರಕ್ಷಿಸಲಿ ಲಕ್ಷ್ಮೀದೇವಿ. ರಕ್ಷಣ ಅಂದ್ರೆ ಯಾವುದು, ಸತತ ಭಗವಂತನ ಚಿಂತನೆಯೇ ನಮಗೆ ಕವಚ. ಆದ್ದರಿಂದ ಅದನ್ನ ಕೊಟ್ಟು ಲಕ್ಷ್ಮೀದೇವಿ ನನ್ನನ್ನ ರಕ್ಷಣೆ ಮಾಡಲಿ ಅಂತ ಲಕ್ಷ್ಮೀದೇವಿಯ ಸ್ತೋತ್ರ. ಆಕೆಯಲ್ಲಿ ಇರುವ ಸಂಪತ್ತು, ಆ ಸಂಪತ್ತಿನನ್ನು ನಾವು ಪ್ರಾರ್ಥನೆ ಮಾಡುವ ರೀತಿ ಜಗನ್ನಾಥದಾಸರು ಬಹು ಸುಂದರವಾಗಿ ತಿಳಿಸಿಕೊಡ್ತಾರೆ. ಇನ್ನು ಮುಂದೆ ಬ್ರಹ್ಮದೇವರ ವರ್ಣನೆ ಮಾಡುತ್ತಾರೆ, ಹೇಳ್ತಾ ಇದ್ದಾರೆ, ಅವರ ಅವತರಣಿಕ ಕೊಡುತ್ತಾರೆ ತಾಮ್ರಪರ್ಣಿಯ. ಇದಾನಿ ಸಕಲ ಜಗದ್ಗುರುತ್ವಾತ್ ಜೀವಾಭಿಮಾನಿತ್ವಾತ್ ತತ್ವ ಉಪದೇಷ್ಟೃತ್ವಾತ್ ಸೃಷ್ಟೃತ್ವಾಚ್ಚ. ನಾಲ್ಕು ಗುಣಗಳು ಹೇಳುತ್ತಾರೆ. ಸಕಲ ಜಗದ್ಗುರುಗಳು ಬ್ರಹ್ಮದೇವರು, ಎಲ್ಲಾ ಜೀವರಿಗೆ ಅಭಿಮಾನಿಗಳವರು, ಜೀವಾಭಿಮಾನಿಗಳು. ಅಷ್ಟೇ ಅಲ್ಲ, ತತ್ವೋಪದೇಶ ಕೊಡತಕ್ಕಂಥವರು ಅವರು. ಅದಕ್ಕೆ ಹೇಳುತ್ತಾರೆ, ನಮಗೆ ಸಾಮಾನ್ಯ ಗುರುಗಳಿಂದ ತತ್ವೋಪದೇಶ, ಅದಾದ ಮೇಲೆ ಪಕ್ವತ ಬಂದಾಗ ಬಿಂಬೋಪದೇಶದ ಗುರುಗಳಿಂದ ತತ್ವೋಪದೇಶ. ಆ ಉಪಾಸನ ಮಾಡಿ ಅಪರೋಕ್ಷ ಜ್ಞಾನಕ್ಕೆ ಮೊದಲು ಇನ್ನೊಬ್ಬ ಗುರುಗಳ ಉಪದೇಶ, ಬ್ರಹ್ಮದೇವರು ಉಪದೇಶ ಕೊಡುತ್ತಾರೆ ಎಂಬುದನ್ನ ಸಾರೋದ್ಧಾರದಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಎಲ್ಲಾ ಜೀವರಾಶಿಗಳಿಗೂ ಉಪದೇಶ ಬ್ರಹ್ಮದೇವರು ಕೊಡುತ್ತಾರೆ, ಕೇಳುತ್ತಾರೆ. ತತ್ವೋಪದೇಷ್ಟತ್ವಾತ್ ಸೃಷ್ಟತ್ವಾಚ, ಹುಟ್ಟಿಸಿದವರೇ ಅವರು. ಆದ್ದರಿಂದ ಅವರಿಗೆ ನಮಸ್ಕಾರ ಮಾಡಲೇಬೇಕು, ಇಲ್ಲದಿದ್ದರೆ ಜನ್ಮ ವ್ಯರ್ಥ. ಈ ಹುಟ್ಟು ಕೊಟ್ಟ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡದಿದ್ರೇನೆ ವ್ಯರ್ಥ ಅಂದ್ರೆ, ಇಡೀ ಜನ್ಮಗಳ ಪಟ್ಟಿಯನ್ನೇ ಕೊಟ್ಟಿರುವ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡುತ್ತಿದ್ದರೆ ಗತಿ ಏನು? ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ಧರಸೆ ಸತ್ವ ಪ್ರಚುರ ವಾಣೀಮುಖ ಸರೋಜೇನ ಗರುಡ ಶೇಷ ಶಶಾಂಕದಲ ಶೇಖರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗವಿ ವಂದಿಸುವೆ ಪಾಲಿಪುರು ಸನ್ಮತಿಯ. ಇಲ್ಲಿ ಹೇಳುತ್ತಾರೆ ನಿರುಪಮಾನಂದಾತ್ಮಭವ, ದೇವರಿಗೆ ಹೆಸರು ನಿರುಪಮಾನಂದಾತ್ಮ. ನಿರುಪಮ ಅಂದ್ರೆ ಅಸದೃಶ ಆನಂದ, ಅಲೌಕಿಕ ಆನಂದ ಅಂದರೆ ಸಾದೃಶ್ಯವಿಲ್ಲದ ಅಲೌಕಿಕವಾದ ಆನಂದ ಯಾರಿಗಿದೆ? ದೇವರಿಗಿದೆ. ಅಂಥ ದೇವರಿಂದ ಭವ ಹುಟ್ಟಿ ಬಂದವ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ. ಅಂದರೆ ನಿರ್ಜರರು ಅಂದರೆ ಜರ, ಮುದಿತನ ಮೊದಲಾದ ಯಾವ ದೋಷಗಳು ಇಲ್ಲದೆ ಇರತಕ್ಕಂಥವ್ರು ಯಾರು? ದೇವತೆಗಳು. ಆ ದೇವತೆಗಳ ಸಭೆಯಲ್ಲಿ ಸಂಸೇವ್ಯ, ಸಮ್ಯಕ್ ಸೇವ್ಯ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯರಿಗೆ ನಿರ್ಮಾನಂದ ಆತ್ಮಾನ ಪ್ರತಿ ಮಾಡಿ ಬರ್ತಾರೆ. ನಿರುಪಮಾನಂದಾತ್ಮ ಭವ
ನಿರ್ಗುಣಾನಂದಾತ್ಮ ಯಾರು? ಭಗವಂತ. ಅವರಿಂದ ಹುಟ್ಟಿದವರಾದ್ದರಿಂದ ನಿರ್ಗುಣಾನಂದ ಪ್ರಭಾವ ಅಂದರು. ಇನ್ನೊಂದು ಪದಚ್ಛೇದವನ್ನು ಕೊಡ್ತಾರೆ, ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ಅಂತ. ರುದ್ರದೇವರೇ ಮೊದಲಾದ ನಿರ್ಜರರ ಸಭೆಯಿಂದ ಸೇವಿತನಾದರು. ಅಳೆ ನಿರುಪಮಾನಂದಾತ್ಮ ಅಂದ್ರೆ ದೇವರಲ್ವ, ಇವರ ಅಂದ್ರೆ ಹೌದು ಜೀವಕೋಟಿಯಲ್ಲಿ ರುಜುಗಣಸ್ಥರಾದ್ದರಿಂದ ಇವರ ಆನಂದಕ್ಕೆ ಸರಿಯಾದ ಆನಂದ ಯಾರಿಗೂ ಇಲ್ಲ. ನಿರುಪಮ ಆನಂದ ಆತ್ಮ, ಉಪಮೆ ಇಲ್ಲದ ಆನಂದಾತ್ಮರು ನಮ್ಮ ಬ್ರಹ್ಮದೇವರು. ಅದರಿಂದ ನಿರುಪಮಾನಂದಾತ್ಮ ಭವನಿಚ್ಚರ ಸಭಾ ಸಂಸೇವ್ಯ ಒಂದು ಪದವಿಭಾಗ. ಇನ್ನೊಂದು ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ಅಂತ ಹೇಳಿದರು. ಇನ್ನ ರುಜುಗಣ ಧರಿಸೆ ಅಂದ್ರೆ ಹೇಳ್ತಾರೆ, ರುಜು ಸಮೂಹ ರಾಟ್, ಇಡೀ ರುಜುಗಣ ಸಮೂಹಕ್ಕೆ ರಾಜರಂತಿದ್ದಾರೆ. ಅದೇ ಕೂಡುತ್ತೆ ಯಾಕೆ ಆಚಾರ್ಯ ಹೇಳ್ತಾರೆ, ಪ್ರಕಾಶ ಸಂಹಿತ ವಾಕ್ಯ ಇದೆ, ರುಜುನಾಂ ಮಧ್ಯೆ ತಾರತಮ್ಯಂ ನಾಸ್ತಿ, ಅವರಲ್ಲಿ ತಾರತಮ್ಯವೇ ಇಲ್ಲ. ಸ್ವರೂಪದ ಜ್ಞಾನಾನಂದಾದಿ ಬಲಾದಿ ಗುಣಗಳೇನಿವೆ ಅದರಲ್ಲಿ ಯಾರಿಗೂ ತಾರತಮ್ಯ ಇಲ್ಲ. ಎಲ್ಲರೂ ಸೇಮ್ ಕ್ಯಾಡ್, ಒಳ್ಳೆ ಪವರ್ ಎಲ್ಲ ಒಂದೇ. ಮತ್ತೆ ಅವರಿಗೆ ರಾಜ ಅಂದ್ರೆ ಹೇಳ್ತಾರೆ ಸಾಧನೆಯಿಂದ ಅಭಿವ್ಯಕ್ತಿ ಎಂದು ಸ್ವಾಮಿಗಳೇ ಹೇಳಿದ್ದಾರಲ್ಲ, ಆ ಪದ ಪ್ರಯುಕ್ತ ಆಧಿಕ್ಯದಲ್ಲಿ ಅವರು ರಾಜರಂತೆ ಇದ್ದಾರೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅದಕ್ಕೆ ಹೇಳುತ್ತಾರೆ, ಹೌದಾ, ಬ್ರಹ್ಮದೇವರು ರಾಜರಂತೆ ಇದ್ದಾರೆ. ಅದಕ್ಕೆ ಚೂರು ಮಣೆ ದೊಡ್ಡದು ಮೇಲೆ ಹಾಕಿ ವಾಯುದೇವರಿಗೆ ಕೆಳಗೆ ಹಾಕಿದರೆ ಹೊಡೆದು ಬಿಡ್ತೇನೆ ಅಂತ ಬ್ರಹ್ಮದೇವರೇ ಹೇಳುತ್ತಾರೆ. ವಾಯುದೇವರು ನನ್ನ ಪಕ್ಕದಲ್ಲಿ ಕೂಡಿಸಿ. ಪದ ಪ್ರಯುಕ್ತ ಆಧಿಕ್ಯ ರುಜುಗಣಸ್ಥರಿಂದ ವ್ಯತಿರಿಕ್ತರಾದ ಬೇರೆ ಜೀವರಲ್ಲಿ ಪದ ಪ್ರಯುಕ್ತ ಆಧಿಕ್ಯ ತುಂಬಾ ಪವರ್ಫುಲ್. ಇಲ್ಲಿ ಹಾಗಲ್ಲ, ಪದ ಪ್ರಯುಕ್ತ ಆಧಿಕ್ಯ ಬಹಳ ಸ್ವಲ್ಪ. ಎಷ್ಟು ತಾರತ ಅವರ ಮಧ್ಯೆ ವಿಶೇಷವಾಗಿ ಇವರು ಕಡಿಮೆ ಇವರು ಹೆಚ್ಚು ಅಂತ ಬಾಯಿ ಬಿಟ್ಟು ಹೇಳುವಷ್ಟು ಅಲ್ಲ. ಆದ್ದರಿಂದ ಬ್ರಹ್ಮವಾಯುಗಳ ಮಧ್ಯೆ ತಾರತಮ್ಯವನ್ನ ಅಂದರೆ ಹೆಚ್ಚು ಕಡಿಮೆಯನ್ನು ಹೇಳಬಾರದು ಅಂತ ಹೇಳ್ತಾರೆ. ಆದರೆ ರುಜು ಸಮೂಹರಾಟ ಅಂದ್ರೆ ಪದ ಪ್ರಯುಕ್ತ ಆಧಿಕ್ಯ ಅಂತ ತಿಳಿಯಬೇಕು. ರುಜುಗಣ ದರಸೆ ಸತ್ವ ಪ್ರಚುರ, ಮಹತ್ತತ್ವವೇ ಅವರ ದೇಹ, ಮಹತ್ತತ್ವವೇ ದೇಹ. ಮಹತ್ತತ್ವ ಹೇಗಿದೆ ಅದಕ್ಕೆ ಹೇಳುತ್ತಾರೆ, ಒಂದು ಪಾಲು ತಮೋಗುಣ, ಒಂದು ಸೇರು, ಒಂದು ಸೇರು ತಮೋ ಗುಣ, ಅದಕ್ಕೆ ಹತ್ತು ಪಟ್ಟು ರಜೋಗುಣ, ಅದಕ್ಕೆ ನೂರು ಪಟ್ಟು ಯಾವುದು ಸತ್ವಗುಣ. ಸತ್ವಗುಣ ತುಂಬಾ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದೆ. ಈ ವಿಚಾರ ಸ್ವಲ್ಪ ವಿಸ್ತಾರವಾಗಿ ಹೇಳ, ಯಾಕಂದ್ರೆ ಸ್ವಾಮಿಗಳಿಗೆ ತುಂಬಾ ಸಮಯ ಕೊಟ್ಟಿದ್ದಾರೆ, ಭಾಗವತಕ್ಕೆ ಸಮಯ ಕಡಿಮೆ ಆಯಿತು. ಅದಕ್ಕೆ ತಾಂತ್ರ ಸಾರಾಗಿ ವಿಸ್ತಾರ ಮನೆ ಬಂದಿದೆ, ಯಾಕಂದ್ರೆ ಅಲ್ಲ ಅವರು ತುಂಬಾ ಸಮಯ ಕೊಟ್ಟಿದ್ದಾರೆ, ನನಗೆ ಹೇಳೋ ಶಕ್ತಿ ಇಲ್ಲ, ಸಂಕ್ಷೇಪ ಮಾಡಿ ಹೇಳೋ ಶಕ್ತಿ ನನಗಿಲ್ಲ, ಆದ್ದರಿಂದ ಸಮಯ ಕಡಿಮೆ ಸಮಯ ಕಡಿಮೆ ಅಂತ ನಾನು ಹೇಳ್ತಾ ಇದ್ದೇನೆ. ಆದರೆ ತುಂಬಾ ಯಾರಿಗೂ ಕೊಡಲ್ಲ, ಇಷ್ಟು ಗಂಟೆ ಕಾಲ ಯಾರಿಗೂ ಕೊಡ್ತಾರೆ, ಪ್ರವಚನಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ಅವರು. ಸರಿ, ಇಲ್ಲಿ ಗರುಡ ಪುರಾಣ ಬ್ರಹ್ಮಕಾಂಡದ ಮಾತುಗಳು ಅಲ್ಲಿ ಹೇಳುತ್ತಾರೆ, ಮಹತ್ತತ್ವಂ ರಜೋಪ್ರಧಾನಕಂ ವಿದ್ಧಿ. ದೇವರೇ ಗರುಡ ದೇವರಿಗೆ ಹೇಳೋ ಮಾತು, ರಜೋಗುಣವೇ ಪ್ರಧಾನವಾಗಿರುವುದು ಮಹತ್ತತ್ವ. ಅವರ್ ಗರುಡ ದೇವರು ಕೇಳುತ್ತಾರೆ, ಅದು ಹೇಗೆ ಸ್ವಾಮಿ, ಸತ್ವಗುಣ ಪ್ರಚುರವಲ್ಲ ಮಹತ್ತತ್ವ ಅಂತ ಕೇಳುತ್ತಾರೆ. ಮಹತ್ತತ್ವ ಸತ್ವಗುಣ ಪ್ರಚುರ ಆಗಿದ್ದಾಗ ರಜೋಗುಣ ಪ್ರಚುರ ಹೇಳ್ತಾರೆ, ರಜೋಗುಣ ಪ್ರಧಾನ ಕಂವಿದ್ಧಿ ಅಂತ ಹೇಗೆ ಹೇಳ್ತೀರಾ? ಅವಾಗ ಹೇಳ್ತಾರೆ, ಹೌದಯ್ಯ, ಅಲ್ಲಿ ರಜೋಗುಣದ ಮೇಳನ ಹೇಗಿದೆ ಗೊತ್ತಾ? ಸತ್ವಗುಣ ರಜೋಗುಣ ತಮೋಗುಣ, ಅದರಲ್ಲಿ ರಜೋಗುಣ ಹನ್ನೆರಡು ಭಾಗ ಮಾಡಿದರೆ ಅದರಲ್ಲಿ ಹತ್ತು ಭಾಗ ರಜೋಗುಣ ಸತ್ವಗುಣದಲ್ಲಿ ಬೆರೆತಿದೆ. ಒಂದು ರಜೋಗುಣ ಭಾಗ ಹಾಗೆ ನಿಂತಿದೆ, ತಮೋಗುಣದಲ್ಲೂ ರಜೋಗುಣದ ಭಾಗ ಬೆರೆತಿದೆ. ಅಂದರೆ ಮೂರು ಕಡೆ
ರಜೋಗುಣ ಜಾಸ್ತಿ ಇದೆ, ಮಿಕ್ಕ ಎರಡು ಗುಣಗಳು ಆ ಥರ ಇಲ್ಲ. ಅದಕ್ಕೆ ರಜೋಗುಣ ಪ್ರಧಾನ ಮಹತ್ತತ್ವ ಅಂತ ಹೇಳಿದವು. ಅಲ್ಲ ಸತ್ವಗುಣ ಪ್ರಚುರ, ಹೌದು ಅಂದ್ರು. ಅಲ್ಲ ಇವಾಗ ರಜೋಗುಣ ಜಾಸ್ತಿ ಇದೆ. ಅಲ್ಲ ನಿಮಗೆ ಅರ್ಥ ಆಗಬೇಕಾದರೆ ಇದು ದೃಷ್ಟಾಂತವಾಗಿ ಕೊಡ್ತಾ ಇರುತ್ತೆ. ಯಾವುದು? ಗೋಧಿ ಹಿಟ್ಟಿನಿಂದ ಪೂರಿ ಮಾಡಿದ್ದು, ಪೂರಿ ಮಾಡಿದ್ದೀರಿ, ಅದನ್ನ ಪೂರಿ ಅಂತ ಕರೀತೀವಿ, ಹೌದ್ ತಾನೆ? ಅದಕ್ಕೆ ಖಾರದ ಪುಡಿ ಸೇರಿಸಿ ಪೂರಿ ಮಾಡ್ತೀರಲ್ಲ, ಮಾಡಲ್ವ ನೀವು? ಮಾಡ್ತೀರಲ್ವ? ಖಾರದ ಪುಡಿ ಸೇರಿಸಿ ಮಾಡಿದರೆ ಅದನ್ನ ಬರೀ ಪೂರಿ ಅಂತ ಕರೀತೀರಾ? ಖಾರದ ಪೂರಿ ಅಂತ ಕರೀತೀರಿ. ಅವಾಗ ಕೇಳಿದರು, ಅಲ್ರಿ ಆ ಹಿಟ್ಟಿನಲ್ಲಿ ಖಾರದ ಪುಡಿ ಎಷ್ಟು ಹಿಟ್ಟು ಹಾಕ್ತಿರೋ ಗೋಧಿ ಹಿಟ್ಟು ಅಷ್ಟು ಖಾರದ ಪುಡಿ ಹಾಕ್ತೀರಾ? ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಬೇಕಾಗುತ್ತೆ. ಎಷ್ಟಿದೆ ಗೋಧಿ ಹಿಟ್ಟು? ತುಂಬಾ ಇದೆ. ಹಾಕಿದ ಖಾರದ ಪುಡಿ ಎಷ್ಟು? ಸ್ವಲ್ಪವೇ. ಆದರೆ ಹೆಸರೇನು ಬಂತು? ಖಾರದ ಪೂರಿ ಅಂತ ಬಂತು. ಗೋಧಿ ಹಿಟ್ಟಿನ ಪೂರಿ ಅಂತ ಯಾರು ಹೇಳ್ತಾ ಇಲ್ಲ, ಗೋಧಿ ಹಿಟ್ಟೇ ಜಾಸ್ತಿ. ಅದಕ್ಕೆ ಹೇಳಿದರು, ಮಹತ್ತತ್ವದಲ್ಲಿ ಗೋಧಿ ಹಿಟ್ಟಿನಂತೆ ಸತ್ವಗುಣ ಜಾಸ್ತಿ ಇದೆ, ಆದರೆ ಖಾರದ ಪುಡಿಯಂತೆ ರಜೋಗುಣ ಎಲ್ಲಾ ಕಡೆ ಕೂದಿದೆ. ಅದಕ್ಕೆ ಇದು ಖಾರದ ಪೂರಿ ತರ ರಜೋಗುಣ ಪ್ರಧಾನ ಅಂತ ಹೇಳಿದ್ರು. ಅಷ್ಟು ಮಾತ್ರಕ್ಕೆ ಗೋಧಿ ಹಿಟ್ಟು ಇಲ್ಲವೇ ಇಲ್ಲ ಅಂತಲ್ಲ, ಆ ಪೂರಿ ತುಂಬಾ ಗೋಧಿ ಹಿಟ್ಟೇ ಕೂದಿದೆ, ಸತ್ವಗುಣವೇ ಜಾಸ್ತಿ ಆಗಿದೆ ಮಹತ್ತತ್ವದಲ್ಲಿ ಅಂತ ಈ ವಿಸ್ತಾರವಾದ ಚಿಂತನೆ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಕೊಡುತ್ತಾರೆ. ಬಹಳ ಚೆನ್ನಾಗಿರುತ್ತೆ. ಇಂಥ ರುಜುಗಣದ ರಸೇ ಸತ್ವ ಪ್ರಚುರ ಅಂದ್ರು ಈ ಬ್ರಹ್ಮಾಂಡಕ್ಕೆ ಅಭಿಮಾನಿಗಳು, ಹೋಗ್ತಾನೆ ಮಹತ್ತತ್ವಕ್ಕೆ ಅಭಿಮಾನಿಗಳು. ಬ್ರಹ್ಮಾಂಡವೇ ಹೇಳುತ್ತಾರೆ, ಬ್ರಹ್ಮಾಂಡ ವಿಗ್ರಹಂ ಅಂದ್ರು, ಅಂದರೆ ಬ್ರಹ್ಮಾಂಡವೇ ಅವರ ಶರೀರ. ಅದಕ್ಕಂದ್ರು ಈ ಬ್ರಹ್ಮಾಂಡ ಅಂತಂದಾಗ ಒಂದು ನೆನಪಾಗುತ್ತೆ. ಏನು ಒಂದು ಮಾತು ಬರುತ್ತಲ್ಲ, ಅಮೋಘ ವೀರ್ಯವ ಗರ್ಭದಿ ಧರಿಸಿ ಬ್ರಹ್ಮಾಂಡವೇ ತೆತ್ತ ಲೋಕಮಾತೆ ಅಂದ್ರು. ಅಮೋಘ ವೀರ್ಯವ, ದೇವರ ವೀರ್ಯವನ್ನ ಗರ್ಭದಲ್ಲಿ ಧಾರಣ ಮಾಡಿ ಬ್ರಹ್ಮಾಂಡವನ್ನೇ ಲಕ್ಷ್ಮೀದೇವಿ ಹಡದ್ರು. ಅವಾಗ ಗರುಡ ದೇವರು ಬ್ರಹ್ಮಕಾಂಡದಲ್ಲಿ ಅದು ಕೇಳುತ್ತಾರೆ ಗರುಡ ಪುರಾಣದಲ್ಲಿ, ಹೇ ಸ್ವಾಮಿ, ಲಕ್ಷ್ಮೀದೇವಿ ನಿನ್ನ ವೀರ್ಯ ಧಾರಣೆ ಮಾಡಿ ಬ್ರಹ್ಮಾಂಡ ಹಡದ್ಲು ಅಂತ ಹೇಳ್ತಾರಲ್ಲ, ನಮ್ಮಂತೇನೋ ಬೇರೇನೋ? ಅರ್ಥ ಆಗಿಲ್ವಾ? ನಮ್ಮಂತೇನೋ ಅಂದರೆ ಯಾವ ವೀರ್ಯ ಬರುತ್ತೋ ಅದೇ ಮಗುವಾಗಿ ಹೊರಗೆ ಬರುತ್ತೆ, ಹೌದ್ ತಾನೆ? ಅದೇ ಮಗುವಾಗಿ ಹೊರಗೆ ಬರುತ್ತೆ. ಈಗ ಲಕ್ಷ್ಮೀದೇವಿ ಒಳಗೆ ಭಗವಂತನ ವೀರ್ಯ ಬಂದರೆ ಅದೇ ಮಗುವಾಗಿ ಬ್ರಹ್ಮಾಂಡವಾಗಿ ಹೊರಗೆ ಬಂದರೆ ದೇವರ ವೀರ್ಯಕ್ಕೂ ಬ್ರಹ್ಮಾಂಡಕ್ಕೂ ಅಭೇದ. ಅಂದ್ರೆ ದೇವರು ಅಂದ್ರೆ ಜಡ ಅಂತ ಹೇಳಿದಂಗಾಯಿತು. ಅದು ಹೇಗೆ ಕೊಡುತ್ತೆ ಅಂದಾಗ ಅವಾಗ ಭಗವಂತ ಉತ್ತರ ಕೊಡುತ್ತಾರೆ, ವೀರ್ಯ ಇಡೋದು ಅಂದ್ರೆ ಏನಂತ ತಿಳಿದೀಯಾ ಗರುಡ? ಏನಿಲ್ಲ, ನನ್ನ ರೂಪವನ್ನ ತೆಗೆದು ಲಕ್ಷ್ಮೀದೇವಿ ಒಳಗೆ ನನ್ನದೇ ರೂಪ ಮೊದಲೇ ಇದೆ, ನನ್ನ ಮೂಲ ರೂಪದಿಂದ ಒಂದು ರೂಪವನ್ನು ತೆಗೆದು ಲಕ್ಷ್ಮೀದೇವಿ ಒಳಗಿರುವ ನನ್ನ ರೂಪದ ಜೊತೆಗೆ ಐಕ್ಯ ಮಾಡುವುದೇ ವೀರ್ಯಾಧಾನ. ಅಂದರೆ ಬ್ರಹ್ಮಾಂಡವನ್ನು ಹೊರಗೆ ಹಾಕಲಿಕ್ಕೆ ಲಕ್ಷ್ಮೀದೇವಿಯಲ್ಲಿ ಶಕ್ತಿಯನ್ನು ಪ್ರಕಟ ಮಾಡಿದೆ. ಇಷ್ಟೇ ಗರ್ಭಾಧಾನದ ರಹಸ್ಯ, ಇನ್ನೊಂದಲ್ಲ. ಆದ್ದರಿಂದ ನನ್ನ ವೀರ್ಯವೇ ಬ್ರಹ್ಮಾಂಡ ಅಲ್ಲ. ಎಷ್ಟು ಸುಂದರವಾದ ಪ್ರಸಂಗ, ತತ್ವಜ್ಞಾನದ ತುಂಬಿದ ಕೊಡವೆ ಆ ಬ್ರಹ್ಮಕಾಂಡ. ಸರಿ, ಇಂಥ ವಾಣಿ ಮುಖ ಸರೋಜ ಇನಾ, ಸರಸ್ವತೀ ದೇವಿಯ ಮುಖ ಕಮಲಕ್ಕೆ ಸೂರ್ಯನಂತೆ ಇದ್ದಾರೆ ಅಂತ ಹೇಳಿದರು. ಅವ್ರು ಹೇಳ್ತಾರೆ, ಯಾಕೆ ಈ ಹೋಲಿಕೆ ಕೊಟ್ರು, ಯಾಕೆ ಈ ಹೋಲಿಕೆ ಕೊಟ್ರು ಅದನ್ನ ಹೇಳ್ತಾರೆ. ಕಮಲ ಸೂರ್ಯ ಇದ್ದಷ್ಟು ಕಾಲ ಅರಳಿಯೇ ಇರುತ್ತೆ,
ಸೂರ್ಯ ಅಸ್ತ ಆದ ಕೂಡಲೇ ಮುದುಡಿ ಹೋಗುತ್ತೆ. ಸೂರ್ಯ ಇದ್ದಾಗ ಕಮಲ ಮುದುಡಿದ್ದು ಎಲ್ಲಾದರೂ ನೋಡಿದ್ರ ಕೇಳಿದ್ರು ಇಲ್ಲ ಅಂದ್ರು. ಅಂದರೆ ಬ್ರಹ್ಮ ಸರಸ್ವತಿಯರಿಗೆ ದಾಂಪತ್ಯ ವಿರಸ ಎಂದೂ ಇಲ್ಲೇ ಇಲ್ಲ ಅಂದ್ರು. ದಂಪತಿಗಳ ಮಧ್ಯೆ ಜಗಳಾಟ ಇಲ್ಲವೇ ಇಲ್ಲ, ಅಲ್ಲಿ ನಮ್ಮ ಹತ್ರ ಇರುತ್ತೆ. ದೇವತೆಗಳಲ್ಲಿ ಇರುತ್ತೆ ಅಂದ್ರೆ ರುಜುಗಣಸ್ಥರು ಬಿಟ್ಟರೆ ಮಿಕ್ಕ ದೇವತೆಗಳಲ್ಲಿ ದಾಂಪತ್ಯ ವಿರಸವೂ ಉಂಟು ಆಗಾಗ ಅಂತ. ದಾಂಪತ್ಯ ವಿರಸವೂ ಇದೆ, ದಾಂಪತ್ಯ ವಿರಸ ಎಂದೆಂದಿಗೂ ಇಲ್ಲದ ಅಪರೂಪ ದಂಪತಿಗಳು ಅಂದ್ರೆ ರುಜುಗಣಸ್ಥರು. ಅದಕ್ಕೆ ಈ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ವಾಣಿ ಮುಖ ಸರೋಜ ಇನ ಗರುಡ ಶೇಖ ಶಶಾಂಕದರ ಶೇಖರರ ಜನಕ. ಬ್ರಹ್ಮದೇವರಿಂದ ಗರುಡ ಶೇಷ ರುದ್ರ ಇವರೆಲ್ಲರೂ ಕೂಡ ಹುಟ್ಟಿ ಬರ್ತಾ ಇದ್ದಾರೆ. ಇದನ್ನ ಸೂಕ್ಷ್ಮ ಸೃಷ್ಟಿ ಅಂತ ಬರುತ್ತೆ. ಆ ಸೂಕ್ಷ್ಮ ಸೃಷ್ಟಿಯಲ್ಲಿ ತುಂಬಾ ಸುಂದರವಾಗಿ ವಿವರಣೆ ಮಾಡುತ್ತಾರೆ. ಬ್ರಹ್ಮದೇವರು ವಿರಿಂಚಿ ಅಂತ ಹೆಸರಿಂದ, ಸರಸ್ವತಿ ದೇವಿ ಪ್ರಕೃತಿ ಎಂಬ ಹೆಸರಿಂದ ಬಂದಾಗ ಕಾಲನಾಮಕ ಗರುಡ, ಜೀವನಾಮಕ ಶೇಷ ಮತ್ತು ರುದ್ರದೇವರು ಈ ಮೂರು ಜನ ಹುಟ್ಟಿ ಬಂದರು ಅಂತ ಎಲ್ಲ ಕಡೆ ಕೊಡ್ತಾರೆ. ವಿಜಯದಾಸರು ಸೃಷ್ಟಿ ಪ್ರಕರಣ ಸುಳಾದಿಗಳಲ್ಲಿ ಚಳುಪಿಸಿ ಹೇಳಿಬಿಡ್ತಾರೆ ಆ ಸೂಕ್ಷ್ಮ ಸೃಷ್ಟಿಯಲ್ಲಿ. ಅದರಿಂದ ಗರುಡ ಶೇಷ ಶಶಾಂಕದಲ ಶೇಖರರ ಜನಕ ಜಗದ್ಗುರುವೇ. ನೀವು ಗರುಡಶೇಷ ರುದ್ರಾದಿಗಳಿಗೆ ಮಾತ್ರ ಅಲ್ಲ, ಜಗತ್ತಿಗೆ ಗುರುಗಳಾಗಿದ್ದೀರಾ. ತ್ವಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸಮ್ಮತಿಯ ಅಂದ್ರು. ಅಲ್ಲ, ಸಮ್ಮತಿಯ ಪಾಲಿಸು ಅಂದ್ರೆ ಸಮ್ಮತಿ ಅಂದ್ರೆ ಏನು ಅದನ್ನು ಹೇಳುತ್ತಾರೆ. ಹರಿತತ್ವ ವಿಷಯಿಣಿ ಮತಿಂ ದೇಹಿ. ಯಾವಾಗಲೂ ಭಗವಂತನ ತತ್ವವನ್ನೇ ಚಿಂತನೆ ಮಾಡುವ, ಬಿಂಬನನ್ನೇ ಚಿಂತನೆ ಮಾಡುವ ಮತಿಯನ್ನು ಕೊಡಿ. ನನ್ನ ಸಕಲೇಂದ್ರಿಯ ವ್ಯಾಪಾರದಲ್ಲಿ ಬಿಂಬನನ್ನೇ ಚಿಂತನೆ ಮಾಡುವ ಸೌಭಾಗ್ಯವನ್ನ ಕೊಡು ಅಂತ ಕೇಳ್ತಾ ಇದ್ದಾರೆ. ನೀವು ಭಜನೆ ಮಾಡ್ತೀರಲ್ವ, ತುಂಬ ಭಜನೆ ಮಾಡ್ತೀರ, ಎಲ್ಲ ಭಜನೆ ಹಾಡುಗಳಲ್ಲಿ ತಾರತಮ್ಯ ಪ್ರಕಾರ ಹೇಳ್ತೀರಲ್ವ, ಬ್ರಹ್ಮದೇವರ ಹಾಡೇನಾದ್ರಿದೆಯಾ? ಇಲ್ಲಲ್ಲ, ಒಂದು ಹಾಡಿದೆ, ಅದು ವಿಜಯದಾಸರು ಮಾಡಿದ್ದು. ಒಂದೇ ಒಂದು ಹಾಡಿದೆ, ಕಲ್ತ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಯಾರು ಹೇಳಲ್ಲ ಬ್ರಹ್ಮದೇವರು ಅಂದ್ರೆ ನಮ್ಮ ಕೌಂಟಲ್ಲಿ ಇಲ್ಲವೇ ಇಲ್ಲ ಅಂತ ತೆಗೆದೇ ಹೋಗ್ಬಿಡ್ತೇವೆ. ಅವರಿಗೆ ತೀರ್ಥದ ಅವರಿಗೆ ಪೂಜೆ ಇಲ್ಲ ಅಷ್ಟೇ, ತೀರ್ಥ ಇದೆ. ಅದಕ್ಕೆ ರಮಾ ಬ್ರಹ್ಮಾದಯೋ ದೇವ ಅಂತ ಬ್ರಹ್ಮದೇವರಿಗೂ ತೀರ್ಥ ಪ್ರಸಾದ ನಾವು ಕೊಡ್ತೇವೆ. ಆದ್ದರಿಂದ ಬ್ರಹ್ಮದೇವರ ಪ್ರಾರ್ಥನೆ ಅವಶ್ಯಕ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರನ್ನ ಸ್ತೋತ್ರ ಮಾಡುತ್ತಾರೆ. ವಾಣಿಯ ರಸ ಪರಮೇಷ್ಠಿ ನಿರುತ ದಿನೇಷ್ಠಿ ಮಾಡದೆ ಕೊಡು ನನ್ನ ಮೋಟಿ ಸಾರಿ ಸಾರಿ ಸೇರಿ ವಿಜಯ ವಿಫಲ ನಂದ್ರಿ ಆರಾಧಿಪುದಕ್ಕೆ ವಿಸ್ತಾರ ಮತಿಯ ಕೊಡು. ಅದನ್ನೇ ಹೇಳ್ತಾ ಇದ್ದಾರೆ. ಏನದು? ಹರಿತತ್ವ ವಿಷಯಿಣಿ ಮತಿಂದೇವಿ. ಸದಾ ನನ್ನ ಮನಸ್ಸು ಶ್ರೀಹರಿಯನ್ನೇ ಚಿಂತನೆ ಮಾಡಲಿ. ಅದೇ ಜಗನ್ನಾಥದಾಸರು ಹೇಳಿಕೊಟ್ಟದ್ದು. ಯಾವ ಅಂಗಡಿಯಲ್ಲಿ ಏನು ಸಿಗುತ್ತೋ ಅದು ಕೇಳಬೇಕು. ಹಾಗೆ ಯಾರ್ಯಾರು ಏನೇನು ಚಿಂತನೆ ಮಾಡುತ್ತಾ ಇದ್ದಾರೆ ಅವರನ್ನು ಅದು ಕೇಳಿದರೆ ಕೊಡುತ್ತಾರೆ. ತತ್ವಾಭಿಮಾನಿಗಳಲ್ಲಿ ಅದನ್ನೇ ಕೇಳಬೇಕು ಅಂತ ನಮಗೆ ಪ್ರಾರ್ಥನೆ ಮಾಡುವ ರೀತಿಯನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಹೇಳುತ್ತಾರೆ, ಗರುಡ ಶೇಷ ಶಶಾಂಕದಲ ಶೇಖರ ಅಂತ ಹೇಳುತ್ತಾರೆ. ಶಶಾಂಕದಲ ಅಂದ್ರು ಚಂದ್ರ, ಚಂದ್ರನನ್ನು ತಲೆಯಲ್ಲಿ ಹೊತ್ತವ. ಶಶಾಂಕದಲ ಶೇಖರ ಅಂದ್ರೆ ರುದ್ರದೇವ. ಶಶಾಂಕ ದಲ ಅಂದ್ರೆ ಚಂದ್ರ, ಚಂದ್ರನ ದಳ ಅಂದ್ರೆ ಒಂದು ಭಾಗ. ಆ ಶಶಾಂಕ ಅಂತ ಚಂದ್ರನಿಗೆ ಯಾಕೆ ಹೆಸರು ಅಂದ್ರೆ, ಶಶ ಅಂದ್ರೆ ಮೊಲ, ಅದರ ಅಂತ ಅಂದ್ರೆ ಚಿಕ್ಕನೆ, ಮೊಲದ ಚಿಕ್ಕನೆ ಇರತಕ್ಕಂಥವ ಚಂದ್ರ. ಅದಕ್ಕೆ ಶಶ ಅಂಕ ದಲ ಶೇಖರ ಅಂತ
ಚೆನ್ನಾಗಿ ಬಿಡಿಸಿಕೊಡ್ತಾ ಇದ್ದಾರೆ. ಶಾಂಕದಲ ಶೇಖರರ ಜನಕ ಜಗದ್ಗುರುವೇ ತ್ವಚರಣಗಳಿಗೆ ವಿವಂದಿಸುವೆ ಪಾಲಿಪುರು ಸಮ್ಮತಿಯ ಇನ ವಾಯುದೇವರ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಜ ಕಲ್ಪ ಪರ್ಯಂತ ತಾರಕಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ನಾನು ಹೇಳೋ ಕಾಲಕ್ಕೆ ನೀವು ಹೇಳಿದ್ರೆ ಚೆನ್ನಾಗಿರುತ್ತೇನ ಅಲ್ವಾ? ನೀವು ಸುಮ್ಮನೆ ಕೂತ್ರೆ ಹೇಳಿ, ನೀವು ಹೋಗ್ತಾನೆ. ಇದು ಗಂಡಸರು ಹೇಳಬಾರದು ಅಂತೇನಿಲ್ಲ, ಇದು ಮಾಡಿದ್ದು ಗಂಡಸರಿಗೇನೆ, ಹೆಂಗಸರಿಗೆ ಇರಲಿ ಬಿಡಿ ಅಂತ ಕೊಟ್ರು. ಪವ ನಮಗೇನು ಇಲ್ಲ ಅದು ನೀವು ತಗೊಳ್ಳಿ ಅಂತ ಕೊಟ್ರು. ಮಾಡಿದ್ದು ಯಾರಿಗೆ ಇದು ಗೊತ್ತೋ, ಸುಧಾದಿ ಗ್ರಂಥಗಳು ಅಧ್ಯಯನ ಮಾಡಿದ ಮೇಲೆ ಉಪಾಸನಾ ಭಾಗವನ್ನ ಓದಿದ ಮೇಲೆ ಉಪಾಸನೆ ಮಾಡಲಿಕ್ಕೆ ತೊಡಗಿದಾಗ ಯಾವುದು ಮಾಡಲಿ ಯಾವುದು ಬಿಡಲಿ ಯಾವುದು ಮೊದಲು ಮಾಡಲಿ ಯಾವುದು ನಂತರ ಮಾಡಲಿ ಅಂತ ಪ್ರಶ್ನೆಗೆ ಸಿಕ್ಕಿಕೊಂಡ ಸಾಧಕನಿಗೆ ಗೈಡ್ ಆಗಿ ಕೊಟ್ಟದ್ದೇ ಹರಿಕಥಾಮೃತ ಸಾರ. ಬಹಳ ಜನಕ್ಕಲೇ ಕೂಡಿದೆ ಹೆಂಗಸರಿಗೆ ಮೀಸಲಾದ್ದು ಹರಿಕಥಾಮೃತ ಸಾರ ಇಲ್ಲ. ಹೌದು, ಹೆಂಗಸರಿಗೆ ಮೀಸಲಾದದ್ದು. ಹೆಂಗಸರು ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಭಗವಂತನ ಎಚ್ಚರ ಕಳಕೊಂಡವರು, ಗಂಡಸರಾದರೂ ಕೂಡ ಸ್ತ್ರೀ ಅಂತ ಕರೀತಾರೆ. ಆ ಜೀವರಾಶಿಗಳು ಹೆಂಗಸರಾಗಬಹುದು ಗಂಡಸರಾಗಬಹುದು, ಅಂಥವರಿಗೆ ಕೊಟ್ಟದ್ದೇ ಹರಿಕಥಾಮೃತ ಸಾರ. ಎಲ್ಲರೂ ಒಂದ್ಸಲ ಹೇಳಿಬಿಡೋಣ ಹೇಳಿ. ಆರು ಮೂರೆರಡೊಂದು ಸಾವಿರ ಅಲ್ಲ, ಸ್ವೀಟ್ ಹಾಕಿಲ್ವಾ ಇಲ್ಲಿ? ಸ್ವೀಟ್ ಬರಲಿಲ್ವಾ? ಬಂದಿದೆಯಲ್ಲ, ಬಂದಿದೆಯಾ? ಎಲ್ಲ ಐಟಮ್ ಬಂದಿದೆಯಾ? ಎರಡೆರಡು ಸಲ ಮೂರು ಮೂರು ಸಲ ಬಂದಿದೆಯಾ? ಮತ್ತೆ ಯಾಕೆ ವಾಲ್ಯೂಮ್ ಡೌನ್ ಆಗಿದೆ? ಚೆನ್ನಾಗಿ ಆರು ಮೂರೆರಡು ಸಾವಿರ ಸ್ವಲ್ಪ ವಾಸ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಕಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅದಮ ಜನರಿಗೆ ಅಪಾರ ದುಃಖಗಳೀವ ಹೇಳೋದ್ರಿಂದ ಎಷ್ಟೆಷ್ಟು ಲಾಭಗಳಿವೆ? ಏನು ಪಾಪ ಓಡಿ ಹೋಗುತ್ತೆ, ಪಾಪವೇ ಓಡಿ ಹೋದ್ರೆ ಇನ್ನೊಂದು ಓಡಿ ಹೋಗುತ್ತಲ್ವಾ, ಅದಕ್ಕೆ ಹೇಳಿದ್ದು ಹೌದು ತಾನೆ. ಆರು ಮೂರು ಎರಡು ಒಂದು ಸಾವಿರ ಅಂದ್ರು. ಇಲ್ಲಿ ಆರು ಮೂರು ಅಂದ್ರೆ ಎಷ್ಟು? ಆರು ಇಂಟು ಮೂರು, ಆರು ಇಂಟು ಮೂರು ಹದಿನೆಂಟಲ್ವಾ? ಆರು ಇಂಟು ಮೂರು ಹದಿನೆಂಟು, ಅದ ಮೇಲೆ ಎರಡೊಂದು ಒಂದು, ಎರಡೊಂದು ಅಂದ್ರೆ ಮೂರು, ಎರಡು ಇಂಟು ಒಂದಲ್ಲ, ಎರಡು ಪ್ಲಸ್ ಒಂದು ಮೂರು, ಹದಿನೆಂಟು ಮೂರು ಎಷ್ಟಾಯಿತು? ಇಪ್ಪತ್ತೊಂದು ಸಾವಿರ. ಅದನ್ನು ಹೇಳ್ತಾರೆ ಆರು ಮೂರೆರಡೊಂದು ಸಾವಿರ. ಆದ ಮೇಲೆ ಹೇಳ್ತಾರೆ ಮೂರೆರಡು, ಮೂರು ಪ್ಲಸ್ ಎರಡಲ್ಲ, ಮೂರು ಇಂಟು ಎರಡು ಆರು, ಶತ ಅಂದ್ರೆ ಆರು ನೂರು ಶ್ವಾಸ ಜಪಗಳ ಇಪ್ಪತ್ತೊಂದು ಸಾವಿರ, ಆರು ನೂರು ಶ್ವಾಸ ಜಪಗಳು. ಅದರಲ್ಲೂ ಹೇಳುತ್ತಾರೆ ಪ್ರಾಣವ್ಯಾಪಾರ ಪ್ರಕರಣದಲ್ಲಿ ಅರಣ್ಯಕಾಚಾರ್ಯ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ವಾಯುದೇವರು ಈ ಶ್ವಾಸ ಮಂತ್ರವನ್ನ ಮಾಡಿಸುವ ಬಗೆ, ಮಾಡಿಸುವ ಬಗೆ. ಅವರು ಹೇಳುತ್ತಾರೆ ಉಚ್ಛ್ವಾಸ ನಿಶ್ವಾಸ ಅಂತ ಬರ್ತಾ ಇದೆ. ಉಚ್ಛ್ವಾಸ ಅಂದ್ರೆ ತಗೊಳ್ಳೋದ ಬಿಡೋದ, ತಗೊಳ್ಳೋದನ್ನ ಉಚ್ಛ
ವಿಶ್ವಾಸ ಅಂತ ಕರೀತಾರೆ, ಬಿಡೋದನ್ನ ವಿಶ್ವಾಸ ಅಲ್ಲ ಅಂತ ಹೇಳ್ತಾರೆ. ಮೂಗಿಂದ ಬಿಡೋದು ಉಚ್ಛ್ವಾಸ, ಒಳಗೆ ತಗೊಳ್ಳೋದು ನಿಶ್ವಾಸ. ಚೆನ್ನಾಗಿದೆ, ಪ್ರಮಾಣ ಕೊಟ್ಟು ಹೇಳುತ್ತಾರೆ. ಮೂಗಿಂದ ಹೊರಬರುವುದು ಉಚ್ಛ್ವಾಸ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಹೇಳುತ್ತಾ, ಆ ಮೂಗಿಂದ ಹೊರಗೆ ಹಾಕಿಸೋದು ಯಾರು? ಭಾರತಿ. ಹಾಗೆ ಇನ್ನೊಂದು ಶ್ವಾಸ ಒಳಗೆ ತಗೊಳ್ಳೋದು ವಾಯುದೇವರು. ಹೊರಗೆ ಬರುವ ಶ್ವಾಸ ಹೇಗೆ ಬರುತ್ತೆ? ಹಕಾರಂ ವ್ಯಂಜಯಂ, ಹಾ ಅಂತ ಹಕಾರವನ್ನು ಹೊರಗಾಕ್ತಾರೆ. ಒಳಗೆ ಬರುವ ಕಾಲಕ್ಕೆ ಸಕಾರದಿಂದ ಬರುತ್ತೆ. ಎರಡು ಸೇರಿದ್ರೆ ಏನಾಗುತ್ತೆ? ಹಂಸ ಆಯ್ತ ಇಲ್ರಿ? ಹಾ ಸಾ ಸೇರಿದ್ರೆ ಹಸ ಅಂತಾಯಿತು, ಹಂಸ ಎಲ್ಲ ಆಯ್ತು. ಅದಕ್ಕೆ ಹೇಳ್ತಾರೆ, ಹೊರಗೆ ಬರುವುದು ಹಕಾರ, ಒಳಗೆ ಬರುವಾಗ ಸಕಾರ. ಹೇಳ್ತಾರೆ, ಗಮನಾಗಮನ ಭರೇಣ ಹಂಸ ಆಗುತ್ತೆ. ಅನುಸ್ವಾರ ಆ ಗಮನಾಗಮನ ಭರದಿಂದ ಸೇರಿಕೊಳ್ಳುತ್ತೆ, ಅದು ಹಂಸ ಮಂತ್ರ. ಸರಿಯಪ್ಪ, ವಾಯುದೇವರೇನು ಮಾಡಿ ಮಾಡಿಸ್ತಾ ಇದ್ದಾರೆ ಹಂಸ ಮಂತ್ರ. ಇದನ್ನು ನಿತ್ಯ ನಾವು ಮಾಡ್ತಾ ಇದ್ದೀರಾ? ಗಂಡಸರಾದರೆ ಹಂಸ ಮಂತ್ರ 10 ಜಪ ಮಾಡುವ ಅಧಿಕಾರ, ಗುರುಗಳಿಂದ ಉಪದೇಶ ಪಡೆದು 10 ಜಪ ಮಾಡಿ ಒಂದು ತರ್ಪಣ ಕೊಟ್ಟು ಕೃಷ್ಣ ಹಾಕೊಂಡ್ಬಿಡ್ಬೇಕು. ಆ ಬಿಟ್ಟಾಗ ಚಿಂತನೆ ಮಾಡಬೇಕು, ವಾಯುದೇವರು ಈ ತರ ಮಾಡಿದ್ದಾರೆ ಮಾಡಿಸಿದ್ದಾರೆ ಎಂದು ಕೃಷ್ಣಾರ್ಪಣ ಬಿಟ್ಟರೆ ಏನು ಫಲ ಗೊತ್ತಾ ಅಂದ್ರು? ಗೊತ್ತಿದ್ರೆ ಹೇಳಿ. ಹೇಳುತ್ತಾರೆ, ಅಹೋರಾತ್ರಂ, ಇಡೀ ಜನ್ಮ ಹಗಲೂ ರಾತ್ರಿ ಅಖಂಡ ಧ್ಯಾನ ಫಲಂ ಲಭತೆ. ಎಂಥ ಫಲರಿ, ಸಾಮಾನ್ಯದ್ದಲ್ಲ, ಕೈಯಲ್ಲೇ ಇದೆ, ಮಾಡಲ್ಲ ಅಷ್ಟೇ ನಾವು. ಅದನ್ನು ಹೇಳ್ತಾ ಇದ್ದಾರೆ, ಒಂದು ವೇಳೆ 100 ವರ್ಷ ಪ್ರತಿಯೊಂದು ದಿನ ಹಗಲೂ ರಾತ್ರಿ ಅಖಂಡ ಧ್ಯಾನ ಮಾಡಿದರೆ ಏನು ಫಲ ಬರಬೇಕು? ವಾಯುದೇವರು ಶ್ವಾಸ ಅವರು ಅಖಂಡ ಧ್ಯಾನ ಮಾಡುತ್ತಾ ಇದ್ದಾರೆ, ಹಗಲು ರಾತ್ರಿ ಅವರು ಇದ್ದಾರೆ, ನಾವು ಚೆನ್ನಾಗಿ ನಿದ್ದೆ ಮಾಡುತ್ತಾ ಇದ್ದೀವಿ. ನಾವು ನಿದ್ದೆ ಮಾಡಿದ್ರು ಶ್ವಾಸ ಕಾರ್ಯ ಅವರು ಮಾಡಿಸ್ತಾ ಇದ್ದಾರೆ. ಮಾಡಿಸ್ತಾ ಸಾಕ್ಷಿ, ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿ ಚೇಷ್ಟ ಪ್ರೇರಕರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಈಕ್ಷಿತ ಅಂತವರಿಗೆ ಹೆಸರು ವಾಯುದೇವರಿಗೆ. ಭಾಗವತ ಹೇಳಿದ್ದು ಬೆಳಿಗ್ಗೆ ಆ ರೀತಿಯಲ್ಲಿ 6321 ಶತಶ್ವಾಸ ಜಪಗಳ ಅದು ಕೂಡ ಮಾಡ್ತಾರಂತ ನೋಡಿ. ಎಲ್ಲೆಲ್ಲಿ ಮಾಡುತ್ತಾರೆ? 3 ವಿಧ ಜೀವರೊಳಗೆ ಅಬ್ಜಜಕಲ್ಪ ಪರ್ಯಂತ, ಬ್ರಹ್ಮಕಲ್ಪ ಪರ್ಯಂತ ಮಾಡುತ್ತಾರಂತೆ. ಎಲ್ಲೆಲ್ಲಿ ಮಾಡುತ್ತಾರೆ ಅದನ್ನು? ಎಲ್ಲೆಲ್ಲಿ ಮಾಡ್ತಾರೆ? ನಮ್ಮೊಳಗೆ ಮಾಡ್ತಾ ಇರ್ತಾನೆ. ನಮ್ಮೊಳಗೆ ಅಂದ್ರೆ ಅದನ್ನ ವಿಸ್ತಾರ ಮಾಡುತ್ತಾರೆ ಶ್ವಾಸ ಸಂಧಿಯಲ್ಲಿ. ನಮಗಿರೋದು 4 ದೇಹ, 4 ದೇಹಗಳಲ್ಲೂ 4 ರೂಪಗಳಿಂದ ವಾಯುದೇವರು ಶ್ವಾಸಕ್ರಿಯೆಯನ್ನು ಮಾಡಿಸ್ತಾರೆ ಎಂಬ ವಿಶೇಷವನ್ನ ಚೆನ್ನಾಗಿ ಹೇಳುತ್ತಾರೆ. 4 ರೂಪಗಳಿಂದ ಆ ರೀತಿಯಲ್ಲಿ 4 ರೂಪಗಳಿಂದ ಒಬ್ಬೊಬ್ಬ ಜೀವರಲ್ಲಿ ಎಷ್ಟು ಜೀವರು? 3 ವಿಧ ಜೀವರು, ಸಾತ್ವಿಕ ರಾಜಸ ತಾಮಸ. ಹೌದಾ? ಎಲ್ಲರಲ್ಲೂ ಕೂಡ ಈ ಶ್ವಾಸ ಪ್ರಕ್ರಿಯೆ ಒಂದೇ ತರ ಇರುತ್ತಾ ಅಂದ್ರೆ ಹೇಳ್ತಾ ಇದ್ದಾರೆ. ಭೂಹು ಹೇಳುತ್ತಾರೆ, ಸತ್ವ ರಜಸ್ತಾಮಸ ಭೇದೇನ ತ್ರಿವಿಧೇಶು ಸ್ಥಿತ್ವ ಭೂಹು ಅಭೂಹು ಭೂರಭೂ. ಇಲ್ಲಿ ಸಾತ್ವಿಕ ಜೀವರಾಶಿಗಳಲ್ಲಿ ವಿಶೇಷವಾಗಿ ಭೂಹು ಅಂತ ಚಿಂತನೆ ಮಾಡುತ್ತಾರೆ. ರಾಜಸ ಜೀವರಾಶಿಗಳಲ್ಲಿ ಭೂಹು ಅಭೂಹು ಅಂತ, ಇನ್ನ ತಾಮಸ ಜೀವರಾಶಿಗಳಲ್ಲಿ ಅಭೂಹು. ಭೂಹು ಅಂದ್ರೆ ಏನು ಅಂದ್ರೆ ಗುಣಪೂರ್ಣ ಉಪಾಸನೆ. ಅದಕ್ಕೆ ದೇವರು ಸಾತ್ವಿಕ ಜೀವರಾಶಿಗಳಲ್ಲಿ ಒಳ್ಳೆ ಗುಣಗಳನ್ನು ಪ್ರಕಟ ಮಾಡುತ್ತಾ ಹೋಗ್ತಾರಂತೆ. ನಂತರ ರಜೋ ಜೀವರಾಶಿಗಳಲ್ಲಿ ಹಾಗೂ ಹೀಗು, ತಮೋ ಜೀವರಾಶಿಗಳಲ್ಲಿ ದುರ್ಗುಣಗಳನ್ನೇ ಪ್ರಕಟ ಮಾಡು ಹರಿಯೇ ಅಂತ ಮಂತ್ರದ ಅರ್ಥ. ಈ ರೀತಿಯಲ್ಲಿ ಆ ರೀತಿ ಜಪ ಮಾಡಿದ್ದಕ್ಕೆ ಫಲ. ಮಂತ್ರ ಯಾವುದೋ, ಮಂತ್ರದ ಅರ್ಥ ಯಾವುದೋ ತಕ್ಕ ಫಲ. ಸಾತ್ವಿಕ ಜೀವರಾಶಿಗಳಲ್ಲಿ ಭೂಹು ಅಂತ ಜಪ ಮಾಡಿದ್ದಕ್ಕೆ ಸಾತ್ವರಿಗೆ ಸುಖ. ಸಂಸಾರಿಗಳಿಗೆ ಯಾರಿಗೆ? ಮಿಶ್ರರು. ರಾಜೋ ಜೀವರಾಶಿಗಳಲ್ಲಿ ಭೂಹು ಅಭೂಹು ಅಂತ ಮಾಡಿದ್ದಕ್ಕೆ
ಅವ್ರಿಗೇನಾಗುತ್ತೆ ಸಂಸಾರ ಸುಖ ದುಃಖ ಎರಡೂ ಬರುತ್ತಂತೆ. ಇನ್ನ ಅಧಮ ಜನರಿಗೆ ಅಪಾರ ದುಃಖಗಳಿಲ್ಲ. ತಮೋ ಗುಣದವರಲ್ಲಿ ಅಭೂ ಅಭೂ ಅಂತ ಅವರು ಚಿಂತನೆ ಮಾಡುತ್ತಾರಾದ್ದರಿಂದ ಅಂದ್ರೆ ಭಗವಂತನನ್ನ ದುರ್ಗುಣಗಳಿಗೆ ಪ್ರೇರಕ ದುರ್ಗುಣಗಳಿಗೆ ಪ್ರೇರಕ ಅಂತ ಮಾಡಿದ್ರಿಂದ ಅವರಿಗೆ ತಮಸ್ಸಿನ ಪ್ರಾಪ್ತಿಯಾಗುತ್ತೆ. ಒಂದೇ ಮಂತ್ರವನ್ನ ಮೂರು ಜೀವರಾಶಿಯಲ್ಲಿ ಮೂರು ಭಗವಂತನ ಗುಣಚಿಂತನೆಯನ್ನ ಮಾಡಿ ಮಾಡುತ್ತಾರೆ ಎಂಬ ರಹಸ್ಯವನ್ನು ಹೇಳುತ್ತಾ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಅದರಿಂದ ಹೇ ಗುರು ಪವಮಾನ ಹೇಳುತ್ತಾರೆ. ಪವಮಾನ ಅಂತ ಶಬ್ದ, ಅದರ ಅರ್ಥ ಹೇಳುತ್ತಾರೆ. ವಾಯುದೇವರಿಗೆ ಪವಮಾನ ಅಂದರೆ ಹೇಳ್ತಾ ಇದ್ದಾರೆ. ಅವರು ಎಲ್ಲ ಕಡೆ ಸುತ್ತಾಡತ ಸಂಚಾರ ಮಾಡತ ತಮ್ಮ ಸ್ಪರ್ಶದಿಂದ ಎಲ್ಲರನ್ನೂ ಕೂಡ ಪವಿತ್ರೀಕರೋತಿ ಹೇಳೋಣ, ಆ ಪವಿತ್ರವನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಪವಮಾನ ಅಂತ ಅವರಿಗೆ ಹೆಸರು ಒಂದು. ಆದ್ದರಿಂದ ಆದರೆ ಪವಿತ್ರ ಮಾಡುವರು ತುಂಬಾ ಇದ್ದಾರೆ. ರಾಯರು ಪವಿತ್ರ ಮಾಡುತ್ತಾರೆ, ರುದ್ರದೇವರು ನಮ್ಮನ್ನು ಪವಿತ್ರ ಮಾಡುತ್ತಾರೆ, ಮತ್ತೆ ಗುರು ಪವಮಾನ ಅಂದರೆ ಪವಿತ್ರ ಮಾಡುವವರಿಗೆ ಗುರು, ಅವರನ್ನೇ ಪವಿತ್ರ ಮಾಡುವಂತ ವಾಯುದೇವ ಸಲಹೆಮ್ಮ ಅಂತ ಹೇಳ್ತಾ ಇದ್ದಾರೆ. ಏನು ಸಲಹೆಮ್ಮ ಅಂದರೆ ಅದನ್ನೇ ಕೇಳುತ್ತಾರೆ. ಶ್ರೀಹರಿಯಲ್ಲಿ ಸದಾ ಮನಸ್ಸು, ಶ್ರೀಹರಿಯ ಚಿಂತನೆಯನ್ನ ಸದಾ ನಮಗೆ ಕೊಟ್ಟು ರಕ್ಷಣೆ ಮಾಡು ಹನುಮ. ಯಾಕೆ ಅಂದ್ರೆ ನೀನು ಅದೇ ಮಾಡುತ್ತೀಯಲ್ಲಪ್ಪ, ಸದಾ ಕಾಲ ದೇವರ ಚಿಂತನೆ ಬಿಟ್ಟು ಬೇರೊಂದು ಕೆಲಸ ಇಲ್ಲ, ಅದು ನಮಗೆ ಕೊಡಿ, ಅದೇ ಕೊಡಿ, ಬೇರೆ ಬೇಡ, ನೀವು ಮಾಡೋದು ಕೊಡಿ ಸಾಕು ಅಂತ ಯಾವ ಯಾವ ದೇವತೆಗಳನ್ನ ಪ್ರಾರ್ಥನೆ ಮಾಡಬೇಕೋ ಅವರವರು ಚಿಂತನೆ ಮಾಡುವ ಕ್ರಮದಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಚೂರು ಕೊಡಿ ಅಂತ ಕೇಳಿಕೊಂಡ್ರೆ ಸಾಕು ಅಂತ ನಿಯಮವನ್ನು ನಮಗೆ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಬ್ರಹ್ಮದೇವರ ಪತ್ನಿಯಾಗಿರತಕ್ಕಂಥ ಸರಸ್ವತೀ ದೇವಿಯ ಸ್ತೋತ್ರವನ್ನು ಮಾಡುತ್ತಾರೆ. ಚತುರವದನ ನಾರಾಯಣಿ ಅತಿ ಹೇಳಬೇಕಲ್ಲ, ಚತುರವದನ ನಾರಾಯಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರಗತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುಟಿಗುದಕೆ ಸನ್ಮತಿಯ ಪಾಲಿಸಿ ನೆಲಸುನಿ ಮದ್ವದನ ಸದನದಲ್ಲಿ. ಚೆನ್ನಾಗಿ ಹೇಳ್ತಾರೆ. ಚತುರವದನನ ರಾಣಿ ಅಂತ ಹೇಳ್ತಾರೆ ಬ್ರಹ್ಮದೇವರ ಪತ್ನಿ. ಅದು ಗೊತ್ತಲ್ಲ ಹೇಳ್ತಾರೆ. ಬ್ರಹ್ಮದೇವರಿಗೆ ಎಷ್ಟು ಮುಖ? ನಾಲ್ಕು ಮುಖ. ಹೌದಾ? ನೀವು ಬದರಿ ಹೋದ್ರ, ಪಿಂಡ ಪ್ರದಾನ ಮಾಡಿದ್ದೀರಾ, ಆ ಸ್ಥಳಕ್ಕೇನು ಹೆಸರು? ಬ್ರಹ್ಮಕಪಾಲ ಅಂತ ಹೆಸರು. ಹೌದಾನೆ? ರುದ್ರದೇವರು ಬ್ರಹ್ಮದೇವರ ಶಿರಸ್ಸನ್ನ ಕತ್ತರಿಸಲಿಕ್ಕೆ ಹೋದಾಗ ಆ ಕಪಾಲ ಅವರ ಕೈಗಂಟಿ ಕೊಟ್ಬಿಡ್ತು, ಹೋಗ್ತಾನೇ ಇಲ್ಲ. ಅಂಥ ಕಾಲಕ್ಕೆ ಯಾವ ಕ್ಷೇತ್ರಕ್ಕೆ ಬಂದಾಗ ಕಪಾಲ ಬಿಟ್ಟಿತೋ ಅದನ್ನ ಬ್ರಹ್ಮ ಕಪಾಲ ಅಂತ ಕರೆದು. ಅರ್ಥವೇ ಆಗಲ್ಲ. ಬ್ರಹ್ಮದೇವರ ಶರೀರ ಮಹತ್ತತ್ವಾತ್ಮಕ ಶರೀರ, ಅವರ ಶಿರವನ್ನ ಛೇದನ ಮಾಡುವ ತಾಕತ್ತು ರುದ್ರದೇವರಿಗೆಲ್ಲಿದೆ? ಅದು ಲಕ್ಷ್ಮೀದೇವಿ ಉತ್ತರ ಕೊಡುತ್ತಾಳೆ. ಏನು? ಅಹಂ ರುದ್ರೇಭಿರ ವಸುಭಿಶ್ಚರಾಮಿ ಎಂಬುದರಲ್ಲಿ ನಾನು ರುದ್ರದೇವರಲ್ಲಿ ನಿಂತು ಬ್ರಹ್ಮದೇವರ ಶಿರಸ್ಸನ್ನ ತೆಗೆಯುವ ಬಾಣಪ್ರಯೋಗ ನಾನು ಮಾಡಿಸ್ತೇನೆ ಅಂತ ಹೇಳ್ತಾರೆ.
ಅಲ್ಲಿ ಮತ್ತು ಪ್ರಶ್ನೆ. ಬ್ರಹ್ಮದೇವರ ಶಿರಸ್ಸು ಹೋದ ಮೇಲೆ ನಾ ಕುಳಿತ ಒಂದೆಲ್ಲಿ ಹೋಯಿತು ಅಂದ್ರೆ ಅದು ಅಲ್ಲೇ ಇದೆ, ಕಾಣಿಸ್ತಾ ಇಲ್ಲ ಅಂತರ್ಥ. ಯಾಕಾಗಾಯಿತು ಅಂದ್ರೆ ಬ್ರಹ್ಮದೇವರ ಐದನೇ ಶಿರಸ್ಸನ್ನು ಉಪಾಸನೆ ಮಾಡುವ ಸಾಮರ್ಥ್ಯ ಮನುಷ್ಯರಿಗಿಲ್ಲ, ಅವರಿಗೆ ಆ ಶಿರಸ್ಸಿನ ದರ್ಶನ ಇಲ್ಲ. ಮೇಲ್ನೋಟದ ಈ ನಾಟಕದಿಂದ ಆ ಶಿರಸ್ಸು ಕಾಣದಂತೆ ಮಾಡಿದರು. ಹಾಗಾದರೆ ಅವರಿಗೆ ಮೇಲ್ನೋಟದ ನಾಲ್ಕು ತಲೆಗಳು, ಇನ್ನೊಂದು ಕಾಣದ ತಲೆ ಇದೇ ಇದೆ. ಅದಕ್ಕೆ ಚತುರವದನ ಅಂದರೆ ಚಾತುರ್ಯದಿಂದ ಕೂಡಿಕೊಂಡು ಇರುವ ವದನ ಅಂದರೆ ನಾಲ್ಕು ಮಾತ್ರ ಕಾಣಿಸಿ ಒಂದು ಕಾಣಿಸದೇ ಬಚ್ಚಿಟ್ಟುಕೊಂಡಿದೆಯಲ್ಲ, ಎಷ್ಟು ಚತುರ ನೋಡ್ರಿ ಅಂತ ಹೇಳ್ತಾರಲ್ವ ಆ ರೀತಿಯಲ್ಲಿ ಚತುರ ವದನನ ರಾಣಿ. ಅತಿರೋಹಿತ ವಿಮಲ ವಿಜ್ಞಾನಿ ಅದಕ್ಕೆ ಹೇಳುತ್ತಾ ಇದ್ದಾರೆ. ಈಕೆ ಪರಶುಕ್ಲತ್ರಯತ್ವಾದೇವ ತಿರೋಭಾವರಹಿತ ನಿರ್ದುಷ್ಟ ವಿಜ್ಞಾನವತಿ, ಪರಶುಕ್ಲತ್ರಯದಲ್ಲಿ ಸೇರಿದ್ದಾಳೆ ಆದ್ದರಿಂದಲೇನೆ ಈಕೆ ಎಂಥವಳು ಅಂದ್ರೆ ನಿರ್ದುಷ್ಟವಾದಂಥ ಅಂದರೆ ನಿಖರವಾದ ಸಾಕಾಗಿಲ್ಲ. ಪ್ರಳಯ ಕಾಲದಲ್ಲೂ ತಿರೋಧಾನ ಇಲ್ಲದೆ ಇರುವ ಜ್ಞಾನ ಇರತಕ್ಕಂಥವಳು ಅಂದ್ರೆ ಮಿಕ್ಕವರಿಗಿರಲ್ಲೇನ್ರಿ ಪ್ರಳಯ ಕಾಲದಲ್ಲಿ ಜ್ಞಾನ ಅಂದ್ರೆ ಇರಲ್ಲ, ಎಲ್ಲ ಮಲ್ಕೊಂಡಿರ್ತಾರೆ, ಎಲ್ಲ ಮಲ್ಕೊಂಡಿರ್ತಾರೆ. ಮತ್ತೆ ಇವರು ಎಚ್ಚರದಲ್ಲಿರ್ತಾರ? ಹೌದು, ರುಜುಗಣಸ್ಥರು ಧ್ಯಾನದಲ್ಲೇ ಇರ್ತಾರೆ. ಆ ಕಂಪಾರ್ಟ್ಮೆಂಟೇ ಬೇರೆ. ಹೇಗೆ ಈ ಮೆಟ್ರೋತ್ಸವ ಇದಕ್ಕೆಲ್ಲ ಹೋಗ್ತಾ ಇರ್ತಾರೆ ಟ್ರೈನ್ ಬುಕ್ ಮಾಡಿಕೊಂಡು, ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ರಾತ್ರಿ ಪ್ರಯಾಣ ಮಾಡ್ತಾ ಇದ್ರೆ ಇಡೀ ಲೈಟ್ ಬೆಳಗ್ತಾ ಇರುತ್ತೆ, ಭಜನೆಗಳು ಕೇಳಿಸ್ತಾ ಇರುತ್ತೆ, ರಾತ್ರಿ ಇಡೀ ಕೇಳಿಸ್ತಾ ಇರುತ್ತೆ. ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಬೆಳಿಗ್ಗೆಯಿಂದಲೇ ನಿದ್ದೆ ಶುರು ಮಾಡಿರ್ತಾರೆ, ರಾತ್ರಿನೂ ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಎರಡೂ ಕಂಪಾರ್ಟ್ಮೆಂಟ್ ವ್ಯತ್ಯಾಸ ಏನಿಲ್ಲ, ಎಲ್ಲ ಮೆಟ್ರೋತ್ಸವಕ್ಕೆ ಹೋದವರೇ. ಯಾಕೆ? ಅವರವರ ಯೋಗ್ಯತಾನುಸಾರ ಸಾಧನೆ. ಹಾಗೆ ಈ ಕಂಪಾರ್ಟ್ಮೆಂಟ್ ಯಾವಾಗೂ ಆಕ್ಟಿವ್, ಪ್ರಳಯ ಕಾಲದಲ್ಲೂ ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ಪ್ರಳಯ ಕಾಲದಲ್ಲೂ ಅವರಿಗೆ ಜ್ಞಾನ ತಿರೋಧಾನ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅತಿರೋಹಿತ ವಿಮಲ ವಿಜ್ಞಾನಿ ಅಲ್ಲ ಮತ್ತು ವಿಮಲ ವಿಜ್ಞಾನಿ ಅಂತ ಹೇಳ್ತಾರೆ ಅಂದ್ರೆ ಈ ಇವರ ಜ್ಞಾನದಲ್ಲಿ ದೋಷಾದಿಗಳು ಇಲ್ಲ ಅಂತ ಹೇಳ್ತಾರೆ. ರುಜುಗಣಸ್ಥರಲ್ಲದವರು, ರುಜುಗಣಸ್ಥರಲ್ಲದೆ ಬೇರೆ ಏನು ಜೀವರಾಶಿಗಳು ರುದ್ರಾದಿ ದೇವತೆಗಳೆಲ್ಲ ಇದ್ದಾರೆ, ಅವರಿಗೆ ಬಂದಿರುವಂತಹ ಜ್ಞಾನದಲ್ಲಿ ದೋಷಗಳು ಬರುವುದು ಉಂಟು, ಜ್ಞಾನದಲ್ಲಿ ದೋಷ ಬರುವುದಿದೆ ಎಂದು. ಹೌದಾ ಅಂತ ಕೇಳ್ತೀರಾ? ಕೇದಾರನಾಥಕ್ಕೆ ಎಷ್ಟು ಜನ ಹೋಗಿ ಬಂದಿರಿ ಹೇಳಿ? ಕೇದಾರನಾಥ ದರ್ಶನ ಮಾಡಿದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಕೇದಾರನಾಥ ದರ್ಶನ ಮಾಡಿದವರು ಜೋರಾಗಿ ಕೈ ಎತ್ತಿ. ನೀವು ಎತ್ತಿ, ಯಾರ್ಯಾರು ವಿಚಾರ ಎತ್ಬಿಡಿ. 1, 2, 3 ಯಾರ್ಯಾರು? ಹೌದಾ? ನೀವ್ಯಾರು ಹೋಗ್ಲೇ ಇಲ್ವಾ? ಯಾರು ನೀವು ಹೋದ್ರ? ಹೋಗಿದ್ರ? ಬಹಳ ಒಳ್ಳೇದು. ಮಧ್ವಾಚಾರ್ಯ ಹೇಳ್ತಾರೆ ಹೋಗ್ಲೇಬಾರದು ಅಂತ, ಅದಕ್ಕೆ ಕೇಳಿದೆ ಹೋಗಿದ್ದೀರಾ ಇಲ್ವಾ. ಕೇದಾರನಾಥಕ್ಕೆ ಹೋಗಬಾರದು. ಏ ಯಾಕ್ರಿ, ನೀವು ಮಾದ್ವರಾದಕ್ಕೆ ಹೋಗ್ಬಾರ್ದು ಅಂತೀರಾ? ಅಲ್ಲ, ನೀವು ಬರಬೇಡಿ ಅಂತ ಹೇಳಿದವರೇ ರುದ್ರದೇವರು. ಯಾಕೆ ಅಂತೀರಾ? ಭೀಮಸೇನ ದೇವರ ಜೊತೆಗೆ ವಾದ ಮಾಡಿದ್ರು ಸರ್ವೋತ್ತಮತ್ವ ವಿಚಾರದಲ್ಲಿ, ಸೋತು ಲಿಂಗದಲ್ಲಿ ಅಡಗಿದ್ರು, ಶಾಪ ಹಾಕಿ ಅಡಗಿದ್ರು, ನಿಮ್ಮವರು ಇಲ್ಲಿ ಬಾರದಿರಲಿ. ರುದ್ರದೇವರೇ ಶಾಪ ಕೊಟ್ಟಿದ್ದು. ಅದಕ್ಕೆ ನಾವೇ ಹೋಗಿ ಮುದ್ರೆನಾಮ ಹಾಕೊಂಡು ದರ್ಶನ ಮಾಡ್ಲಿಕ್ಕೆ ಹೋರೆ ನೀನ್ಯಾಕೆ ಬಂದ್ಯಾ ಇಲ್ಲಿ ಅಂತ ಕೇಳ್ತಾರೆ. ಅಲ್ರಿ, ಇಲ್ಲಿ ರುದ್ರದೇವರು ಆ ರುದ್ರದೇವರು ಸಪರೇಟ್ ಏನು ಅಂದ್ರೆ ಒಂದೇ. ಆದರೆ ಆ ಸ್ಥಾನ ಎಂಥಾದ್ದು, ಆ ಕ್ಷೇತ್ರ ಎಂಥಾದ್ದು ಅಂದರೆ ಹರಿತತ್ವ ಜ್ಞಾನವನ್ನ ಕದಡಿ ಹಾಕುವ ಕ್ಷೇತ್ರ. ಅದಕ್ಕೆ ನಿಮ್ಮವರು ಇಲ್ಲಿ ಬಾರದಿರಲಿ ಅಂತ ರುದ್ರದೇವರು ಶಾಪ ಕೊಟ್ಟದ್ದು. ನಮ್ಮವರಿಗೆ ಏನಾದರೂ ಹೇಳಿದ್ರೆ ರಿವರ್ಸ್ ಮೆಂಟಾಲಿಟಿ, ಕೇದಾರನಾಥಕ್ಕೆ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ಮೊದಲು ಹೋಗಿ ನೋಡಿ ಬರ್ಬೇಕು.
ರಿವರ್ಸ್ ಮೆಂಟಾಲಿಟಿ, ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ, ರುದ್ರದೇವರಿಗೆ ಮೋಹ ಬಂತು, ಎಲ್ಲಾದರೂ ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಸರಸ್ವತಿ ದೇವಿಗೆ ಮೋಹಾದಿಗಳು ಬಂತು ಅಂತ ಎಲ್ಲಾದ್ರಿದೆಯಾ? ಇಲ್ಲ. ನೋಡಿ ಒಂದು ಕಥಾ, ರಾಮದೇವರು ಬರ್ತಾ ಇದ್ದಾರೆ, ಸೀತಾದೇವಿಯನ್ನ ಕಳಕೊಂಡಂತೆ ನಾಟಕ ಆಡಿದನೆ. ಅದು ಸೀತಾದೇವಿ ಇಲ್ಲ, ಇಬ್ಬರೇ ರಾಮಲಕ್ಷ್ಮಣ ಇಬ್ಬರು ಬರ್ತಾ ಇದ್ದಾರೆ. ಅವಾಗ ಇದ್ದಕ್ಕಿದ್ದಂತೆ ಮಾರ್ಗದಲ್ಲಿ ಸೀತಾದೇವಿ ಕಾಣಿಸ್ತಾಳೆ. ಹೌದು, ಸೀತಾದೇವಿ ಕಾಣಿಸ್ಬಿಡ್ತಾಳೆ. ಹಾಗೆ ರಾಮ ಸೀತಾ ಅಂತ ಹೋಗ್ಲಿಲ್ಲ, ಆಕೆಯನ್ನು ನೋಡಿ ಕೇಳುತ್ತಾರೆ, ಎಲ್ಲಿ ನಿನ್ನ ಗಂಡ ವೃಷಭಧ್ವಜ ಅಂತ ಕೇಳ. ಪಾರ್ವತೀದೇವಿ ರಾಮಚಂದ್ರನನ್ನ ಪರೀಕ್ಷಾ ಮಾಡಲಿಕ್ಕೆ ಸೀತಾದೇವಿಯ ರೂಪದಿಂದ ರಾಮದೇವರ ಮುಂದೆ ನಿಂತರೆ ಯಾಕೆ, ನನ್ನ ಗಂಡ ಯಾವ ರಾಮನಾಮ ಸದಾ ಜಪ ಮಾಡುತ್ತಾನೋ ಆ ರಾಮನ ತಾಕತ್ತು ನೋಡಬೇಕು ಅಂತ ಸೀತಾ ರೂಪದಿಂದ ಬಂದು ನಿಂತರೆ ನೋಡಿದ ಕೂಡಲೇ ರಾಮದೇವರು ಕೇಳುತ್ತಾರೆ, ಯಾಕೆ ಒಬ್ಬಳೇ ಬಂದೀಯ, ರುದ್ರದೇವರು ಯಾಕೆ ಬರಲಿಲ್ಲ ಅಂತ ಕೇಳುತ್ತಾರೆ. ತಲೆ ತಗ್ಗಿಸಿ ನಮಸ್ಕಾರ ಮಾಡಿ ಹೊರಟು ಹೋಗ್ತಾಳೆ. ಅದಕ್ಕೆ ರುದ್ರದೇವರು ಶಾಪ ಕೊಡ್ತಾರೆ, ನನ್ನ ಸ್ವಾಮಿಯನ್ನೇ ಪರೀಕ್ಷಾ ಮಾಡಲಿಕ್ಕೆ ಹೋದ ಈ ಶರೀರ ಉಳಿಯದೇ ಇರಲಿ, ಅದಕ್ಕೆ ಆ ಶರೀರವನ್ನ ದಕ್ಷಯಜ್ಞ ಧ್ವಂಸ ಘಟ್ಟದಲ್ಲಿ ಯೋಗಾಗ್ನಿಯಲ್ಲಿ ದಹನ ಮಾಡುವ ಸ್ಥಿತಿ. ಎಲ್ಲಿ ಎಲ್ಲಿಗೆ ಸಂಬಂಧ ಅಂದರೆ ಭಗವಂತನ ಬಗ್ಗೆ ಮೋಹಾದಿಗಳೆಲ್ಲ ಕೂಡ ಒಂದು ವೇಳೆ ಬಂದರೆ ರುಜುಗಣದಿಂದ ವ್ಯತಿರಿಕ್ತರಾದ ದೇವತೆಗಳಿಗೆ ಬರಬೇಕಷ್ಟೇ ಹೊರತು ಭಗವಂತನ ಬಗ್ಗೆ ಮೋಹ ಅನ್ನೋದು ಸರಸ್ವತಿ ಭಾರತೀಯರಿಗೆ ಯಾವ ಕಾಲಕ್ಕೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಅತಿರೋಹಿತ ವಿಮಲ ವಿಜ್ಞಾನಿ. ಜ್ಞಾನ ಹೌದು, ವಿಜ್ಞಾನವೂ ಇದೆ, ಬಿಂಬನ ಎಚ್ಚರವೂ ಇದೆ. ಅದೆಂತಾದ್ದು? ವಿಮಲ ದೋಷರಹಿತ. ಭಗವಂತನಲ್ಲಿ ದೋಷ ಯಾವ ಸ್ಥಿತಿಯಲ್ಲೂ ಹುಡುಕುವ ಪ್ರಸಕ್ತಿಯೇ ಇಲ್ಲ. ಇದಕ್ಕೆ ಹೇಳ್ತಾರೆ ತಾತ್ಪರ್ಯದಲ್ಲಿ ತುಂಬಾ ಸುಂದರವಾಗಿರತಕ್ಕಂಥ ಮಾತನ್ನು ಹೇಳ್ತಾರೆ. ಬಲರಾಮ ದೇವರ ಹತ್ರ ಗದಾ ಯುದ್ಧ ಅಭ್ಯಾಸ ಮಾಡಿದ್ರು ಅಂತ ಹೇಳ್ತಾರೆ. ಯಾರ್ಯಾರು ಅಂದ್ರೆ ಭೀಮಸೇನ, ದುರ್ಯೋಧನ ಅಂತ ಕಥಾ ಬರುತ್ತೆ. ಅವಾಗ ಕ್ರೀಡಾ ಅಂದರೆ ಯುದ್ಧ ಪ್ರಾಕ್ಟೀಸ್ ಮಾಡಬೇಕಲ್ಲ, ಅವಾಗ ಬಲರಾಮದೇವರು ಗದ ಎತ್ತಿ ಹೊಡಿತಾ, ನನ್ನ ಹೊಡಿ ಅಂತ ಹೇಳ್ತಾರಲ್ವ, ಹೊಡಿಬೇಕು. ಆ ಹೊಡೆಯುವಾಗ ಭೀಮಸೇನ ದೇವರ ಎಚ್ಚರ ಎಷ್ಟಿತ್ತು ಅಂತ ತಾತ್ಪರ್ಯದಲ್ಲಿ ಚೆನ್ನಾಗಿ ಹೇಳ್ತಾರೆ. ಬಲರಾಮ ದೇವರಲ್ಲಿ ಏನು ಶುಕ್ಲಕೇಶ ವೇಷ ಸದಾ ಅಭಿವ್ಯಕ್ತ ಆಗ್ತಾ ಇರಲಿಲ್ಲ, ಅಭಿವ್ಯಕ್ತ ಆದಾಗ ಕ್ರೀಡೆಗೂ ಕೂಡ ಅಭ್ಯಾಸಕ್ಕಾದರೂ ಕೂಡ ಭೀಮಸೇನ ದೇವರು ಗದೆ ಎತ್ತಾ ಇದ್ದಿಲ್ಲಂತೆ. ಯಾಕೆ? ಒಳಗೆ ಸ್ವಾಮಿ ಅಭಿವ್ಯಕ್ತಿ ಆಗಿದೆ ಆವೇಶ ಅಂತ ಸುಮ್ಮನೆ ಇದ್ಬಿಡ್ತಾ ಇದ್ರಂತೆ, ಹೊಡಿ ಹೊಡಿ ಅಂತ ಹೊಡಿತಾ ಇದ್ದಿಲ್ಲ. ಆವೇಶ ಹೋದ ಕೂಡಲೇ ಗದೆ ತಗೊಂಡು ಆ ಬನ್ನಿ ಯುದ್ಧಕ್ಕೆ ಅಂತ ಏನು ಪ್ರಾಕ್ಟೀಸ್ ಮಾಡಲಿಕ್ಕಾದರೂ ಕೂಡ ಗದೆಯನ್ನ ಎತ್ತಾ ಇದ್ದಿಲ್ಲ. ದೇವರ ಮೇಲೆ ಆಯುಧ ಎತ್ತಲೇ ಬಾರದಮ್ಮ. ಪರಮ ಭಾಗವತ ಧರ್ಮ ಭೀಮಸೇನ ದೇವರದ್ದಾದರೆ ಅಂಥದ್ದೇ ಭಾಗವತ ಧರ್ಮ ಸರಸ್ವತಿ ಭಾರತೀಯರದ್ದು. ಅಂದರೆ ಆ ಜ್ಞಾನ ಎಂಥ ವಿಮಲವದ್ದು ಅಂತ ಹೇಳ್ತಾರೆ. ಅತಿರೋಹಿತ ವಿಮಲ ವಿಜ್ಞಾನಿ ಹೇಳ್ತಾರೆ. ನಿಗಮ ಪ್ರಕೃತಿಗಳಿಗೆ ಅಭಿಮಾನಿ ಅಂತ ಹೇಳ್ತಾರೆ. ನಿಗಮ ಪ್ರಕೃತಿಗಳು ಅಂದ್ರೆ ಹೇಳ್ತಾರೆ, ಇದರಲ್ಲೂ ವಿಶೇಷ ಇದೆ, ವಿಶೇಷ ಇದೆ. ಬ್ರಹ್ಮದೇವರು ವಿರಿಂಚಿ ಅಂತ ಹೆಸರಿಂದ ಬಂದು ಅಲ್ಲಿ ಸರಸ್ವತೀ ದೇವಿಯ ಅಂದರೆ ಬ್ರಹ್ಮದೇವರ ಮೂಲರೂಪದಲ್ಲಿ ಅವರು ಪುರುಷ ಅಂತ ಕರೆಸಿಕೊಂಡು ಬಂದರು. ಅವರ ಹೆಂಡತಿ ಪ್ರಕೃತಿ ಅಂತ ಕರೆಸಿಕೊಂಡು ಬಂದು ಸರಸ್ವತೀ ದೇವಿ. ಅವರಿಗೆ ಮೂರು ಹೆಣ್ಣು ಮಕ್ಕಳಾದರು,
ಗಾಯತ್ರಿ ಸಾವಿತ್ರಿ ಸರಸ್ವತಿ ಅಂತ ಆ ಮೂವರನ್ನ ಬ್ರಹ್ಮದೇವರು ಮದುವೆ ಆದರು. ಮಕ್ಕಳನ್ನೇ ಮದುವೆ ಆದರು. ಅಯ್ಯೋ ರಾಮ, ಮಕ್ಕಳನ್ನೇ ಮದುವೆ ಆದ್ರ ನೀವು ಅಂದ್ರೆ ಸರಿ ಕಣ್ಣು ತೆಗೆದು ನೋಡಿ ಅಂತ ಹೇಳ್ತಾರೆ ಗರುಡ ಪುರಾಣ ಬ್ರಹ್ಮಕಾಂಡ ಹೇಳುತ್ತೆ. ಅಲ್ಲಿ ಸರಸ್ವತೀ ದೇವಿಯಲ್ಲಿ ವೀರ್ಯಾಧಾನ ಅಂದ್ರೆ ಬ್ರಹ್ಮದೇವರು ವೀರ್ಯಾಧಾನ ಮಾಡೋದು ಅಂದರೆ ಸರಸ್ವತೀ ದೇವಿಯೇ ಮೂರು ರೂಪದಿಂದ ಹೊರಬಂದು ಬರುವಂತೆ ತಮ್ಮ ತಾಕತ್ತನ್ನ ಆಕೆಯಲ್ಲಿಟ್ಟು ಶಕ್ತಿ ಪ್ರಚೋದನ ಮಾಡಿದರೆ ಸರಸ್ವತೀ ದೇವಿಯ ಪ್ರಕೃತಿಯೇ ಮೂರು ರೂಪದಿಂದ ಹೊರಬಂದು ಹೆಂಡತಿಯೇ ಮೂರು ರೂಪದಿಂದ ಹೊರಬಂದರೆ ಆ ಹೊರಬಂದ ಹೆಂಡತಿಯ ಮೂರು ರೂಪಗಳು ಮದುವೆ ಮಾಡಿಕೊಂಡ್ರು. ತಪ್ಪ, ಹೆಂಡತಿ ಅಲ್ಲದೆ ಬಂದ ಹೆಣ್ಣುಗಳು ಬೇರೆ ಆಗಿದ್ರೆ ಅವರು ಮಕ್ಕಳಾಗಿದ್ರೆ ಆ ಮಕ್ಕಳನ್ನ ಮದುವೆ ಮಾಡಿಕೊಂಡ್ರೆ ಮಕ್ಕಳನ್ನ ಮದುವೆ ಮಾಡಿಕೊಂಡವ ಅಂತ ಬ್ರಹ್ಮದೇವರಿಗೆ ಚೀಟಿ ಹಚ್ಚಬಹುದಾಗಿತ್ತು. ಅವರು ಮದುವೆ ಮಾಡಿಕೊಂಡದ್ದು ಯಾರಲ್ಲ, ತಮ್ಮ ಹೆಂಡತಿಯನ್ನೇ. ಸ್ವಯಂಭೂಮನುಗಳು ಶತರೂಪಾದೇವಿ ಬ್ರಹ್ಮದೇವರ ಎರಡು ಭಾಗಗಳಿಂದ ಹುಟ್ಟಿ ಬಂದವರು. ಬಹಳ ಜನ ಬರೀತಾರೆ ಇದೇನು ಪುರಾಣಗಳು ನಿಮ್ದು, ಬ್ರಹ್ಮದೇವರ ಇಬ್ಬರು ಮಕ್ಕಳು ಒಬ್ಬ ಗಂಡು ಹೆಣ್ಣು ಅಂತಾದ್ರೆ ಅಣ್ಣ ತಂಗಿ ಆಗ್ತಾರೆ, ಅವರಿಬ್ಬರು ಮದುವೆ ಆದ್ರೆ ಚಪ್ಪಾಳೆ ತಡ್ತೀರಲ್ಲ ನೀವು ಅಂತ ಬರೀತಾರೆ. ಅದಕ್ಕಂದ್ರೂ ನಿಮಗೆ ಹುಟ್ಟಿದ ಹೆಣ್ಣು ಗಂಡು ಯಾರು ಅಂತ ಗೊತ್ತಾ ಅಂದ್ರು. ಅವರು ಹುಟ್ಟಿದ ಮೇಲೆ ಮದುವೆ ಆದವರಲ್ಲ, ಹುಟ್ಟಿದ ಮೇಲೆ ಮದುವೆ ಆದವರಲ್ಲ, ಮದುವೆ ಮಾಡಿಕೊಂಡೇ ಹುಟ್ಟಿದವರು ಅಂದ್ರೆ ಅನಾದಿ ದಂಪತಿಗಳವರು. ಇಬ್ಬರು ನ್ಯಾಚುರಲ್ ಕಪಲ್. ನಿಮ್ಮನ್ನ ದಂಪತಿ ಭೋಜನ ಅಂತ ಕರೀತಾರೆ. ದಂಪತಿ ಭೋಜನಕ್ಕೆ ಕರೆದರೆ ನೀವು ಊಟಕ್ಕೆ ಬಂದ್ಮೇಲೆ ಮದುವೆ ಮಾಡಿಕೊಡ್ತೀರಾ, ಮದುವೆ ಆದವರೇ ಊಟಕ್ಕೆ ಬಿಡ್ತೀರಾ? ಹಾಗೆ ತಾನೆ. ಹಾಗೆ ಬ್ರಹ್ಮದೇವರ ಅವಯವ ವಿಶೇಷಗಳಿಂದ ಗಂಡ ಹೆಂಡತಿಯೇ ಹೊರಗೆ ಬಂದರು. ಬಂದ ಮೇಲೆ ಗಂಡ ಹೆಂಡತಿಯಾದದ್ದಲ್ಲ. ಹಾಗೆ ಬ್ರಹ್ಮದೇವರು ಗಾಯತ್ರಿ ಸರಸ್ವತಿ ಸಾವಿತ್ರಿ ಅಂತ ಪ್ರಕೃತಿಯ ಮೂರು ರೂಪಗಳು, ತನ್ನ ಹೆಂಡತಿಯ ಮೂರು ರೂಪಗಳನ್ನೇ ಮದುವೆ ಆದರು. ಅದರಲ್ಲಿ ಹೇಳುತ್ತಾರೆ ಪ್ರಕೃತಿ ಸರಸ್ವತಿಯ ಒಂದು ರೂಪ ಗಾಯತ್ರಿ ರೂಪ. ಅದು ಹೇಳುತ್ತಾರೆ ಗಾಯತ್ರಿ ರೂಪೇಣ ಸಕಲ ವೇದ ರಾಶಿ ಮಾನಿ. ವೇದ ರಾಶಿಗಳಿಗೆ ಸರಸ್ವತಿ ಅಭಿಮಾನಿ ಅಲ್ಲ, ಗಾಯತ್ರಿ ಎಂದರು. ಅದೇನು ನೀ ಎಲ್ಲ ಒಂದೇ ಅಲ್ವಾ? ಒಂದೇ, ಮೂರು ಬೇರೆ ಅಂದ್ರು. ಒಬ್ಬಳೇ ಮೂರು ರೂಪದಿಂದ ಬಂದಾಗ ನಾನು ಒಂದೇ ಆದರೆ ಒಂದೇ ಹೆಸರು ಕರೆಯೋದ, ನಾನು ಮೂರು ರೂಪದಿಂದ ಯಾಕೆ ಬರಬೇಕು? ಒಂದೊಂದು ರೂಪದಿಂದ ಒಂದೊಂದಕ್ಕೆ ಅಭಿಮಾನಿಯಾಗಿದ್ದೇನೆ, ಹಾಗೆ ಕರೀರಿ. ಹಾಗಾದ್ರೆ ಗಾಯತ್ರಿ ರೂಪದಿಂದ ವೇದಾಭಿಮಾನಿ ಆಗಿದ್ದಾಳೆ ಈಕೆ. ಅದಕ್ಕೆ ನಿಗಮ ಪ್ರಗತಿಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ. ವೀಣೆಯನ್ನ ಹಿಡಿದುಕೊಂಡು ಬ್ರಹ್ಮದೇವರಿಗೆ ವಿಶೇಷವಾಗಿ ಸಂತೋಷ ಕೊಡತಕ್ಕಂಥವಳು. ಅಷ್ಟೇ ಅಲ್ಲ, ಇಲ್ಲಿ ಹೇಳುತ್ತಾರೆ ಬ್ರಹ್ಮಾಣಿ ಎಂಬ ಶಬ್ದಕ್ಕೆ ಅರ್ಥ ಬರೀತಾರೆ. ಬ್ರಹ್ಮ ಅಂದ್ರೆ ಏನು? ವೇದ. ವೇದವನ್ನ ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಹೇಳುತ್ತಾ ಇದ್ದಾರೆ ತತ್ ಪ್ರಾಪಯತೀತಿವ, ವೇದವನ್ನು ನಮಗೆ ಚೆನ್ನಾಗಿ ತಂದು ಕೊಡತಾಳಾದ್ದರಿಂದ ಈಕೆಗೆ ಬ್ರಹ್ಮಾಣಿ ಅಂತ ಹೆಸರು. ಇನ್ನ ಬ್ರಹ್ಮ ಅಂದ್ರೆ ಇನ್ನೊಂದರ್ಥ ಇದೆ, ತಪಸ್ಸು. ಬ್ರಹ್ಮ ತಪ ಪ್ರಾಪಯತೀತಿವ, ತಪಸ್ಸನ್ನು ಕೊಡತಾಳಂತೆ. ವೇದವನ್ನು ಕೊಟ್ಟು ಜ್ಞಾನ ಕೊಡುತ್ತಾಳೆ, ಜ್ಞಾನ ಬಂದ ಕೂಡಲೇ ತಪಸ್ಸು ಮಾಡಬೇಕು, ಆ ತಪಸ್ಸನ್ನು ಆಕೆಯೇ ಕೊಡುತ್ತಾಳೆ. ಆದ ಮೇಲೆ ಹೇಳ್ತಾ ಇದ್ದಾರೆ ಬ್ರಹ್ಮಾಣಿ ಅಂದ್ರೆ ಬ್ರಹ್ಮ ಅಂತ ಹೇಳಿದ ಕೂಡ ಭಗವಂತ ಬ್ರಹ್ಮ ತತ್ವ ಪ್ರಾಪಯತೀತಿವ, ಭಗವಂತನನ್ನೇ ತೋರಿಸಿಕೊಡ್ತಾಳೆ ವಾಯುದೇವರ ಕರುಣೆಯಿಂದ. ಹೇಳ್ತ ಬ್ರಹ್ಮ ಪರಮಾತ್ಮನು ಪ್ರಾಪಯತೀತಿವ ಹೇಳ್ತಾರೆ, ಬ್ರಹ್ಮ ತತ್ವವನ್ನು ಉಪದೇಶ ಕೊಡ್ತಾಳೆ, ಭಗವಂತನ ಹತ್ರೇ ಕರಕೊಂಡು ಹೋಗ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಬ್ರಹ್ಮಾಣಿ ನತಿಸಿ ಬೇಡುವೆ, ನಿನ್ನ ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೇನೆ ತಾಯಿ. ಲಕ್ಷ್ಮೀಪತಿಯ ಗುಣಗಳ ತುತಿಬೂದಕ್ಕೆ ಸನ್ನತಿಯ ಪಾಲಿಸಿ ನೆಲೆಸುನಿ ಮದ್ವದನ ಸದನದಲ್ಲಿ ಅಂದ್ರೆ ಹೇಳ್ತಾ ಇದ್ದಾರೆ ಅಮ್ಮ ನೀನ್ ಎಲ್ಲಿರಬೇಕು ಅಂತ ಕೇಳಿದ್ರೆ
ಆಕೆ ಬಂದು ಕೇಳ್ತಾರೆ, ನನ್ನ ಮನೆಯಲ್ಲಿ ಕಟ್ಕೊಡ್ತೀಯ, ನನ್ನ ನಾಲಿಗೆ ಮೇಲೆ ನಿಲ್ಲು. ಅದಕ್ಕೆ ಈ ನಾಲಿಗೆ ಮೇಲೆ ನಿಲ್ಲು ಅಂತ ಹೇಳಿದ ಕೂಡಲೇ ಥಟ್ಟನೆ ನೆನಪಾಗಬೇಕು ಯಾವ ಗ್ರಂಥ, ರಾಘವೇಂದ್ರ ವಿಜಯವ ಅಲ್ಲ, ಯಾವುದು, ಗುರುಗುಣಸ್ತವನ, ವಾದೀಂದ್ರರು ಮಾಡಿದ ಗುರುಗುಣಸ್ತವನ ಹೇಳುತ್ತಾ ಇದ್ದಾರೆ. ರಾಯರ ನಾಲಿಗೆಯೇ ರಂಗಮಂಟಪ, ಅದರೊಳಗೆ ಸರಸ್ವತೀ ದೇವಿ ಇದ್ದಾಳೆ. ಆಕೆ ನರ್ತನ ಮಾಡಲಿಕ್ಕೆ ಶುರು ಮಾಡಿದ್ದು, ಆಕೆ ನರ್ತನ ಮಾಡಲಿಕ್ಕೆ ಶುರು ಮಾಡಿದಾಗ ಆಕೆಯ ಶಿರದಲ್ಲಿ ಮುಡಿದ ಹೂವು ಜಾರಿ ಬಿತ್ತು, ಆ ಹೂವಿನಿಂದ ಪರಿಮಳ ಹೊರಬಂತು, ಅದೇ ಪರಿಮಳ ಹೇಳುತ್ತಾರೆ ನೋಡಿ. ರಾಯರ ನಾಲಿಗೆಯಲ್ಲಿ ನಿಂತ ಸರಸ್ವತಿ ಪರಿಮಳ ಕೊಟ್ರೆ, ನಮ್ಮ ನಾಲಿಗೆಯಲ್ಲಿ ನಿಂತರೆ ರಾಯರ ಸ್ತೋತ್ರವಾದರೂ ಬರದೆ ಹೋಗುತ್ತಾ? ಆದ್ದರಿಂದ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾಲಿಗೆಯಲ್ಲಿ ನಿಂತು ಅನುಗ್ರಹ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ. ಸರ್ವದೇವೈಕವಂದ್ಯ ಪರಮಗುರು ರವಿಷ್ಟಾವಾಪ್ತಿತ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಶ್ರೀಮದಾನಂದತೀರ್ಥಾರ್ಯಪಾದಪಂಕಜರೇಣವ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ ಆಪಾದಮೂಲಿಪರ್ಯಂತಂ ಗುರುಃ ಆಕೃತಿಂ ತ್ವರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹಂಸಕೂಟ ಮಹಾಚಾರ್ಯಂ ಸತ್ಯಧ್ಯಾನ ವಿರಾಜಿತಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ವತ್ ಪದ್ಮದಿವಾಕರಂ ಸಂಶಿತ್ಯ ವಿಷ್ಣು ಪದಮತ್ರ ಸಾಧು ಸತ್ಯಾನಿ ವಿಜ್ಞಾನ ಜಲೇನ ಹರ್ಷಂ ನಯಂತ ಮುತ್ಯೈ ಪ್ರವಚೋ ನಿನಾದಂ ಸುರೋತ್ತಮಾರ್ಯಾಂಬುಧರನ್ನತೋಸ್ಮಿ. ಪರಮಾತ್ಮನನ್ನ ಮೊದಲನೇ ಶ್ಲೋಕದಲ್ಲಿ ನಾರಸಿಂಹನೇ, ವಸ್ತತ್ತು ಪುರುಷೋತ್ತಮ ಸಾಮಾನ್ಯ ಭಗವದ್ ರೂಪವನ್ನ ಕಟಾಕ್ಷೀಕರಿಸಿ ಹೇಳಿದ್ದಾರೆ ಅಂತ ಒಂದು ಭಗವಂತನ ಸಾಮಾನ್ಯ ರೂಪದ ಪರವಾಗಿ ಅರ್ಥೈಸಬಹುದು. ಇನ್ನೊಂದು ಅವರ ಉಪಾಸ್ಯ ರೂಪ ಜಗನ್ನಾಥದಾಸರದ್ದು ನರಸಿಂಹನಾದ್ರಿಂದಾಗಿ ವಿಶೇಷವಾಗಿ ಗ್ರಂಥದ ಆರಂಭದಲ್ಲಿ ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿಯಾಗಿ ಆಗಬೇಕಾದ್ರೆ ದುರಿತ ನಿವರ್ತಕನಾದವನು ನರಸಿಂಹನಾದ್ರಿಂದಾಗಿ ಈ ಎರಡು ಕಾರಣದಿಂದ ನರಸಿಂಹನ ಪರವಾಗಿ ಈ ಶ್ಲೋಕ ತೆರೆದುಕೊಳ್ಳುತ್ತದೆ. ಅದರಲ್ಲಿ ನಾರಸಿಂಹನೇ ಎಂಬುದು ನರಸಿಂಹನಿಗೆ ವಿಶೇಷವಾಗಿ ಕಂಡಿರತಕ್ಕಂಥದ್ದು ಭಗವದ್ ರೂಪಕ್ಕೆ, ನರಸಿಂಹ ರೂಪಕ್ಕೆ. ಏನು, ನಾವೆಲ್ಲರೂ ಅಂದುಕೊಂಡಂತೆ ನರಸಿಂಹದೇವರಿಗೆ ಸಿಟ್ಟು ಜಾಸ್ತಿ, ಅವನು ಮನ್ಯು ಕ್ರೋಧಮಯ, ಕೋಪ ಜಾಸ್ತಿ ನರಸಿಂಹನಿಗೆ ಎಂಬುದಾಗಿ ನಮಗೆಲ್ಲರಿಗೂ ಕೂಡ ತಪ್ಪು ಕಲ್ಪನೆ ಇದೆ. ಆದರೆ ನರಸಿಂಹನಿಗೆ ಕೋಪ ಅಂದರೆ ನಮ್ಮಂತೆ ಕೈಯಲ್ಲಾಗಿದ್ದಾಗ ಮನಸ್ಸಿನಲ್ಲಿ ಒಂದು ತೀವ್ರತೆ ರೂಪವಾದ ಕೋಪ, ಅಸಹನೆ ರೂಪವಾದಂಥ ಕೋಪ, ಅದು ಖಂಡಿತ ಇಲ್ಲ, ಅದು ದೋಷರೂಪವಾದದ್ದು, ಅದಿಲ್ಲ. ಆದರೆ ದುಷ್ಟ ಸಂಹಾರ ಮಾಡುವಾಗ ಆ ಕೋಪದ ಪ್ರದರ್ಶನ ಮಾಡ್ತಾನೆ, ಉಗ್ರರೂಪವನ್ನು ತಾಳ್ತಾನೆ. ವಸ್ತುತಸ್ತು ಭಗವಂತನ ಕೋಪ ಅಂದರೆ ಏನು? ಸರ್ವದುಷ್ಟ ಪ್ರತೀಪತ್ವ ಸಕ್ರೋಧಮಯ ಇತಿ ನೀಡಿತ. ಕೋಪ ಅಂದರೆ ನಮ್ಮಂತೆ ಕೋಪ ಅಲ್ಲ, ನಾವು ಒಳ್ಳೆಯವರ ವಿರುದ್ಧವೂ ಕೋಪ ಮಾಡೋದು, ವಿರೋಧವಾಗಿ ನಡ್ಕೊಳ್ತೇವೆ. ಸರ್ವದುಷ್ಟ ಪ್ರತೀಪತ್ವ, ಸರ್ವದುಷ್ಟರಿಗೆ ವಿರೋಧವಾಗಿ ನಡ್ಕೊಳ್ಳೋದು ಅದು ಕೋಪ. ಸರ್ವದುಷ್ಟ ವಿರೋಧಿತ್ವ ಕೋಪವೇನ, ಸರ್ವ ಸಜ್ಜನ ವಿರೋಧಿತ್ವ ಕೋಪ ದೋಷ, ಸರ್ವದುಷ್ಟರಿಗೆ ವಿರೋಧವಾಗಿ ನಡ್ಕೊಳ್ಳೋದು ಕೋಪ ಅಂತ ಆಚಾರ್ಯ ವಿಶ್ಲೇಷಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಭಗವಂತನ ಕೋಪ ಅಂದರೆ ಸಂಹಾರ ಮಾಡುವ ಇಚ್ಛೆ. ಭಗವಂತನ ಕೋಪ ಅಂದರೆ ಸಂಹಾರ ಮಾಡುವ ಇಚ್ಛೆ, ನಮ್ಮಂತೆ ಅಲ್ಲ. ಹೀಗೆ ವಿಶ್ಲೇಷಣೆ ಎರಡು ರೂಪದಲ್ಲಿ ಭಗವಂತನ ಕೋಪವನ್ನು ವಿಶ್ಲೇಷಣೆ ಮಾಡಿ ಅದು ಗುಣರೂಪವೇ ವಿನಃ
ದೋಷರೂಪವಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನರಸಿಂಹನಿಗೆ ನಾವಿಟ್ಟುಕೊಂಡರಂತೆ ತುಂಬ ಕೋಪ, ಅವನನ್ನು ಸಂತೋಷಪಡಿಸೋದು ಬಹಳ ಕಷ್ಟ. ಒಂಚೂರು ಹೆಚ್ಚು ಕಡಿಮೆ ಆದರೆ ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ನರಸಿಂಹ ಬೇಡ್ರಿ, ನಮಗೇನಿದ್ರು ಕೃಷ್ಣ ಸಾಲಿಗ್ರಾಮ ಇದೆ, ನರಸಿಂಹ ಬಹಳ ಉಗ್ರ ಅಂತ ಹೆದರಿಬಿಟ್ಟು ನರಸಿಂಹನ ದೂರ ಮಾಡ್ತೇವೆ. ಆದರೆ ನರಸಿಂಹ ಬಹಳ ಚೆನ್ನಾಗಿ ಉಗ್ರನಿಗೆ ಉಗ್ರರಾದರೂ ಕೂಡ ಭಕ್ತರಿಗೆ ಪ್ರಹ್ಲಾದನಿಗೆ ತಾಯಿಯಂತೆ ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡು ಮುದ್ದು ಮಾಡ್ತಾನೆ. ಅದು ನಮ್ಮ ಉಪಾಸ್ಯ, ನಮ್ಮ ಪ್ರತಿಮೆಯಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಹಿರಣ್ಯಕಶಿಪವನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಕರುಳು ಬಗೆಯುವ ದೃಶ್ಯ ಅಲ್ವಾ. ಆದರೆ ನಮ್ಮದೊಂದು ಮಠದಲ್ಲಿ ಪ್ರತಿಮೆ ಇದೆ, ಅದರಲ್ಲಿ ತನ್ನ ತೊಡೆಯ ಮೇಲೆ ಮುದ್ದಾಗಿ ತಾಯಿಯಾದ ಮಗುವನ್ನು ತೊಡೆಯಲ್ಲಿ ಮಲಗಿಸಿಕೊಂಡಂತೆ ಮಲಗಿಸಿಕೊಂಡಿದ್ದಾನೆ, ಮುದ್ದು ಮಾಡ್ತಾನೆ. ಹಾಗಾಗಿ ತಾಯಿ ಕರುಳು ಭಕ್ತರ ಬಗ್ಗೆ, ಭಗವಂತನಿಗೆ ಪ್ರಹ್ಲಾದನ ಬಗ್ಗೆ. ಹಾಗಾಗಿ ಅಷ್ಟೇ ಅಲ್ಲ, ಯಾರು ನಾನು ಅಂದ್ರೆ ಅತ್ತೆ ಏನು, ನರಮಂತ್ ನಾರರು ಅಂದರೆ ನರರಂದ್ರೆ ಜ್ಞಾನಿಗಳು. ಭಗವಂತನನ್ನು ತಿಳಿದವರು ಭಗವದ್ಭಕ್ತರು, ಅವರು ನರೀಯತೆ, ಅವರು ಎಂದೂ ಕೂಡ ನಾಶವಾಗುವುದಿಲ್ಲ, ನರಕಾಜ್ಞನರ್ಥವನ್ನು ಪಡೆಯುವುದಿಲ್ಲ. ಹಾಗಾಗಿ ನರರು ಅಂದರೆ ಜ್ಞಾನಿಗಳು, ದೇವರನ್ನು ಕಂಡವರು ಭಗವದ್ಭಕ್ತರು ನರರು. ನಾರ ಅಂದರೆ ಆ ಭಗವದ್ಭಕ್ತರ ಸಮುದಾಯ, ಅವರ ಬಗ್ಗೆ ಭಗವಂತನಿಗೆ ಬಹಳ ಸಿಂಹ. ಸಿಂಹ ಅಂದ್ರೆ ಏನರ್ಥ, ಸಹನಾತ್ ಸಿಂಹ ಉಚ್ಚತೆ, ಸಹನೆ ಮಾಡುವುದರಿಂದಾಗಿ ಸಿಂಹ. ನಮಗೆ ಸಿಂಹ ಅಂದ್ರೆ ಬಹಳ ಉಗ್ರ ಅಂತ ಭಾವನೆ ಬರುತ್ತೆ, ಆದರೆ ಆಚಾರ್ಯರು ಹೇಳ್ತಾರೆ, ವಿಶ್ಲೇಷಣೆ ಕೊಡ್ತಾರೆ ಜ್ಞಾನಿಗಳು, ಸಹನಾತ್ ಸಿಂಹ ಉಚ್ಚತೆ, ಭಗವತ್ ಭಕ್ತ ಅಪರಾಧ ಸೈನು ಅಂತ. ಹಾಗರ್ಥ ಜ್ಞಾನಸಿಂಹ ಎಂಬುದಕ್ಕೆ ಹೇಗೆ ನೋಡಿ, ಯಾರು ಹಿರಣ್ಯಕಶಿಪು ಪ್ರಹ್ಲಾದನ ಅಪ್ಪ, ಹಿರಣ್ಯಕಶಿಪು ಆ ಪ್ರಹ್ಲಾದನ ಅಪ್ಪ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ವಿಷ್ಣು ಭಕ್ತಿ ಮಾಡ್ತಾ ಇದ್ಯಾ, ವಿಷ್ಣು ಭಕ್ತಿಯಾಗಿ ಮಾಡ್ತಾ ಇದ್ಯಾ, ನನಗೆ ವಿರುದ್ಧ ನಿನ್ನ ಚಿಕ್ಕಪ್ಪನನ್ನು ಕೊಂದದ್ದು ನಮ್ಮ ಅವನು ದ್ವೇಷಿ ಶತ್ರು, ಅವನನ್ನು ನೀನು ತುಂಬ ಆರಾಧ್ಯ ದೈವನಾಗಿ ಪೂಜೆ ಮಾಡ್ತಾ ಇದ್ಯಾ, ಅದನ್ನು ಬಿಡು, ಬೇರೆ ಏನ್ ಬೇಕಾದ್ರೆ ಮಾಡುವುದು ಕೇಳಲಿಲ್ಲ. ಆವಾಗ ತುಂಬ ಯಾತನೆ, ನರಕ ಯಾತನೆ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ಅಗ್ನಿಪ್ರಯೋಗ ಮಾಡ್ತಾನೆ, ವಿಷ ಪ್ರಯೋಗ ಮಾಡ್ತಾನೆ, ಆನೆ ಕಾಲಿಗೆ ಬೀಳುತ್ತಾನೆ, ಸಮುದ್ರದಲ್ಲಿ ಬೀಳುತ್ತಾನೆ, ಮಾಟಾಮಂತ್ರ ಪ್ರಯೋಗ ಮಾಡ್ತಾನೆ. ಇಷ್ಟು ವಿಷ್ಣು ಭಕ್ತನಾಗಿರ್ತಕ್ಕ ಭಗವತ್ ಭಕ್ತನಾದಂತಹ ಪ್ರಹ್ಲಾದನಿಗೆ ಭಗವಂತನನ್ನು ದ್ವೇಷ ಮಾಡ್ತಾ ನಾನಾ ರೂಪದ ಯಾತನೆ ಕೊಡ್ತಾ ಇದ್ದಾನೆ. ಹೀಗೆ ಭಗವಂತ ಭಗವದ್ ಭಕ್ತರ ಇಂಥ ಒಂದು ವಿಷ್ಣು ಭಕ್ತರ ದ್ರೋಹ ಬಗೆದಿದ್ದಾನೆ ಅವನು. ಯಾರು ಹಿರಣ್ಯಕಶಿಪ, ಅವನು ಮೂಲರು ಯಾರು, ಅವನು ಜಯ, ಭಗವಂತನ ದ್ವಾರಪಾಲ, ಮೂಲಭೂತವಾಗಿ ಭಕ್ತ. ಆದರೆ ಸನಕಾದಿ ಮುನಿಗಳ ಶಾಪದಿಂದ, ಯಾಕೆಂದರೆ ಅಸುರಾವಿಷ್ಟವಾದ ದೇಹದ ಬಳಿಗೆ ಪ್ರವೇಶ ಮಾಡಿ ಅಸುರನ ಪ್ರಚೋದನೆಗೆ ಒಳಗಾಗಿ ಬುದ್ಧಿ ಕೆಟ್ಟು ವಿಷ್ಣು ವೈಷ್ಣವ ದ್ವೇಷ ಮಾಡಿದ್ದಾನೆ ಜಯ. ಆದರೆ ಅವನಿಗೆ ನಿಜವಾಗಿಯೂ ಕೂಡ ದುರಂತ, ಅವನು ಮಾಡಿದ ಪಾಪವನ್ನು ತೊಡಪಡಲು ಸಾಧ್ಯವೇ ಇಲ್ಲ, ಅನಂತ ನರಕದಲ್ಲೇ ಬಿದ್ದು ಒದ್ದಾಡಬೇಕಿತ್ತು. ಆದರೆ ಅವನ ಅಪರಾಧವನ್ನೆಲ್ಲ ಭಕ್ತನಾದ ಅಸುರಾವೇಶ ಒತ್ತಡದಿಂದ ಮಾಡಿದ ಆ ಅಪರಾಧವನ್ನೆಲ್ಲ ಸಹನೆ ಮಾಡಿ ಅವನಿಗೆ ಮೋಕ್ಷ ಕೊಟ್ಟ. ನಮ್ಮಪ್ಪ ದುರಂತ ದುಷ್ಟರಾದರಾತ್ ಯದನಿಂದ ಪಿತಾಮಹ್ಯಂ ತದ್ಭಕ್ತೇ ಮೈ ತ್ಯಾಘವಾ ತಸ್ಮಾತ್ ಪಿತಾಮೇ ಪೂಜೇತ ದುರಂತ ದುಷ್ಟರಾದಗಾತ್. ನಮ್ಮ ಅಪ್ಪ ಬಹಳ ಮಾಡಬಾರದ ಕೆಲಸವನ್ನು ಮಾಡಿದ್ದಾನೆ, ಅನ್ಯಾಯ ವಿಷ್ಣು ವೈಷ್ಣವ ದ್ರೋಹ ಬಂದಿದ್ದಾನೆ ಅಂತ ಅಪ್ಪನಿಗೆ ದುರಂತವಾದ ಪಾಪ, ಅದರಿಂದ ನಮ್ಮ ಅಪ್ಪನನ್ನು ಬಿಡುಗಡೆ ಮಾಡು ಅಂತ ಕೇಳಿಕೊಂಡಾಗ ಅಲ್ಲಿ ಅಪ್ಪ ಅಂದರೆ ಅಪ್ಪನ ಒಳಗೆ ಇರುವಂತಹ ಜಯ, ಸಾತ್ವಿಕ ಜೀವ ಹರಿ ಭಕ್ತ ಅವನನ್ನು ಕಟ, ನೀನು ಒಬ್ಬ ಅಪ್ಪನಿಗೆ ಕೇಳ್ತಿದ್ದೀಯಲ್ಲಪ್ಪ, ನಾನು ನಿನ್ನ 21 ಜನ್ಮದ ಪಿತೃಗಳಿಗೆ ಮೋಕ್ಷ ಕೊಟ್ಟಿದ್ದೇನೆ ಅಂತ ನರಸಿಂಹ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾನೆ. 21 ಅವನ ಜನ್ಮದ ಪಿತೃಗಳಿಗೆ, ಈ ಜನ್ಮದ ಒಬ್ಬ ಪಿತೃ ಅವನು ಹಿರಣ್ಯ ಕಶಿಪ ಒಳಗಿರುವ ಜಯ, ಅದು ಹಿಂದಿನ ಜನ್ಮ, ಅವನಿಗೆ ದೇಹ ಕೊಟ್ಟ ತಂದೆ ಅದರ ಹಿಂದಿನ ಜನ್ಮದಲ್ಲಿ, ಹೀಗೆ 21 ತಲೆಮಾರು ಪಿತೃಗಳಿಗೆ ಮೋಕ್ಷ ಕೊಟ್ಟಿದ್ದೇನೆ ಅಂತ ಹೇಳಿದಂತೆ. ಅಂದ್ರ ಅರ್ಥ ಏನಂದ್ರೆ, ಅಂತಹ ಅಸುರಾವೇಶ ಒತ್ತಡದಿಂದ ಮಾಡಿದ ಅಪರಾಧವನ್ನ ಆ ನರಸಿಂಹ ಸಹನೆ ಮಾಡಿ ಹಿರಣ್ಯಕಶಿಪನ ಒಳಗಿರುವಂತಹ ಸಾತ್ವಿಕ ಜೀವನಿಗೆ ಆ ಮೋಕ್ಷವನ್ನು ಕರುಣಿಸಿದ. ಹಾಗಾಗಿ ನಾರಸಿಂಹ ಅಂದ್ರೆ
ಭಗವದ್ ಭಕ್ತರನ್ನ ಸಹನೆ ಮಾಡ್ತಕ್ಕಂಥನು, ಭಕ್ತಾಪರಾಧ ಸಹಿಷ್ಣು ಎಂಬ ಅಭಿಪ್ರಾಯದಲ್ಲಿ ನಾರಸಿಂಹನೇ ಎಂಬುದಾಗಿ ಹೇಳಿದ್ದಾರೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ ಎಲ್ಲ ಹೇಳಲಿಕ್ಕೆ ಹೋದರೆ ನಾಳೆ ಸ್ವಲ್ಪ ಹೇಳ್ತಾರೆ, ಯಾಕಂದ್ರೆ ಸಮಯ ಆಗಿದೆ. ಅದರಿಂದಾಗಿ ಎಲ್ಲ ಹೇಳಿಕೆ ಒಂದೊಂದು ಶ್ಲೋಕದ ಒಂದೊಂದು ಪದಗಳದ್ದು. ಅಲ್ಲಿ ವಿಷಯ ಬಂತು ಏನು, ಲಕ್ಷ್ಮಿಯ ಬಗ್ಗೆ ಜಗದುದರನ ಅತಿ ವಿಮಲ ಗುಣಗಳ ಬಗೆ ಬಗೆಯ ನೂತನ ಕಾಣುತ್ತ ಭಾರತ ಭಾಗವತ ಭಾರತ ನಿಗಮ ಕತಿಗಳ ಅತಿಕ್ರಮಿಸಿ ಅಂತ. ಜಗದುದರನ ಅತಿ ವಿಮಲ ರೂಪ ಗುಣಗಳ ಗುಣರೂಪಗಳ ಅದು ಯಾವ ಸ್ಥಿತಿಯಲ್ಲಿ ಲಕ್ಷ್ಮಿಯ ಜ್ಞಾನಶ್ರೇಷ್ಠತೆ ಅವಳ ಭಕ್ತಿ ಅಂತಂದು ತೋರಿಸ್ತಾ ಇದ್ದಾರೆ. ಜಗದುದರ ಜಗತ್ತನ್ನು ಉದರದಲ್ಲಿಟ್ಟುಕೊಂಡ ಸ್ಥಿತಿ ಯಾವುದದು? ಅದು ಪ್ರಳಯ ಕಾಲದ ಭಾಗವತ ಹೇಳ್ತಾ ಇದೆ. ಪ್ರಳಯ ಕಾಲದಲ್ಲಿ ಭಗವಂತ ಜಗತ್ತನ್ನು ಉದರದಲ್ಲಿ ಇಟ್ಕೊಂಡು ಬಿಟ್ಟು ಆರಾಮವಾಗಿ ಯೋಗ ನಿದ್ರೆಯಲ್ಲಿ ಇರ್ತಾನೆ. ರೋಗ ನಿದ್ರೆ ಅಲ್ಲ, ನಮ್ಮಂತೆ ಅಜ್ಞಾನ ನಿದ್ರೆ ಅಲ್ಲ, ಎರಡು ಕಣ್ಣುಗಳ ರೆಪ್ಪಗಳ ಯೋಗ ಸಂಯೋಗ. ಆದರೆ ಅವರಿಗೆ ಯೋಗ ಇರುತ್ತೆ, ಜ್ಞಾನ ಇರುತ್ತೆ. ಎರಡರ್ಥ, ಯೋಗ ಇವರಿಗೆ ಎರಡು ಕಣ್ಣುಗಳ ರೆಪ್ಪಗಳ ಸಂಯೋಗ, ಕಣ್ಣು ಮುಚ್ಚುವುದು ಮಾತ್ರ, ನಿದ್ರೆ ಮಾಡುವುದಿಲ್ಲ. ಕೆಲವರು ನಮ್ಮ ಮಾಡ್ತೇವೆ ಒಂದೊಂದ್ಸತಿ ಯೋಗ ನಿದ್ರೆ ಅಲ್ವಾ, ಕಣ್ಣು ಮುಚ್ಕೊಂಡಿರ್ತೇವೆ, ಎಚ್ಚರ ಇರುತ್ತೆ, ಆದರೆ ಎಷ್ಟು ಕರೆದು ಕೂಡ ಎಚ್ಚರವೇ ಆಗುವುದಿಲ್ಲ ಅಲ್ರಿ. ನಿದ್ರೆ ಬಂದವನ್ನ ಎಸ್ಸೋದು, ಯೋಗ ನಿದ್ರೆಯಲ್ಲಿದ್ದವರು ಎತ್ತರಿಗೆ ಬಹಳ ಕಷ್ಟ ಆಗಿದೆ. ಕಣ್ಣು ಮುಚ್ಕೊಂಡು ಮಾತ್ರ ಇರುತ್ತೆ, ಜ್ಞಾನ ಇರುತ್ತೆ, ಅವ್ರ ನಿದ್ರೆಯಲ್ಲಿ ಎತ್ತದ್ದು ಬಹಳ ಕಷ್ಟ. ಆದರೆ ಭಗವಂತ ಈ ರೀತಿಯಾಗಿ ಜ್ಞಾನ ಉಳ್ಳವನಾಗಿ ಯೋಗ ನಿದ್ರೆಯಲ್ಲಿ ಪವಡಿಸಿದಾಗ ಮಹಾನುಭಾವಳಾಗಿರ್ತಕ್ಕಂಥ ದುರ್ಗಾದೇವಿ ಶ್ರುತಿಗೀತೆಯಿಂದ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾಳಂತೆ. ಆ ಸಂದರ್ಭದಲ್ಲಿ ಭಾಗವತ ವರ್ಣಿಸ್ತಾ ಇದೆ. ಹಾಗಾಗಿ ಜಗದುದರನ ಅಂದರೆ ಪ್ರಳಯ ಕಾಲದಲ್ಲಿರುವಂತಹ ಲಕ್ಷ್ಮೀ ದುರ್ಗಾದೇವಿ ವೇದಕ್ಕೆ ಅಭಿಮಾನಿನಿಯಾಗಿದ್ದು ಜಾಗೃತಳಾಗಿದ್ದು ಭಗವಂತನ ಬಗ್ಗೆ ಭಕ್ತಿ ಜ್ಞಾನ ಎಲ್ಲವೂ ಜಾಗೃತವಾಗಿದ್ದು ವಿಶೇಷವಾಗಿ ಶಾಸ್ತ್ರದಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಭಾರತ ಅದರಲ್ಲಿಯೂ ಹೇಳದೆ ಇದ್ದ, ಅದನ್ನೂ ಮೀರಿ ಭಾರತದಲ್ಲಿ ಏನೇನು ಗುಣಗಳನ್ನು ಹೇಳಿದ್ದಾರೆ ಅದನ್ನೂ ಮೀರಿ ಭಗವಂತನ ಗುಣಗಳನ್ನು ತನ್ನ ಧ್ಯಾನದಿಂದ ಆಲೋಚನೆ ರೂಪವಾದ ಧ್ಯಾನದಿಂದ ಭಗವದ್ ಅನುಗ್ರಹದಿಂದ ಅದೆಲ್ಲ ಒಳಗೆ ಹೊಳಿತಾ ಇರ್ತದೆ. ಹೊಸ 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 ಗುಣಗಳ ಕ್ರಿಯೆಗಳ ಹೊಳಿತಾ ಇರ್ತದಂಥದ್ದು. ವೇದವನ್ನು ವೇದದಲ್ಲಿ ಹೇಳ್ತಿದ್ದಂಥ ಎಲ್ಲ ಗುಣಗಳು ಭಾರತದಲ್ಲೂ ಹೇಳ್ತಕ್ಕಂಥ ಎಲ್ಲ ಗುಣಗಳು ಕೂಡ ಅಲ್ಲಿ ಎಲ್ಲ ಗುಣಗಳಂದ್ರೆ ಆದರೂ ಸಾಕಲ್ಲೇ ಆ ಗುಣಗಳನ್ನು ಅವಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ಭಾರತದಲ್ಲಿ ಹೇಳ್ತಿದ್ದಕ್ಕಿಂತ ಅತಿಶಯವಾಗಿ ವೇದದಲ್ಲಿ ಹೇಳ್ತಿದ್ದಕ್ಕಿಂತ ಅತಿಶಯವಾಗಿ ಭಗವದ್ ಅನುಗ್ರಹದಿಂದ ಭಗವಂತನ ಅನುಗ್ರಹಿತವಾದ ಜ್ಞಾನ ಸ್ಫೂರ್ತಿಯಿಂದ ಎಲ್ಲದೂ ಆ ಗುಣಗಳು ಹೊಸ ಹೊಸ ಆವಿಷ್ಕಾರ ಆಗ್ತಾ ಇರ್ತದೆ. ಆದಿಂದಾಗಿ ಮಿಗೇ ಹರಿದಿನ ಅಪರಿಮಿತವಾದ ಹರ್ಷದಿಂದ ಆನಂದದಿಂದ ಆ ಭಗವಂತನ ಸ್ತೋತ್ರ ಮಾಡ್ತಾ ಇರ್ತಾಳೆ ಅಂದರೆ ಪ್ರಳಯ ಕಾಲದಲ್ಲಿಯೂ ಕೂಡ ಅವಳ ಜ್ಞಾನ ಲೋಪ ಆಗುವುದಿಲ್ಲ, ಅವಳ ಭಕ್ತಿ ಲೋಪ ಆಗುವುದಿಲ್ಲ, ಅವಳ ಸೇವೆ ಲೋಪ ಆಗ್ತಾ ಇಲ್ಲ. ಆದರ ಲೋಪ ಯಾವ ಕಾಲದಲ್ಲಿಯೂ ಕೂಡ ಲಕ್ಷ್ಮೀ ಭಗವಂತನ ಸೇವೆಯನ್ನು ಬಿಟ್ಟಿರುವುದಿಲ್ಲ, ಪ್ರಳಯ ಕಾಲದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಹೇಳ್ತಾ ಇದ್ದಾರೆ ನನ್ನ ಹೆಂಡತಿ ಒಂದೇ ಒಂದು ದಿವಸ ಕೂಡ ಸೇವೆ ಲೋಪ ಮಾಡಿಲ್ಲ. ಸರ್ಟಿಫಿಕೇಟ್ ಕೊಟ್ಟದ್ದು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ. ಹಾಗೆ ಅಲ್ಲಿ ಅತಿ ವಿಮಲ ಅಂತ ಒಂದು ಅವರು ವಿಶ್ಲೇಷಣೆ ಮಾಡಿದ್ದಾರೆ ಚೆನ್ನಾಗಿ. ಅತಿ ವಿಮಲ ರೂಪ ಗುಣ ರೂಪಗಳ ವಿಮಲ ಅಂತ ಹೇಳಿದ್ರೆ ಸಾಕು, ಶುದ್ಧ. ಈ ಪ್ರಾಕೃತವಾದ ಗುಣಗಳು ಪ್ರಾಕೃತವಾದ ದೇಹ ರೂಪ ಆದರೆ ಅದು ನಾಶ ಆಗುತ್ತೆ, ಅದಕ್ಕೆ ರೋಗ ಬರುತ್ತೆ, ಅದು ವೃದ್ಧಿ ಆಗ್ಬೋದು, ಹ್ರಾಸವಾಗ್ಬೋದು, ವಿಕಾರ ಆಗ್ಬೋದು, ನಾಶ ಆಗ್ಬೋದು, ಕೂತ್ಬೋದು, ಕಾಯ್ಬೋದು. ಆದರೆ ಅಪ್ರಾಕೃತವಾದದ್ದಾಗಿದ್ರೆ ಅದಕ್ಕೆ ಅದು ನಶ್ವರವಲ್ಲ, ಅದು ಶಾಶ್ವತವಾಗಿರ್ತಕ್ಕಂಥದ್ದು, ಅದರಲ್ಲಿ ದೋಷಗಳಿರುವುದಿಲ್ಲ. ಅದು ಹುಟ್ಟುವುದು ಸಾಯುವುದು ಇವೇ ಮೊದಲಾದ ದೋಷಗಳಿಲ್ಲ, ಅದು ವಿವರ ಮಲ ಅಂದ್ರೆ ದೋಷ ಇಲ್ಲ, ಅಷ್ಟು ಹೇಳಿದ್ರೆ ಸಾಕಾಗಿತ್ತು. ಆದರೆ ಅದಕ್ಕೆ ಹೇಳ್ತಾರೆ ವಿಮಲವಾದ ರೂಪ ಗುಣಗಳು ಲಕ್ಷ್ಮಿಗೂ ಇದೆ. ಯಾಕೆ ಅವಳದ್ದು ರೂಪ ಅವಳ ಗುಣ ವಿಮಲ, ಅದು ಪ್ರಾಕೃತ ಅಲ್ಲ, ಜ್ಞಾನ ಆನಂದಾತ್ಮಕವಾಗಿರ್ತಕ್ಕಂಥ ಚೇತನಾತ್ಮಕವಾದದ್ದು, ಅದು ಹುಟ್ಟುವುದಿಲ್ಲ, ಅದು ನಾಶ ಆಗುವುದಿಲ್ಲ. ಆದರೆ ಅವಳ ಗುಣವು ರೂಪಗಳು ಕೂಡ ವಿಮಲ ಆದರೆ ಅತಿ ವಿಮಲ ಅತೀ ಶುದ್ಧವಲ್ಲ. ಕಾರಣ ಏನಂದ್ರೆ ಆ ಗುಣ ಮತ್ತು ರೂಪದಲ್ಲಿ ಏನು ಒಂದು ಮಿಸ್ಟೇಕ್ ಇದೆ ಅಂದರೆ ಪರಾಧೀನತೆ ಎಂಬ ದೋಷ ಇದೆ, ಸಾತಿಶಯತ್ವ ಎಂಬ ದೋಷ ಇದೆ, ಸಾಂತತ್ವ ಎಂಬ ದೋಷ ಇದೆ. ಮೂರು ದೋಷ ಇದೆ. ಪರಾಧೀನತೆ ಒಂದು,
ಒಂದು ಗುಣಗಳಲ್ಲಿ ಪರಾಧೀನತೆ, ಯಾವುದು ಸ್ವಂತದ್ದಲ್ಲ ಭಗವದ ಅನುಗ್ರಹದಿಂದ ಬಂದಂತ ಪರಾಧೀನತೆ ಎಂಬುದು ದೋಷ. ಭಗವಂತನ ಗುಣದಲ್ಲಿ ಅದಿಲ್ಲ, ಅವನ ರೂಪದಲ್ಲಿ ಅದಿಲ್ಲ, ಇವನಲ್ಲಿದೆ. ಅದರಂತ ಒಂದು ಸಾತಿಶಯತ್ವ, ಒಂದು ದೋಷ ಏನಂದ್ರೆ ನಮ್ಮಲ್ಲಿ ಒಂದು ಜ್ಞಾನ ಇದ್ರೆ ನಮ್ಗಿಂತ ಇನ್ನೊಬ್ಬರಿಗೆ ಜ್ಞಾನ ಜಾಸ್ತಿ ಇದ್ರೆ ನಮ್ಮದು ಲಿಮಿಟ್ ಆಯ್ತು. ಅದು ಸಾತಿಶಯತ್ವ, ನಮ್ಗಿಂತಲೂ ಇನ್ನೊಬ್ಬರಿಗೆ ಜ್ಞಾನ ಜಾಸ್ತಿ ಇದ್ರೆ ನಮ್ಮಲ್ಲಿ ಒಂದು ಲೋಪ ಇದೆ, ಕೊರತೆ ಇದ್ದಂತಾಯ್ತು. ಸಾತಿಶಯತ್ವ ಅಂತ ಹೇಳ್ತಾರೆ, ಅದು ಒಂದು ದೋಷ. ಮತ್ತೆ ಸಾತಿಶಯತ್ವ ಪರಾಧೀನ ಸಾಂತತ್ವ, ಒಂದು ಲಿಮಿಟೇಷನ್, ಒಂದು ಎಷ್ಟು ಗುಣ, ಲಕ್ಷ್ಮಿ ಗುಣಕ್ಕೂ ಒಂದು ಮಿತಿ ಇದೆ. ಆ ಪರಿಮಿತತ್ವ ಎಂಬುದು ಒಂದು ದೋಷ. ಸಾಂತತ್ವ ಅದು ಪರಿಮಿತ, ಪರಿಮಿತಿ. ಆ ಭಗವಂತನ ಗುಣಗಳಿಗೆ ಪರಿಮಿತಿ ಇಲ್ಲ. ಭಗವಂತನ ಅವನಿಗಿಂತ ಒಂದೊಂದು ಗುಣಗಳು ಇಲ್ಲಿ ಜ್ಞಾನದಲ್ಲಿ, ಭಗವಂತನ ಜ್ಞಾನಕ್ಕಿಂತ ಇನ್ನೊಬ್ಬರಿಗೆ ಜ್ಞಾನ ಜಾಸ್ತಿ ಅಂತಿಲ್ಲ. ಅವನದು ನಿರತಿಶಯವಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು. ಅಲ್ಲಿ ಪರಿಮಿತತ್ವ ಇಲ್ಲವೇ ಇಲ್ಲ, ಪರಾಧೀನತೆ ಇಲ್ಲ. ಈ ಮೂರು ದೋಷಗಳು ಇಲ್ಲ, ಪರಾಧೀನವಾಗಿಲ್ಲ. ಅವನಿಗಿಂತ ಇನ್ನೊಬ್ಬನ ಜ್ಞಾನ ಗುಣಾದಿಗಳ ಜ್ಞಾನ ಫಲಾದಿಗಳಲ್ಲಿ ಅತಿಶಯ ಇರುವುದಿಲ್ಲ. ಅತಿಶಯ ಅವನಿಗಿಂತ ಅವನ ಜ್ಞಾನಕ್ಕಿಂತ ಇನ್ನೊಬ್ಬರಲ್ಲಿ ಜ್ಞಾನ ಜಾಸ್ತಿ ಇದ್ರೆ, ಅವನ ಆನಂದಕ್ಕಿಂತ ಇನ್ನೊಬ್ಬರಲ್ಲಿ ಆನಂದ ಜಾಸ್ತಿ ಇದ್ರೆ, ಇವನದು ಕಡಿಮೆ ಆಯಿತು. ಅದು ಸಾತಿಶಯತ್ವ ದೋಷ. ಮತ್ತು ಇಷ್ಟೇ, ಹತ್ತೇ ಗುಣ, ಹನ್ನೊಂದೇ ಗುಣ, ಒಂದು ನೂರು ಗುಣ, ಕೋಟಿ ಗುಣ, ಹತ್ತು ಕೋಟಿ ಗುಣ, ಮಿಲಿಯನ್ ಗುಣ, ಎಷ್ಟಿದ್ರು ಕೂಡ ಅವನಿಗೆ ಲೆಕ್ಕ ಸಿಗಬಾರ್ದು. ಲೆಕ್ಕಕ್ಕೆ ಸಿಗದೇ ಇದ್ದಂತಹ ನಿರವಧಿಕವಾಗಿರ್ತಕ್ಕಂತಹ ಅನಂತವಾಗಿರ್ತಕ್ಕಂತಹ ಸಂಖ್ಯೆಯೇ ಇಲ್ಲದೆ ಇರತಕ್ಕಂತಹ, ಪರಾಧೀನವಲ್ಲದೇ ಇದ್ದಂತಹ, ಸಾತಿಶಯತ್ವ ಇಲ್ಲದೇ ಇದ್ದಂತಹ ಗುಣರೂಪಗಳು ಭಗವಂತ ಲಕ್ಷ್ಮೀದ ಹಾಗೆ ಇಲ್ಲ. ಹಾಗಾಗಿ ಅತೀ ವಿಮಲ, ಅತೀ ಶುದ್ಧವಾಗಿರ್ತಕ್ಕಂತಹದ್ದು ಲಕ್ಷ್ಮಿಯು ತ್ರಿಗುಣಮಾನಿ. ಅವಳನ್ನು ಹೇಳುವಾಗ ಪದ್ಯದಲ್ಲಿ ಹೇಳುವಾಗ ತ್ರಿಗುಣ ಮಾನಿನಿ ಅಂತ ಹೇಳಬೇಕು, ಹೆಂಗಸರನ್ನು ಹೇಳುವಾಗ ಮಾನಿನಿ ಅಲ್ವಾ, ತ್ರಿಗುಣ ಮಾನಿ ಅಂತ ಬಹು ಪುಲ್ಲಿಂಗ ಶಬ್ದದಿಂದ ಹೇಳ್ತಾರೆ. ಸತ್ವಗುಣ ರಜೋಗುಣ ತಮೋಗುಣಾಭಿಮಾನಿಯಾದ ಶ್ರೀ ಭೂ ದುರ್ಗಾದೇವಿ ಸತ್ವಗುಣದ ಅಭಿಮಾನಿಯಾಗಿ ರಕ್ಷಣೆ ಮಾಡ್ತಕ್ಕಂಥವಳು, ತಮೋಗುಣ ಅಭಿಮಾನಿಯಾಗಿ ಸಂಹಾರ ಮಾಡ್ತಕ್ಕಂಥ ದುರ್ಗಾದೇವಿ, ರಜೋಗುಣ ಅಭಿಮಾನಿಯಾಗಿ ಭೂದೇವಿ ರೂಪದಿಂದ ಸೃಷ್ಟಿ ಮಾಡ್ತಕ್ಕಂಥ ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರ ಈ ಕಾರ್ಯದಲ್ಲಿ ಸೇವಕಳಾಗಿ ಆ ಸಪ್ತರಜ ತಮೋಗುಣಾಭಿಮಾನಿ ಮೂರು ರೂಪದಿಂದ ಭಗವಂತನನ್ನು ಸೇವಿಸುವವಳು ಮಹಾನುಭಾವಳು ಲಕ್ಷ್ಮೀದೇವಿ. ಅವಳನ್ನು ಕರೆಯುವಾಗ ದಾಸರ ಜಗನ್ನಾಥದಾಸರು ಹೇಳ್ತಾರೆ, ತ್ರಿಗುಣ ಮಾನಿನಿ ಅಂತ ಹೇಳಿದೆ. ತ್ರಿಗುಣ ಮಾನಿ ಪುಲ್ಲಿಂಗ ಶಬ್ದ ಹೇಳ್ತಾರೆ. ಕಾರಣ ಏನಂದ್ರೆ ಪುಲ್ಲಿಂಗೇನ ಉಚ್ಚತೆ ಸ್ತ್ರೀಕ ಪುಂವತ್ ಶಕ್ತಿಮತಿ ಕ್ವಚಿತ. ಒಂದೊಂದು ಸರ್ತಿ ಸ್ತ್ರೀಯರನ್ನು ಕೂಡ ಪುಲ್ಲಿಂಗ ಶಬ್ದದಿಂದ ಶಾಸ್ತ್ರ ಕರೀತದೆ, ಸ್ತ್ರೀ ದೇವಿಯನ್ನು ಕೂಡ ಪುಲ್ಲಿಂಗದಿಂದ ಕರೆಯುತ್ತದೆ. ಯಾಕೆ ಸ್ತ್ರೀ ರೂಪವನ್ನ ಸ್ತ್ರೀ ವ್ಯಕ್ತಿಯನ್ನ ಸ್ತ್ರೀಲಿಂಗದಿಂದ ಕರೀಬೇಕು. ಪುಲ್ಲಿಂಗದಿಂದ ಲಿಂಗ ವ್ಯತ್ಯಾಸವಾಗಿ ಯಾಕೆ ಕರೀತಾರಂದ್ರೆ ಆ ಸ್ತ್ರೀ ನಿಜವಾಗಿ ಕೂಡ ಪೌರುಷ ಉಳ್ಳವಳಾಗಿದ್ದೆ, ಪುರುಷನನ್ನೇ ನಡಗಿಸುವಂತಹ ತಾಕತ್ತುಳ್ಳವಳಾಗಿದ್ದರೆ ಅವರನ್ನು ಪುಲ್ಲಿಂಗದಿಂದ ಕರಿಬೇಕೆಂಬ ಕೇಳಿದ್ದಲ್ಲ. ಪುಲ್ಲಿಂಗೇನ ಉಚ್ಚತೆ ಸ್ತ್ರೀಚ ಕುಮತಿ ಕ್ವಚಿತ್. ಆದಿಂದಾಗಿ ಆ ಲಕ್ಷ್ಮಿಯನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಟಸ್ಥೋ ಅಕ್ಷರ ಉಚ್ಚತೆ, ಕೂಟಸ್ಥಾ ಅಕ್ಷರ ಉಚ್ಚತೆ ಅಂತ ಹೇಳ್ತೇನೆ, ಕೂಟಸ್ಥೋಕ್ಷರ ಉಚ್ಚತೆ ಅಂತ ಪುಲ್ಲಿಂಗ ಶಬ್ದದಿಂದ ಕರೀತಾರೆ. ಆ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಿ ತತ್ತತ್ ಪದವಿಯಲ್ಲಿ ನಿಯುಕ್ತಗೊಳಿಸಿ ಅವರಿಂದ ಕೆಲಸ ತಗೊಳ್ಳುವ ಶಕ್ತಿ, ಅವರನ್ನೆಲ್ಲ ಗಡಗಡ ನಡುಗಿಸುವ ಶಕ್ತಿ ಆ ಲಕ್ಷ್ಮೀದೇವಿಗೆ ಇದೆ. ಹಾಗಾಗಿ ಸತ್ವರಜಸ್ತಮೋ ಗುಣದ ಅಭಿಮಾನಿನಿಯಾಗಿ ಬ್ರಹ್ಮರುದ್ರಾದಿ ದೇವತೆಗಳನ್ನು ಗಡಗಡ ನಡುಗಿಸುವ ಆ ಪೌರುಷ ಆ ಮಹಾನುಭಾವಳಿಗೆ ಇದೇ ಆಗಿರುವುದಾಗಿ ತ್ರಿಗುಣ ಮಾನಿ ಅಂತ ಹೇಳಿದ್ರೆ ತ್ರಿಗುಣ ಮಾನಿನಿ ಅಂತ ಹೇಳಲಿಲ್ಲ. ಹೀಗೆ ಆ ಅವಳ ಭಕ್ತಿ ಅತಿರೋಹಿತ ವಿಜ್ಞಾನ, ಪ್ರಳಯಕಾಲದಲ್ಲಿಯೂ ಜ್ಞಾನರೂಪ ಆಗುವುದಿಲ್ಲ, ಪ್ರಳಯಕಾಲದಲ್ಲಿಯೂ ಭಗವಂತನ ಸೇವೆ ಸ್ತೋತ್ರ ಮಾಡ್ತಾ ಇರ್ತಾಳೆ ಅಂತ ಹೇಳುವವಳಿಗೆ ಅವಳ ಪರಮ ವಿಷ್ಣು ಭಕ್ತಿ, ಪರಮ ವೈಷ್ಣವತೆ ಆ ಮುಖವನ್ನು ಪರಿಚಯ ಮಾಡುವುದಲ್ಲದೇನೆ ಅವಳ ಪರಮ ಪೌರುಷವನ್ನು ಕೂಡ ಆ ಇದು ಈ ಎರಡನೇ ಪದ್ಯ ನಮಗೆ ಪರಿಚಯ ಮಾಡಿಕೊಡ್ತದೆ ಅಂತ ಮಹಾನುಭಾವಳು ಸಂತೈಸಲು ಅನುದಿನ. ನನ್ನ ಅಭಿಪ್ರಾಯ ಸಂತೈಸಬೇಕು ಅನುದಿನವು ಅಂದರೆ ಅಲ್ಲಿ ಹಾಗೆ ಇದೆ. ಅನುದಿನವು ಸಂತೈಸಬೇಕು ಅಂದರೆ ನನ್ನ ಅಭಿಪ್ರಾಯದಲ್ಲಿ ನಮಗೆ ನಿಜವಾಗಿ ಕೂಡ ಭಗವಂತನ ಕಥೆಯನ್ನು ಚೆನ್ನಾಗಿ ಪ್ರಚಾರ ಆಗಬೇಕು. ವೇದಾಂತದ ಮೂಲಕ ಪ್ರಾಮಾಣಿಕವಾಗಿ ಭಗವದ್ಭಕ್ತಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಜ್ಞಾನದ ಪ್ರಸಾರ ಆಗಬೇಕಾದ್ರೆ
ಶಾಸ್ತ್ರದ ಅಭಿಮಾನಿಯಾದ, ಭಾಗ್ಯದ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮಿಯ ಮಂತ್ರಿಯಾಗಿದೆ. ಯಾಕೆಂದ್ರೆ ಎಲ್ಲ ಭಗವಂತನ ಮಹಾತ್ಮ್ಯ ಜ್ಞಾನವನ್ನು ಪ್ರಚಾರ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಬೇಕು. ಆ ಬ್ರಹ್ಮಚಾರಿಗಳು ಬರಬೇಕು, ಅವರಿಗೆ ವೇದ ಶಾಸ್ತ್ರ ಹೇಳಬೇಕು. ಅವರೆಲ್ಲ ಅನ್ನ ನೀರಿಲ್ಲದೆ ಆಹಾರ ಇಲ್ಲದೇನೆ ಒದ್ದಾಡಬಾರ್ದು. ಹೊಟ್ಟೆಗೆ ಊಟ ತಿಂಡಿ ಚೆನ್ನಾಗಿದ್ರೆ ಫಸ್ಟ್ ಕ್ಲಾಸ್ ಆಗಿ ಜ್ಞಾನ ಕಾರ್ಯ ನಡೀತದೆ. ಹಾಗಾಗಿ ಆ ಮಕ್ಕಳಿಗೆ ಚೆನ್ನಾಗಿ ತರಬೇತಿ ಕೊಟ್ಟು ಅವರ ಜ್ಞಾನ ಪ್ರಸಾರ ಮಾಡಬೇಕು ಅಂತಾದರೆ ಮುಖ್ಯವಾಗಿ ಭಾಗ್ಯದ ಲಕ್ಷ್ಮಿಯ ಅನುಗ್ರಹ ಬೇಕು. ಅದಕ್ಕೋಸ್ಕರ ಆಮಾಯಂತು ಬ್ರಹ್ಮಚಾರಿ ನಸ್ಸಾಹ, ಅಲ್ಲಿಂದ ಬರಲಿ ಇಲ್ಲಿಂದ ಬರಲಿ ಎಲ್ಲ ಬ್ರಹ್ಮಚಾರಿಗಳು ವಿದ್ಯಾರ್ಥಿಗಳಾಗಿ ಬರಲಿ, ಅವರಿಗೆ ನಾವು ತತ್ವಜ್ಞಾನ ಶಾಸ್ತ್ರಜ್ಞಾನ ಜಾರಿಯಲ್ಲಿ ಕೊಡ್ತೇವೆ, ಅದರಿಂದಾಗಿ ಎಲ್ಲ ಕಡೆಯಲ್ಲೂ ಭಗವಂತನ ಮಹಾತ್ಮ್ಯ ಜ್ಞಾನ ಪ್ರಸಾರ ಆಗಲಿ. ಆದರೆ ವಿದ್ಯಾರ್ಥಿಗಳು ಬರೋಕ್ಕಿಂತ ಮೊದಲು ವಿದ್ಯಾರ್ಥಿಗಳಿಗೆ ಊಟ ವಸತಿ ಅನ್ನ ಎಲ್ಲ ಬೇಕಾದಂತಾಗಿ ಪರಮಾತ್ಮ ನಿನ್ನ ಹೆಂಡತಿಯನ್ನು ನನ್ನ ಮನೆಗೆ ಕೊಟ್ಟು ಕಳಿಸೋ. ಆವಹಂತಿ ವಿತನ್ಮಾನ ಕುರುವಾಣಾಚೀರಮಾತ್ಮನಃ ವಾಸಾದಿಮಗಾವಶ್ಚ ಅನ್ನಪಾನೇಕ ಸರ್ವದಾ ತತೋ ಮೇ ಶ್ರಿಯಮಾವಹ ಲೋಮಶಾನ್ ಪಶುಭಿಸ್ತಃ ಸ್ವಾಹ. ಕೆಲವು ಸ್ವಾಹ, ಗೋವಿಂದನೇ ನಿನ್ನ ಭಾಗ್ಯದ ಲಕ್ಷ್ಮಿ ನನ್ನ ಮನೆಗೆ ಬರಲಿ, ಎಲ್ಲ ತುಂಬ ನಮಗೆ ಭಾಗ್ಯ ಒದಗಿಸು. ತನ್ಮೂಲಕವಾಗಿ ನಾನು ವಿದ್ಯಾರ್ಥಿಗಳಿಗೆ ಬ್ರಹ್ಮಚಾರಿಗಳಿಗೆ ಎಲ್ಲ ಉತ್ತಮವಾದ ತತ್ವಜ್ಞಾನ ಶಾಸ್ತ್ರವನ್ನು ಧಾರೆ ಹಿಡಿದುಕೊಳ್ಳಲಿಕ್ಕೆ ಅನುಕೂಲವಾಗಲಿ, ಅದರಿಂದಾಗಿ ನಿನ್ನ ಗಂಡನ ಜ್ಞಾನ ಪ್ರಸಾರ ಎಲ್ಲ ಕಡೆಯಿಂದಾಗಲಿ. ಅದಕ್ಕೆ ನೀನು ಭಗವಂತ ನನ್ನ ಭಾಗ್ಯದ ಲಕ್ಷ್ಮಿ ನನ್ನ ಮನೆಗೆ ಬರಲಿ ಅಂತ. ಇದು ಪುರಂದರದಾಸರು ಹೇಳುದು ಕನಕ ವೃಷ್ಟಿಯ ಗೈಯುತ ಬಾರೆ ಅಂತ. ಎಲ್ಲ ಕನಕ ಬಿಟ್ಟು ಮತ್ತೆ ಕನಕ ವೃಷ್ಟಿ ಗೈಯುತ ಬಾರೆ ಅಂತ ದಾಸರು ಬಂದಿದ್ರೆ ಹೇಳ್ತಾರೆ. ಏನ್ರೆ ಎಲ್ಲ ಕನಕದ ಆಸೆಯನ್ನು ಬಿಟ್ಟು ಬಂದವರು, ಆದ್ರೆ ತತ್ವಜ್ಞಾನ ನಮ್ಮ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡಲಿಕ್ಕೋಸ್ಕರ ಕನಕ ಬೇಡ, ಜ್ಞಾನ ಪ್ರಸಾರ ಮಾಡಲಿಕ್ಕೋಸ್ಕರ ಕನಕ ವೃಷ್ಟಿಯ ಗೈಯುತಬಾರೆ ಅಂತ ಭಾಗ್ಯದ ಲಕ್ಷ್ಮಿಯನ್ನು ನಾವು ಕರೆದ್ರೆ ಅದು ವೇದದಲ್ಲಿ ಆ ರೀತಿಯಾಗಿ ಕರೆದಿದ್ದಾರೆ. ಅದರಿಂದಾಗ ಹಾಗಾಗಿ ಸಂತೈಸಲು ಅನುದಿನವು ಅಂದ್ರೆ ಹೊಸ ಕಣ್ಣು ಹಚ್ಚು, ನಮಗೆ ನಿನ್ನ ಭಗವಂತನ ನಿನ್ನ ಪತಿಯಾದ ಭಗವಂತ ನಾರಾಯಣನನ್ನು ಶಾಸ್ತ್ರದಲ್ಲಿ ಕಾಣಲಿಕ್ಕೆ ಹೊಸ ಕಣ್ಣು ಹಚ್ಚು. ಹೊಸ ಕಣ್ಣು ಹಚ್ಚರೂ ಬೇಕು. ವೆಂಕಟಾದ್ರಿ ನಿಲಯನನ್ನು ನೋಡಬೇಕಾದ್ರೆ ಹೊಸ ಕಣ್ಣು ಹಚ್ಚಬೇಕು. ಆ ಜ್ಞಾನದ ಚಚ್ಚು ಸಂಪತ್ತನ್ನು ಕೊಡುವವಳು ಅವರು. ಹೊರಗಿನ ಪರೋಕ್ಷ ಜ್ಞಾನದ ಸಂಪತ್ತಿಗೋಸ್ಕರ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿಕ್ಕೋಸ್ಕರ ನಮಗೆ ಬೇಕಾದಂತಹ ಸಂಪತ್ತು ಅದು ಕೊಡುವವಳು. ನಮಗೆ ಟೆನ್ಷನ್ ಇಲ್ಲದೆ ತತ್ವಜ್ಞಾನ ಕಾರ್ಯ ಆಗುವಂತೆ ಅನುಗ್ರಹ ಮಾಡು ಎಂಬ ದೃಷ್ಟಿಯಿಂದ ದಾಸವರ್ಯರು ಸಂತೈಸರು ಅನುದಿನ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿನ ಇದು. ಹರಿಕಥಾ ಮತ್ತು ಭಾರತ ಉಪನ್ಯಾಸ ಇದುವೆ. ಇನ್ನು ಒಂದು 10 ನಿಮಿಷ ಆದ ನಂತರ ಈ ಭಗವದ್ಗೀತೆಯ 3ನೇ ಅಧ್ಯಾಯ 4ನೇ ಅಧ್ಯಾಯದ ಪ್ರವಚನ ನಡೀತಾ ಇದೆ. ನಮ್ಮ ಸ್ಥಳೀಯರ ಆ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂತಹ ಮಂಜುನಾಥ್ ಸೋಮಯಾಜು ಮತ್ತೆ ಇನ್ನೊಂದಾದರು ಅವರು ಬಂದಿದ್ದಾರೆ. ಅವರು ನಮ್ಮಿಂದ ಮಂತ್ರಾಕ್ಷಣೆಯನ್ನು ಮತ್ತೆ ಭಗವದ್ಗೀತೆ ಪ್ರವಚನ ಶುರುವಾಗುವುದಕ್ಕಿಂತ ಮೊದಲು ಬಂದು ಅವಶ್ಯವಾಗಿ ತಗೊಂಡು ಸ್ವಲ್ಪ ಪ್ರವಚನ ಕೇಳಬೇಕು ಹೇಳಿ ಮಾಡ್ತಕ್ಕಂಥ